ಬಾಯ್, ಮತ್ತೆ ಸಿಗ್ತೀನಿ. ಇದೇ ಗೆಳೆಯ ವಿಮಲ್ ಹೇಳಿದ ಕಟ್ಟಕಡೆಯ ಮಾತು. ಅವನ ದಾರಿಗೆ ಕಾಯ್ತಾ ಇದ್ದೆ. ಅವನು ಕಪ್ಪು ಲೋಕದ ದಾರಿಯಲ್ಲಿದ್ದ. ಅವನ ಕರೆಯನ್ನೇ ನಿರೀಕ್ಷಿಸಿದ್ದೆ. ಅವನು ಇನ್ನಿಲ್ಲ ಎಂಬ ಅನಿರೀಕ್ಷಿತ ಕರೆ ಬಂತು. ಕನಸು ಎಂದುಕೊಂಡೆ. ಆದರೆ ಸಾವಿನ ಮನೆಯ ಸೂತಕದ ಗಾಳಿ ನನ್ನ ಮನೆ ಮನಸ್ಸನ್ನು ಆವರಿಸಿಬಿಟ್ಟಿತ್ತು. ಅಪಘಾತದಲ್ಲಿ ಅಗಲಿ ಯೋಗರಾಜನ ಕಥೆಗೆ ಸ್ಫೂರ್ತಿಯಾಗಿ ಚಿರನಿದ್ರೆಯಲ್ಲಿರುವ ಗೆಳೆಯ ವಿಮಲ್ಗೆ ಈ ಚಿತ್ರ ಸಮರ್ಪಣೆ. ನಿಮ್ಮ ದಯಾಳ್ ಪದ್ಮನಾಭನ್.
ಇಷ್ಟು ಭಾಷೆಯಲ್ಲಿ ವಿಶ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಭಾಷೆ ಈಸಿ ಆಗುತ್ತೋ, ಕಂಫರ್ಟಬಲ್ ಆಗುತ್ತೋ ಆ ಭಾಷೆಯಲ್ಲೇ ನನಗೆ ವಿಶ್ ಮಾಡಬಹುದು. ಟು ಬಿ ಆನೆಸ್ಟ್, ನನಗೆ ಯಾವ ಭಾಷೆ ಈಸಿ ಆದ್ರೂ ನಿಮಗೆ ವಿಶ್ ಮಾಡೋದು ಕಂಫರ್ಟಬಲ್ ಅನ್ಸಲ್ಲ. ವಿಶಕ್ಕೆ ಬನ್ನಿ. ನನಗೆ ಗೊತ್ತಿತ್ತು ನೀವು ಹಿಂಗೆ ಉಲ್ಟಾ ಸೀದಾ ಮಾತಾಡ್ತೀರಾ ಅಂತ. ಯಾಕೆಂದ್ರೆ ನೀತು ಚಿತು ಈ ಕೇತು ಇದಾನಲ್ಲ, ಅವನು 11ನೇ ಮನೆಯಲ್ಲಿ ಕುತ್ಕೊಂಡು ನಿಮ್ ಕಾಲು ಎಳಿತಾ ಇದ್ದಾನೆ. ಸಾರಿ, ನನ್ನ ಮನೆ ನಂಬರು 11 ಅಲ್ಲ, 21. ಯಾರು ಕೇತು? ನನ್ ಜಾಗಿಂಗ್ ಮಾಡುವಾಗ ಕಾಲು ಎಳಿಯಕ್ ಬಂದ್ರೆ ಮುಗ್ಗರ್ಸ್ ಬೀಳ್ತಾನಷ್ಟೇ. ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಯಾಕೆ ಅಂದ್ರೆ ನಿಮಗೆ ಸ್ವಸ್ಥಾನದಲ್ಲಿ ಶುಕ್ರ ಇದ್ದಾನ್ರಿ, ಅದಕ್ಕೆ ನಿಂತು ಮಾತಾಡೋಣವಾ? ನಿಂತ್ರೆ ಮಾತಾಡಲ್ಲ. ನೀವು ಮಾತಾಡಬೇಡಿ, ನಾನು ಮಾತಾಡ್ತೀನಿ, ಕೇಳಿಸ್ಕೊಂಡ್ರೆ ಸಾಕು. ಏನು ಅಂತಂದ್ರೆ ಈ ಶುಕ್ರ ಏನಿದ್ದ, ಯಾವ ವಿಷಯದ ಬಗ್ಗೆ? ಅಂಡಪಿಂಡ ಬ್ರಹ್ಮಾಂಡದ ಬಗ್ಗೆ ಮಾತಾಡಬಹುದು. ಸಾರಿ, ನನಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ನಿಮ್ಮ ಬಗ್ಗೆ ಇಂಟ್ರೆಸ್ಟಿಂಗ್ ಆದ ವಿಚಾರನೇ ಮಾತಾಡೋಣ. ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಪಾಸ್ಟ್ ಅಲ್ಲಿ ಆಗಿರುವಂತಹ ಕೆಟ್ಟದನ್ನೆಲ್ಲ ಮರೆತು ಒಳ್ಳೆದನ್ನ ಮಾತ ನೆನಪಿಸ್ಕೊಂಡು ಸಂತೋಷ ಪಟ್ಟು ಪ್ರೆಸೆಂಟ್ಗೆ ಅದನ್ನ ಕ್ಯಾರಿ ಮಾಡಿ ಫ್ಯೂಚರ್ ಅಲ್ಲಿ ಯಾವುದೇ ಮಿಸ್ಟೇಕ್ಸ್ ಆಗದೆ ಇರೋ ತರ ನೋಡ್ಕೊಳ್ಳೋ ಅಷ್ಟು ಮೆಚೂರ್ಡ್ ಹುಡುಗಿ ನಾನು. ಸೊ ಅದ್ರ ಬಗ್ಗೆ ಮಾತಾಡಕ್ಕೆ ಏನು ಇಲ್ಲ. ನೋಡಿ, ನನ್ನ ಬಗ್ಗೆ ಉದಾಸೀನವಾಗಿ ಮಾತಾಡ್ತಾ ಇದ್ದೀರಾ, ನಾನು ಯಾರು ಅಂತ ಗೊತ್ತಾ? ನನ್ನ ಕಾಲು ಎಳಿತಾ ಇರೋದು ಕೇತು ಅಂತ ಹೇಳಿದ್ರಿ, ನನ್ನ ತಲೆ ತಿಂತಾ ಇರೋದು ನೀವು. ನಿಮ್ ಬಗ್ಗೆ ತಿಳ್ಕೊಳ್ಳೋಷ್ಟು ಪುರ್ಸೊತ್ತು ಇಂಟ್ರೆಸ್ಟ್ ನನಗಿಲ್ಲ. ಹೇಳ್ಬಿಟ್ಟು ತೊಲಗಿ ಪ್ಲೀಸ್. ಹೇಳ್ತೀನಿ ಹೇಳ್ತೀನಿ, ನಿಮ್ಮ ಕುತೂಹಲ ನನಗೆ ಅರ್ಥ ಆಗುತ್ತೆ. ನೋಡಿ, ನಾನು ಈ ಕಿರುತೆರೆಯ ಖ್ಯಾತ ಜ್ಯೋತಿಷಿ ಮಹಾಂತೇಶ ಶಾಸ್ತ್ರಿ ಶರ್ಮಾ ಅಂತಿದ್ರಲ್ಲ, ಅವರ ದೊಡ್ಡಪ್ಪನ ಅಳಿಯನ ತಮ್ಮನ ಸೊತೆಯ ಮಗ. ಆಯ್ತು, ಇವತ್ತು ನಿಮಗೆ ಗೋಲ್ಡನ್ ಡೇ, ಗುರು ತುಂಬಾ ಬಲವಾಗಿ ನೋಡ್ತಾ ಇದ್ದಾನೆ, ಅದಕ್ಕೆ ನೀವು ಇವತ್ತು ನಮ್ಮನ್ನ ಭೇಟಿ ಮಾಡಿದ್ದೀರಿ. ಸಾರಿ, ನೀವು ನನ್ನನ್ನು ಭೇಟಿ ಮಾಡಿದ್ದು. ಇರಲಿ ಇರಲಿ, ಇವತ್ತು ನಾನು ನಿಮಗೆ ಜ್ಯೋತಿಷ್ಯವನ್ನು ಹೇಳಲೇಬೇಕು, ನೀವು ಅದಕ್ಕಾಗಿ 100 ರೂಪಾಯಿ ದಕ್ಷಿಣೆಗಳನ್ನು ಕೊಟ್ಟು ಕೇಳಲೇಬೇಕು ಅಂತ ಇವತ್ತು ನಿಮ್ಮ ಭವಿಷ್ಯದಲ್ಲಿ ಬರೆದಿದೆ. ದಕ್ಷಿಣೆ ತಗೊಳ್ದೇನೆ ನಿಮ್ಮ ಭವಿಷ್ಯನ ನಾನು ಹೇಳ್ತೀನಿ. ವಾಹ್, ಅಂಗ ಸಾಮುದ್ರಿಕೆನಾ? ಮುಖ ನೋಡಿದ್ರೆ ಹೇಳ್ಬಿಡ್ತೀರಾ? ನೋಡೋದೇ ಬೇಕಾಗಿಲ್ಲ, ಹಾಗೆ ಹೇಳ್ತೀನಿ. ಇನ್ನು 30 ನಿಮಿಷದಲ್ಲಿ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ನೀವು ಕಂಬಿ ಎಣಿಸ್ತಿರ್ತೀರಾ. ನೋ ಚಾನ್ಸ್, ಸಾಧ್ಯನೇ ಇಲ್ಲ. ಯಾಕೆ? ಅಲ್ಲಿರೋರೆಲ್ಲ ನಿಮ್ ಫ್ರೆಂಡ್ಸ್? ಮ್ಯಾಥ್ಸ್ ಅಲ್ಲಿ ವೀಕ್, ಎಣಸಕ್ ಬರಲ್ಲ. ವಣಕಂ, ಸಸ್ರಿಯಾಕ, ನಮಸ್ತೆ, ವಂದನಾಲು. ಹಲೋ, ಹೌದು, ಯೋಗರಾಜ ಮಾತಾಡೋದು. ಏನ, ನಾನ್ ಕೊಟ್ಟ ದಿನ ಸರಿ ಇಲ್ಲ ಅಂತ ಇನ್ನೊಬ್ಬ ಜ್ಯೋತಿಷಿ ಹೇಳಿದ್ರ? ಅಯ್ಯೋ, ಅವ್ರಿಗೆ ಒಂದೊಳ್ಳೆ ದಿನ ಇಟ್ಕೊಡಕ್ ಹೇಳಿ, ಆ ದಿನನೇ ಶುರು ಮಾಡಿ ಅಷ್ಟೇ. ನೋಡಿ ಸರ್, ನಾನ್ ಹೇಳಿ ಸರಿನಾ ಇಲ್ಲ ಇನ್ನೊಬ್ಬ ಜ್ಯೋತಿಷಿ ಹೇಳಿ ಸರಿನಾ ಅಂತ ಯೋಚನೆ ಮಾಡ್ತಾ ಕೂತ್ಕೋಬೇಡಿ. ಬೇಸಿಕಲಿ ನೀವ್ ಇನ್ನೊಬ್ಬರು ಮಾತು ಕೇಳೋ ಅಂತ ಕ್ಯಾರೆಕ್ಟರ್ ಅಲ್ಲ. ನಿಮ್ಮನ್ನ ನೀವು ನಂಬಿ ವ್ಯಾಪಾರ ಶುರು ಹಚ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ಆಲ್ ದಿ ಬೆಸ್ಟ್, ಥ್ಯಾಂಕ್ ಯು. ಬೆಂಗಳೂರು ಪಾರ್ಕ್ ಗಳಲ್ಲಿ ಜ್ಯೋತಿಷಿಗಳ ಹಾವಳಿ ಇರುತ್ತೆ ಅಂತ ಕೇಳಿದ್ದೆ. ಅದೇ ಜಾಗಿಂಗ್ ಮಾಡ್ಬೇಕಾದ್ರೆ ಬೆಳಿಗ್ಗೆ ಬೆಳಿಗ್ಗೆ ಎಷ್ಟೊಂದು ಡಿಸ್ಟರ್ಬ್ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೀವು ಜಾಗಿಂಗ್ ಮುಗ್ಸಕ್ಕೆ ಇನ್ನು ಎಷ್ಟೊತ್ತಾಗುತ್ತೆ? ನನಗೆ ಶಾಸ್ತ್ರ ಕೇಳೋದಕ್ಕೆ ಇಂಟ್ರೆಸ್ಟ್ ಇಲ್ಲ, ಪ್ಲೀಸ್. ನಾನು ನಿಮಗೆ ಶಾಸ್ತ್ರ ಹೇಳ್ತೀನಿ ಅಂತ ಹೇಳಲೇ ಇಲ್ವಲ್ಲ. ಮತ್ತೆ ನಾನು ಯಾವಾಗ ಜಾಗಿಂಗ್ ಮುಗಿಸಿದ್ರೆ ನಿಮ್ಗೇನು? ಅಲ್ಲ, ಟೈಮ್ ಎಷ್ಟು ಅಂತ ಕೇಳೋಣ ಅಂತ. ಯಾಕೆ, ನಿಮ್ಮ ಹತ್ರ ವಾಚ್ ಇಲ್ವಾ? ಅವ್ರವ್ರ ವಾಚಲ್ಲಿ ಅವ್ರವರೇ ಟೈಮ್ ನೋಡ್ಕೊಂಡ್ರೆ ಆಯಸ್ಸು ಕಮ್ಮಿ ಆಗುತ್ತಂತೆ ವಾಚ್ದು. ಅದಕ್ಕೆ ಈಗಲೇ ಹೇಳ್ತೀನಿ, ಹೊರಡ್ತೀರಾ? ಅಫ್ಕೋರ್ಸ್. ಸಮಾಧಾನ ಮಾಡ್ಕೊಳ್ಳಿ, ನೀವು ತುಂಬಾ ಟೆನ್ಷನ್ ಅಲ್ಲಿ ಹುಡುಕ್ತಾ ಇರೋ ವಾಚು ಇದೆ ತಾನೆ? ಇದು ನಿಮ್ಗೆ ಹೇಗೆ ಸಿಕ್ತು? ಹಿಂದಿನ ಸನ್ನಿವೇಶದಲ್ಲಿ ಕಿರುತೆರೆಯ ಖ್ಯಾತ ಜ್ಯೋತಿಷಿಯವರು ದೂರ ಸಂಬಂಧಿನ ಓಡಿಸ್ಬೇಕಾದ್ರೆ ಅಂತ ಕಿರ್ಚ್ಕೊಂಡ್ರೆ ಗೊತ್ತಾ, ಆವಾಗ ಇದು ಬಿತ್ತು, ನನ್ನ ಕೈಗೆ ಸಿಕ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಈ ವಾಚ್ನ ನನ್ನ ತಂದೆ ಕೊಟ್ಟಿದ್ದು, ಇದ್ರ ವ್ಯಾಲ್ಯೂ ನಿಜವಾಗ್ಲೂ ತುಂಬಾ ಜಾಸ್ತಿ. ವಾಚ್ ಇಲ್ಲ ಅಂತ ಗೊತ್ತಾದ ತಕ್ಷಣ ನಿಮ್ಮ ಕಣ್ಣುಗಳು ಉಪೇಂದ್ರ ಅವ್ರ ತರ ಗಿಲಗಿಲ ಅಂತ ಹೊಡ್ಕೊಳ್ತು ಗೊತ್ತಾ? ಅವಾಗ್ಲೇ ಗೊತ್ತಾಯ್ತು ಇದಕ್ಕೆ ನಿಮ್ ಮನ್ಸಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಅಂತ. ಆದ್ರೆ ಒಂದ್ ವಿಷಯ, ಇದ್ರ ಬೆಲೆ ಜಾಸ್ತಿ ಅಂತ ಹೇಳ್ಬೇಡಿ, ಬೆಲೆನೆ ಕಟ್ಟಕ್ ಆಗಲ್ಲ ಅಂತ ಹೇಳಿ. ಕರೆಕ್ಟ್. ಸಾರಿ, ಆಕ್ಚುಲಿ ನಿಮ್ ತರ ಆನೆಸ್ಟ್ ಆಗಿರೋದನ್ನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಶುಗರ್ ಲೆವೆಲ್ ಕಡಿಮೆ ಆಗಿದೆ ಅನ್ಸುತ್ತೆ. ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಒಂದು ನಿಮಿಷ.
Absolutely all right. Thank you. Thank you so much, Yogra. Hey, sumnere sir, sumnere sir, sumnere. Alla sir, sincere ag medicines tagondo, correct ag health na kapadkolo, nimage sugar level kammi aayitu andre, nang nambakke aagtala sir? Yak sir, tablet tagolilva? Ile Yoga. Yake? Kopa. Aba, yar mele? Nan mele. Sir. Howdy Yoga. Nan mele nanage sittu. Satthu hogibidona annostu guilt. ಈ ಆಸ್ಟ್ರಾಲಜಿ ಮೇಲೆ ನಂಬಿಕೆ ಇಲ್ಲ, ಆದರೂ ಇವತ್ತು ಯಾಕೋ ಕೇಳ್ಬೇಕು ಅನ್ಸುತ್ತೆ ಕಣಯ್ಯ. ಭವಿಷ್ಯ ಹೇಳ್ತೀಯಾ ಸರ್? ಅವ್ರವ್ರ ಭವಿಷ್ಯ ಅವ್ರವ್ರ ಕೈಲೇ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಹಾಗಂತ ಜ್ಯೋತಿಷಿಗಳ ಹತ್ರ ಕೈ ತೋರಿಸಿ ಅದ್ರ ಬಗ್ಗೆ ತಿಳ್ಕೊಬೇಕಾಗಿಲ್ಲ. ನಿಮ್ಮ ಮನಸ್ಸನ್ನೇ ಕೇಳಿ ಸರ್, ಅದೇ ಹೇಳುತ್ತೆ ಮನುಷ್ಯ ಯಾವುದೇ ಕೆಲಸ ಮಾಡಬೇಕಾದ್ರೂ ಮನಸ್ಸಾಕ್ಷಿ ಹೆದರ್ಕೊಂಡೇ ಮಾಡಬೇಕು. ಮನಸ್ಸಾಕ್ಷಿ ಜೊತೆ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಅದು ಹೇಳ್ದಾಗ ಕೇಳ್ಕೊಂಡಿದ್ಬಿಟ್ರೆ ಯಾವ ತಪ್ಪುಗಳು ನಡೆಯಲ್ಲ. ಈ ತರ ಗಿಲ್ಟ್ ಫೀಲ್ ಆಗೋ ಸಂದರ್ಭನೂ ಬರಲ್ಲ. ನಿವೇಸ್, ನೀವೀಗ ಗಿಲ್ಟ್ ಫೀಲ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಯಾವುದೋ ಒಂದು ತಪ್ಪನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅಂತಾನೆ ಅರ್ಥ. ಅಲ್ಲ, ಏನು ಸರ್ ಸರ್ ಸರ್, ನಿಮ್ದೇನು ತಪ್ಪು ಅಂತ ನಾನು ಖಂಡಿತ ಕೇಳಲ್ಲ. ಆದ್ರೆ ಇನ್ಮುಂದೆ ಆ ತರ ತಪ್ಪುಗಳು ಮಾಡದೆ ಅದರಿಂದ ಹೊರಗಡೆ ಬಂದ್ಬಿಡೋದು ಒಳ್ಳೇದು. ಏನ್ ಸರ್ ದೊಡ್ಡವರು ನಿಮ್ಗೆ ಹೇಳ್ಕೊಡ್ಬೇಕಾ ಸರ್? ನಾವ ಅಲ್ಲ ಸರ್, ಬೆಳಿಗ್ಗೆನೆ ಮೂಡ್ ಆಫ್ ಮಾಡ್ಕೊಂಡ್ಬಿಟ್ರೆ ಇಡೀ ದಿವಸ ಚೆನ್ನಾಗಿರಲ್ಲ ಸರ್. ನೋಡಿ, ಟಿ ವಿ ಜಿಯವರು ಅವ್ರ ಕಗ್ಗದಲ್ಲಿ ಸುಂದರವಾಗಿ ಒಂದು ವಿಷಯ ಹೇಳಿದ್ದಾರೆ ನಿಮ್ಮ ಮೈಂಡ್ ಫ್ರೆಶ್ ಆಗೋದಕ್ಕೆ. ಇವಾಗ ಅದನ್ನು ಹೇಳ್ತೀನಿ ಕೇಳಿ. ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀನವನು ಪೇಳ್ದಂತೆ ಪಯಣಿಗನು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದಕುಸಿಯ ನೆಲವಿಹುದು ಮಂಕುತಿಮ್ಮ. ಸರ್ ಹೆಜ್ಜೆ ಇಡಿ ಸರ್, ದಾರಿ ತಂತಾನೇ ಸಿಗುತ್ತೆ. ಯೋಗ, ಎಂಥ ದೊಡ್ಡ ವಿಷಯನ ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ಟೆ ನೀನು. ನನ್ನ ಮುಖದ ಮೇಲೆ ಯಾರಾದರೂ ಹೊಡೆದು ಹೇಳೋರು ಬೇಕಾಗಿತ್ತು. ಕರೆಕ್ಟ್ ಟೈಮ್ಗೆ ಆ ಕೆಲಸ ನೀವು ಮಾಡಿದೆ ಕಣಯ್ಯ, ದೇವ್ರನ್ನ ಒಳ್ಳೇದು ಮಾಡಲಿ. ನಾನು ಬರ್ಲಾ ಸರ್? ಮನೆಯವ್ರು ಡ್ರಾಪ್ ಮಾಡಿ ಸರ್. ಪರವಾಗಿಲ್ಲ, ಥ್ಯಾಂಕ್ಸ್, ಬರ್ತೀನಿ, ಒಳ್ಳೇದಾಗಲಿ. ಸರಿ ಸರ್, ಬಾಯ್ ಸರ್. ಸೂಪರ್, ಅಮೇಝಿಂಗ್. ನಾನು ಮನಸಾರೆ ಹೇಳ್ತಾ ಇದ್ದೀನಿ, ನೀವು ಹಲವಾರು ವರ್ಷ ಹೀಗೆ ಇರಬೇಕು, ಹೀಗೆ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾನೆ ಇರಬೇಕು. ಹ್ಯೂಮರಸ್, ಲಾಜಿಕಲ್, ಸೈಕಲಾಜಿಕಲ್, ಕೇರಿಂಗ್. ಐ ಆಮ್ ರಿಯಲಿ ಇಂಪ್ರೆಸ್ಡ್. ಯು ಆರ್ ವೆರಿ ಇಂಟ್ರೆಸ್ಟಿಂಗ್. ಇಂಗ್ಲಾದ್ರೆ ಇಂಟ್ರೆಸ್ಟ್ ಎಲ್ಲಿ ಅಂತ ಕೇಳಿ ಕೇಳಿ ಅಭ್ಯಾಸ ಆಗಿರೋ ಈ ಕಿವಿಗಳಿಗೆ ಫಸ್ಟ್ ಟೈಮ್ ಇಂಟ್ರೆಸ್ಟಿಂಗ್ ಅನ್ನೋ ಪದ ಕೇಳಿಸ್ತು. ವೆರಿ ಇಂಟ್ರೆಸ್ಟಿಂಗ್. ಬೈ ದ ವೇ, ಐ ಆಮ್ ಸಿಹಿ. ಹುಷಾರು, ಬೆಂಗಳೂರಲ್ಲಿ ಓಪನ್ ಸ್ಪೇಸಲ್ಲಿ ಓಡಾಡ್ಬಿಡಿ, ಆಮೇಲೆ ಇರುವಾಗಲೂ ಮುತ್ಕೊಂಡ್ಬಿಡುತ್ತೆ. ಬಿಡಿ ಬಿಡಿ, ನಮ್ಮೂರ ಕತೆ ನಿಮಗೆ ಗೊತ್ತಿಲ್ವಾ? ನಮ್ದು ತುಮಕೂರು, ಈ ಊರು ನನಗೆ ಹೊಸ್ತೆ. ಹೌದಾ? ಹೌದು, ಆಕ್ಚುಲಿ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ತುಮಕೂರಲ್ಲಿ. ಶ್ರೀ ಸಿದ್ಧಗಂಗಾ ಮಠದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿನೇ ಇಲ್ಲಿಗೆ ಬಂದಿದ್ದು. ನಿನ್ನೆ ರಾತ್ರಿಯಿಂದಾನೇ ಪಾರ್ಕಲ್ಲಿ ಜಾಗಿಂಗ್ ಮಾಡ್ತಾ ಇದ್ದೀರಾ? ಹೆಲೋ, ಬೆಂಗಳೂರಿಗೆ ನಿನ್ನೆ ರಾತ್ರಿ ಬಂದೆ ಅಂತ ಹೇಳಿದ್ದು. ಗೊತ್ತು ಗೊತ್ತು, ಸುಮ್ಮನೆ ಮಧ್ಯೆ ಮಧ್ಯೆ ಕಾಮಿಡಿ ಬಿಟ್ಟು ಅದು ಬಿಟ್ಟು ನೀವು ಹೇಳಿ. ನಾಳೆ ಮಧ್ಯಾಹ್ನ 3 ಗಂಟೆಗೆ ಫ್ಲೈಟು, ದುಬೈಗೆ ಹೋಗಿ ಅಲ್ಲಿಂದ ಲಂಡನ್. ಎನ್ ಜಿ ಒ ಕೋರ್ಸ್ ಮಾಡಕ್ಕೆ ಹೋಗ್ತಾ ಇರೋದು, 6 ಮಂತ್ಸು. ನಮ್ಮ ಮಠದವರೇ ಕಳಿಸ್ತಾ ಇರೋದು. ಇಲ್ಲಿ ಇವತ್ತು ಸ್ವಲ್ಪ ಕೆಲಸಗಳಿವೆ, ಅದನ್ನ ಮುಗಿಸ್ಕೊಂಡು ಹೊರಡ್ಬೇಕು. ಇಲ್ಲಿ ವಸಂತ ನಗರಲ್ಲಿ ಒಂದು ಗೆಸ್ಟ್ ಹೌಸ್ ಅಲ್ಲಿ ಉಳ್ಕೊಂಡಿದ್ದೀನಿ. ನೀವು? ನಾನು ಗೆಸ್ಟ್ ಹೌಸ್ ಅಲ್ಲೆಲ್ಲ ಉಳ್ಕೊಳ್ಳೋದಿಲ್ಲ, ಸಂಪಂಗಿ ರಾಮನಗರದಲ್ಲಿ ಒಂದು ಬಾಡಿಗೆ ಮನೆ ಇದೆ, ನಾನು ಅಲ್ಲೇ ಇರೋದು. ಹಲೋ, ನಿಮ್ ಬಗ್ಗೆ ಹೇಳಿ ಅಂದೆ. ಕರ್ನಾಟಕ ಕಲಾಶ್ರೀ, ಜ್ಯೋತಿಷ ಶಿರೋಮಣಿ, ಶಾಸ್ತ್ರ ಸಾಮ್ರಾಟ್, ಜ್ಯೋತಿಷ ವಿದ್ವಾನ್ ಯೋಗರಾಜ್. ಮೈ ಗಾಡ್, ಇಷ್ಟುದ ಹೆಸರ? ಹೆಸರು ಯೋಗರಾಜ, ಇವೆಲ್ಲ ಬಿರುದುಗಳು. ಇಷ್ಟೊಂದು ಬಿರುದುಗಳನ್ನ ಕೊಟ್ಟಿದಾರ? ಕೆಲವ್ರಿಗೆ ಕೊಡ್ತಾರೆ, ಕೆಲವರು ತಗೊಳ್ತಾರೆ. ನೀವು ತಗೊಳ್ಳೋ ಜಾತಿ. ನಾನು ಓದಿದ್ದು ಸೈಕಾಲಜಿ, ಬಟ್ ಪ್ರಾಕ್ಟಿಸಿಂಗ್ ಅಸ್ಟ್ರಾಲಜಿ. ಅಗೇನ್ ಇಂಟ್ರೆಸ್ಟಿಂಗ್, ಬಟ್ ಈ ಎರಡಕ್ಕೂ ಏನ್ ಸಂಬಂಧ? ಲಾಜಿ ಲಾಜಿ ಅಂತ ಎಂಡ್ ಆಗುತ್ತೆ ಅಷ್ಟೇ. ವೆರಿ ಫನ್ನಿ. ನೀವು ನನಗೆ ಇನ್ನೊಂದು ಹೆಲ್ಪ್ ಮಾಡೋಕ್ಕಾಗತ್ತಾ? ಇನ್ನೊಂದು? ನಾನಿರುವುದೇ ನಿಮಗಾಗಿ, ಹೇಳಿ. ಈಗ ವಸಂತ ನಗರಿಂದ ಇಂದಿರಾ ನಗರ್ಗೆ ಕಾರಲ್ಲಿ ಹೋಗಕ್ಕೆ ಎಷ್ಟೊತ್ತು ಬೇಕು? 25 ಮಿನಿಟ್ಸ್ ಆಗುತ್ತೆ. ಇಂದಿರಾ ನಗರಿಂದ BTM ಲೇಔಟ್ಗೆ 40 ಮಿನಿಟ್ಸ್ ಬೇಕು. BTM ಇಂದ ಜಯನಗರ್ಗೆ 15 ನಿಮಿಷ ಸಾಕು. ಇದೆಲ್ಲ ನೀವು ದಾರಿ ತಪ್ಪದೆ ಕರೆಕ್ಟ್ ಆಗಿ ಹೋದ್ರೆ, ಇಲ್ಲಾಂದ್ರೆ ಬೆಂಗಳೂರಲ್ಲಿ ಟೈಮ್ ಹೇಳಕ್ ಆಗಲ್ಲ.
ಬಟ್ ನನ್ ದಾರಿ ತಪ್ಪಲ್ವೇ? ಅದೇಗೆ, ನೀವು ಊರು ಹೊಸಬ್ರಲ್ವಾ? ನನ್ ಜೊತೆ ನೀವಿರ್ತಿರಲ್ವಾ? ಏನ ಈಗ ನಾನು ಗೆಸ್ಟ್ ಹೌಸ್ ಹೋಗಿ ಫ್ರೆಶ್ ಆಗಿ ಟಿಫಿನ್ ಮುಗಿಸ್ಕೊಂಡು 9:00 ಶಾರ್ಪ್ ಆಗಿ ರಿಸೆಪ್ಷನ್ ಅಲ್ಲಿ ಇರ್ತೀನಿ, ನೀವು ಅಷ್ಟೊತ್ತಲ್ಲಿ ಇರ್ತೀರಾ. ಆಮೇಲೆ ನಾವಿಬ್ರು ನನ್ ಗಾಡಿಲಿ ನನ್ ಕೆಲ್ಸಗಳನ್ನ ಮುಗಿಸ್ಕೊಳ್ಳೋಕೆ ಹೊರಡ್ತೀವಿ. ಹಾಗಾದ್ರೆ ಯಾರು ಹೇಳಿದ್ದು? ಸಿಹಿ ನಾನೇ. ಪ್ಲೀಸ್. ಅಲ್ಲ, ನೀವು ಸೀರಿಯಸ್ ಆಗಿ ಹೇಳ್ತಾ ಇದೀರಾ? ಯಾ, ಐ ಆಮ್ ಸೀರಿಯಸ್. ಈಗ ನೀವು ನನಗೆ ದಾರಿ ತೋರಿಸ್ದಂಗೂ ಆಗುತ್ತೆ, ಜೊತೆಗೆ ಜಾಲಿಯಾಗಿ ಟೈಮ್ ಪಾಸ್ ಮಾಡ್ದಂಗೂ ಆಗುತ್ತೆ. ಗೈಡ್ ಕಮ್ ಜೋಕರ್. ನನಗಂತೂ ಯಾರು ಬಿರುದುಗಳು ಕೊಡ್ಲಿಲ್ಲ, ಆದ್ರೂ ನೀವು ನನ್ಮೇಲೆ ಇಟ್ಟಿರೋ ನಂಬಿಕೆಗೆ ನಿಮಗೆ ಒಂದು ಬಿರುದು ಕೊಡ್ಬೇಕು ಅಂತ ಅನಿಸ್ತಾ ಇದೆ. ಕಾನ್ಫಿಡೆಂಟ್ ಸ್ಟಾರ್ ಸಿಹಿ ಹೇಗಿದೆ? ಅಷ್ಟು ಚೆನ್ನಾಗಿದೆಯಾ? ಸರಿ, ಆದ್ರೂ ಇಷ್ಟು ಬೇಗ ನನ್ನ ನಂಬುದ್ರಲ್ಲ, ಆ ನಂಬಿಕೆಗೆ ನಂದೊಂದು ಸಲಾಮ್. ನಾನ್ ನಿಮ್ ಜೊತೆ ಬರ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾನ್ ನಿಮ್ಮನ್ನ ಯೂಸ್ ಮಾಡ್ಕೋತಿದ್ದೀನಿ ಅಂತ ನಿಮ್ಗೇನ್ ಬೇಜಾರಿಲ್ಲ ತಾನೆ? ಛೇ ಛೇ, ತುಂಬಾ ಜನ ನನ್ನನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ನೀವು ಮಿಸ್ ಯೂಸ್ ಮಾಡ್ಕೋತಾ ಇದೀರಾ. ವಾಟ್? ಮಿಸ್ ಯೂಸ್ ಮಾಡ್ಕೋತಾ ಇದೀರಾ? ಜೋಕ್ ಸಾಕು, ಸ್ಟಾಕ್ ಖಾಲಿ ಆಗ್ಬಿಡುತ್ತೆ, ಇಡೀ ದಿನಕ್ಕೆ ಬೇಕಲ್ವಾ, ಹೋಗೋಣ. ಅಲ್ಲ, ಇದು ಪ್ರೊಫೆಷನಲ್ ಕಾಸ್ಟ್ಯೂಮ್. ಪರ್ಸನಲ್ ಕಾಸ್ಟ್ಯೂಮ್ ಹಾಕೊಂಡು ಶಾರ್ಪ್ 9:30 ನಿಮ್ಗೆ ಎಷ್ಟೋ ಹತ್ರ ಬರ್ತೀನಿ. ಓಕೆನಾ? ಈಗ ನಿಮ್ ನಂಬರ್ ಹೇಳಿ. 9035182899. ಓಕೆ, ಮಿಸ್ ಕಾಲ್ ಕೊಡ್ತಾ ಇದ್ದೀನಿ, ಸೇವ್ ಮಾಡ್ಕೊಳ್ಳಿ. ಬಂತು. ಆಮೇಲೆ ಇವತ್ತು ನನ್ನಿಂದ ನೀವು ಲಾಸ್ ಮಾಡ್ಕೊಳ್ಳೋ ದುಡ್ಡನ್ನ ನಾನು ನಿಮಗೆ ಕೊಟ್ಬಿಡ್ತೀನಿ, ತಗೋತೀರಾ ತಾನೆ? ಈ ಯೋಗರಾಜ್ನ ದುಡ್ಡಿಂದೆಲ್ಲ ಕೊಂಡ್ಕೊಳಕ್ ಆಗಲ್ಲ, ಬರೀ ಪ್ರೀತಿಯಿಂದ ಮಾತ್ರ ಕೊಂಡ್ಕೊಳಕ್ ಸಾಧ್ಯ. ಈ ತರ ಎಲ್ಲ ಪಂಚತೆಲೆ ಕೊಡ್ತೀನಿ ಅಂತ ದಯವಿಟ್ಟು ಅನ್ಕೋಬೇಡಿ, ನನಗೆ ಬೇಕಾದಾಗ ಕೇಳಿ ಇಸ್ಕೋತೀನಿ. ಸರಿ, 9:00 ಸಿಗೋಣ. ಶೋರ್. ಬಾಯ್ ಬಾಯ್. ಅದಕ್ಕೆ ಸಾರಿ. ಅದ್ಸರಿ, ಒಂದ್ಸಲ ನೋಡಿದ್ರೆ ಎಷ್ಟು ಆಯಸ್ ಕಮ್ಮಿ ಆಗುತ್ತೆ? ಅರ್ಧ ಲೀಟರ್. ಹೋಗೋಣ. ಚಂದ್ರು ಟ್ರಾವೆಲ್ಸ್, ಇಂದ್ರಾನಗರ್, 3rd cross 3rd phase. ಸರಿ, ಕೀ ಕೊಡಿ. ನಿಮಗೆ ಡ್ರೈವಿಂಗ್ ಬರುತ್ತಾ? ಡ್ರೈವಿಂಗು ಬರುತ್ತೆ. ಗ್ರೇಟ್ ಗ್ರೇಟ್. ಅದ್ರಲ್ಲಿ ಏನ್ ಗ್ರೇಟ್? 2-wheeler ಆಲ್ರೆಡಿ ಸಕದಾಗ ಓಡಿಸ್ತೀವಪ್ಪ, ಇದಕ್ಕೆ 2 ಚಕ್ರ ಎಕ್ಸ್ಟ್ರಾ ಅಷ್ಟೇ, ಯಾರು ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ಬೋದು. ಹಲೋ, ಹೆದರ್ಕೋಬೇಡಿ. ಚೆನ್ನಾಗಿ ಓಡಿಸು ತೋರಿಸಿದ್ರು RTO ಅವ್ರಿಗೆ ದುಡ್ಡು ಕೊಟ್ಟು ತಗೊಂಡಿರೋ ಲೈಸೆನ್ಸ್ ಹೋಲ್ಡರ್ ನಾನು. ಆರಾಮಾಗಿ ಕುತ್ಕೊಳ್ಳಿ. ಆಯ್ತು ಯೋಗ. ನಿಮ್ಮನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಯೋಗ ಅಂತ ಕರಿಬಹುದು ತಾನೆ? ಕರ್ಕೊಳ್ಳಿ, ಅವಾಗ್ಲಾದ್ರೂ ಯೋಗ ಚೇಂಜ್ ಆಗ್ಬೋದೇನೋ. ಸದ್ಯಕ್ಕೆ ಕೀ ಕೊಡಿ. ಸಿಹಿಯಾಗಿದೆ ಸ್ವರ ಮೂಡಿದೆ, ತೊದಲಿಲ್ಲದೆ ಶ್ರುತಿ ಸೇರಿದೆ. ಹುಟ್ಟದೆ ಬೆಳೆದೆ, ಅಪ್ಪ ಅಮ್ಮ ಯಾರು ಇಲ್ಲ, ಅವರಿಂದ ನೀವೇ ಹುಟ್ಟಿದ್ರಿ. ಅಟ್ಲೀಸ್ಟ್ ಎಷ್ಟು ಬೇಬಿ ಆಗ್ಬೇಕಾದ್ರೂ ಮಿನಿಮಮ್ ಒಂದು ಗಂಡು ಹೆಣ್ಣು ಬೇಕಲ್ವಾ? ಹೌದು, ನಾನೊಬ್ಳು ಅನಾಥೆ. ಹುಟ್ಟಿದ ದಿನಾನೇ ತುಮಕೂರಲ್ಲಿರೋ ಸಿದ್ಧಗಂಗಾ ಮಠದ ಮುಂದೆ ಮಳೆ ಬರ್ತಾ ಇದ್ದೊಂದು ರಾತ್ರಿ ಯಾರೋ ನನ್ನ ಬಿಟ್ಟು ಹೋಗಿದ್ರಂತೆ. ಸ್ವಾಮೀಜಿನೇ ನನ್ನ ಬೆಳೆಸಿದ್ದು. ಅದೇಂಗ್ರೆ, ಮಳೆ ಬರೋವಾಗ್ಲೇ ಅನಾಥ ಹುಟ್ಟಾರ ಅಥವಾ ಅನಾಥ ಹುಟ್ಟೋವಾಗ್ಲೇ ಮಳೆ ಬರುತ್ತೋ? ಹೆಲೋ, ಸಾರಿ. ಮತ್ತೆ ಪಾರ್ಕ್ ಅಲ್ಲಿ ವಾಚ್ ಕೊಟ್ಟಿದ್ದು ನಿಮ್ ತಂದೆ ಅಂದ್ರೆ? ಹೌದು, ಸ್ವಾಮೀಜಿನೇ ನನಗೆ ತಂದೆ ತಾಯಿ ಫ್ರೆಂಡ್ಸ್ ಎಲ್ಲ. ಆಮೇಲೆ? ಆಮೇಲೆ ತುಮಕೂರಲ್ಲಿ BBM ಮಾಡಿದೆ. ಈಗ ಅದೇ ಆಶ್ರಮದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೆಲಸ ಮಾಡ್ಕೊಂಡು ಈ ಕಾರ್ ತಗೊಂಡು ಸೆಟ್ಲ್ ಆಗ್ಬಿಟ್ಟಿದೀರ. ಹೆಲೋ, ಇದು ಸೆಕೆಂಡ್ ಹ್ಯಾಂಡ್ ಕಾರು, ನನ್ನ ಮೊದಲನೇ ಸಂಪಾದನೆಯಲ್ಲಿ ತಗೊಂಡಿದ್ದು. ಹಲೋ, ಹೇಳಿ ಸುಮೆ, ಹೊರಟಿದ್ದೀವಿ ಈಗ ಇಂಡಿಯನ್ ಎಕ್ಸ್ಪ್ರೆಸ್ ಸಿಗ್ನಲ್ ಹತ್ರ ಇದ್ದೀವಿ. ಹಾಂ, ಏನಂತೆ? ಏನ ಫೋನ್ನಲ್ಲಿ ಮುತ್ತು ಕೊಡಲ್ವಂತ? ಎಲ್ಲಿ ಲೌಡ್ ಸ್ಪೀಕರ್ ಆನ್ ಮಾಡಿ ಹೇಳ್ತೀನಿ. ಓಕೆನಾ? ಸರಿ, ಮಾಮ ಕ್ಯಾಚ್ ಮಾಡ್ಕೊಳಕ್ ಮುಂಚೆ ನಾನು ಫೋನ್ ಕಟ್ ಮಾಡ್ತೀನಿ. ಬಾಯ್. ಯಾರು, ಗರ್ಲ್ ಫ್ರೆಂಡಾ? ಇಲ್ಲ, ತಾಯಿ ಫ್ರೆಂಡ್. ಓ ಸಾರಿ.
ಏನ್ ವಿಶೇಷ? ಫೋನ್ ಅಲ್ಲೇ ಮುತ್ತಲ್ಲ. ಸುಮ್ನೆ ನನ್ ತಂಗಿನ ಉರ್ಸೋದಿಕ್ಕೆ ಅವಾಗವಾಗ ಈ ತರ ಮಾಡ್ತಾ ಇರ್ತೀವಿ. ಈಗ ನೋಡ್ಬೇಕು ನಮ್ ತಂಗಿದು ಅಮ್ಮಂದು ಮಜಾ ಇರುತ್ತೆ. ನಿಮ್ ಅಮ್ಮ ಏನ್ ಮಾಡ್ತಿದಾರೆ ಮನೇಲಿ? ಅಡಿಗೆ. ಹಲೋ, ಕೆಲ್ಸಕ್ ಹೋಗ್ತಾರ ಅಂತ ಕೇಳಿದೆ. ಇಲ್ಲ ಇಲ್ಲ. ಅವ್ರ ಹೆಸರು? ಸುಮಿತ್ರಾ ಅಂತ, ಸುಮಿ ಸುಮಿ ಅಂತ ಕರಿತೀವಿ. ಬೇರೆ ಯಾರ್ಯಾರು ಮನೇಲಿ? ಬೇರೆ ನನ್ ತಂಗಿ, ಅವಳ ಹೆಸರು ಯೋಗಿತಾ ಅಂತ. ನೈಸ್, ಯೋಗರಾಜ್, ಯೋಗಿತಾ. ನಿಮ್ ತಂದೆ? ಅವರು ಬಾರಿ ದೊಡ್ಡ ರನ್ನರು. ಓ, ಅಥ್ಲೀಟಾ? ಇಲ್ಲ, ಬಿಸ್ಕೆಟ್. ಏನು, ನಂಗೆ ಅರ್ಥ ಆಗ್ಲಿಲ್ಲ. ನನಗೆ 11 ವರ್ಷ ಇರ್ಬೇಕಾದ್ರೆ ನಮ್ಮಮ್ಮಗೆ ಬಿಸ್ಕೆಟ್ ಹಾಕಿ, ಎದುರುಗಡೆ ಮನೆ ಆಂಟಿಗೆ ಚಾಕ್ಲೇಟ್ ಹಾಕಿ, ಅಂಕಲ್ಗೆ ಆಮ್ಲೆಟ್ ಹಾಕಿ, ಆಂಟಿ ಜೊತೆ ಅಂಕಲ್ ಶೂನು ಕದ್ಕೊಂಡು ಖರ್ಚಿಗಿರ್ಲಿ ಅಂತ ನನ್ನ ಗೋಲ್ಡ್ ಉಡದಾರನ್ನ ಕಿತ್ಕೊಂಡು 100 ಮೀಟರ್ ಸ್ಪೀಡ್ ನಲ್ಲಿ ಓಡೋದಂತ ಮೆಗಾನು ಭಾವ. ಗ್ರೇಟ್ ರನ್ನರ್ ನಮ್ಮಪ್ಪ. ನಿಮಗೆ ಇದ್ರ ಬಗ್ಗೆ ಫೀಲ್ ಆಗಲ್ವಾ? ಆಂಟಿ ಜೊತೆ ಒಂದ್ ಜೊತೆ ಶೂನು ಕಳ್ಕೊಂಡಿರೋ ಅಂಕಲ್ ಫೀಲಿಂಗ್ ಮುಂದೆ ನನ್ ಫೀಲಿಂಗ್ ನಿಲ್ಲಲ್ಲ ಅಂತ ಅನ್ನಿಸ್ತು. ಅವತ್ತಿಂದ ಫೀಲಿಂಗ್ ಮಾಡೋದೇ ಬಿಟ್ಬಿಟ್ಟೆ. ಇನ್ಫ್ಯಾಕ್ಟ್ ಲೈಫಲ್ಲಿ ಇನ್ಯಾವತ್ತು ಶೂನು ಹಾಕೋಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಯಾಕೆ? ನನ್ ಶೂನು ಯಾರು ಕದಿಬಾರ್ದು ಅಂತ. ಅಮ್ಮ, ಅಣ್ಣ, ಅಣ್ಣ. ಸಿಗ್ನಲ್ ಬಂದ್ರೆ ಸಾಕಪ್ಪ, ಬಿಸ್ನೆಸ್ ಮಾಡಕ್ ಬಂದ್ಬಿಡ್ತಾರೆ. ಬಿಸ್ನೆಸ್ ಮಾಡಕ್ ದೇವ್ರು ದುಡ್ಡು ಕೊಟ್ಟಿದ್ರೆ ನಾವ್ಯಾಕಣ್ಣ ಭಿಕ್ಷೆ ಬೇಡಬೇಕಾಗಿತ್ತು? ಓ, ಅದೇ ಭಿಕ್ಷೆನೆ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ದು. ನಿಮ್ದೇನ ಮಗು? ಊನಣ. ಏನ್ ಗ್ಯಾರಂಟಿ? ತಂದೆನೇ ನಂಬಿಕೆ ಅಣ್ಣ, ತಾಯಿನೇ ಸತ್ಯ ಅಲ್ವೇನಣ್ಣ? ಚೆನ್ನಾಗೇ ಮಾತಾಡ್ತೀರಾ. ಏನೋ ನಿಮ್ಮನ್ನ ನೋಡಿದ್ರೆ ಭಿಕ್ಷೆ ಬೇಡ್ಕೊಂಡು ಮೋಸ ಮಾಡೋರ ತರ ಕಾಣಿಸಲ್ಲ. ತಗೊಳ್ಳಿ, ಮಗುನ ಇಟ್ಕೊಂಡು ಬಿಸ್ನೆಸ್ ಮಾಡಬೇಡಿ. ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ದುಡ್ಡು ಕೊಡಬೇಡಿ ಅಣ್ಣ. ಪರವಾಗಿಲ್ಲ, ತಗೊಳ್ಳಿ. ನಿಮ್ಮಿಬ್ರು ಆ ದೇವರು ಸದಾಕಾಲ ಸುಖವಾಗಿಟ್ಟಿರ್ಲಿ. ಅಮ್ಮ, ಅಣ್ಣ, ಅಮ್ಮ, ಧರ್ಮ ಮಾಡಿ. ಅದ್ಯಾಕ್ರಿ ಹಾಗೆ ಬಗ್ಗೆ ಬಗ್ಗೆ ನೋಡ್ತಾ ಇದ್ದೀರಾ? ಈ ತಾಯಿ ತರ ನನ್ನ ತಾಯಿ ಪ್ರಯತ್ನನೂ ಪಡಲಿಲ್ಲ, ಭಾರ ಅಂತ ಬಿಸಾಕ್ಬಿಟ್ಲು. ಮಳೆ ಬರ್ತಾ ಇತ್ತು ಅಂತೀರಾ, ಪ್ರಪಂಚನೇ ಇನ್ನು ಕಣ್ಬಿಟ್ಟು ನೋಡಿದಿರೋ ಮಗು ಆಗಿದ್ರಿ ಅಂತ ಹೇಳ್ತೀರಾ. ತಾಯಿನೇ ಬಿಸಾಕೋದ್ಲು ಅಂತ ಹೇಗೆ ಅನ್ಕೋತೀರಾ? ತಂದೆನೂ ಬಿಸಾಕಿರಬಹುದು. ಪ್ರಪಂಚದಲ್ಲಿ ಯಾವ ತಾಯಿನೂ ಕೆಟ್ಟವಳಲ್ಲ. ಇನ್ಫ್ಯಾಕ್ಟ್ ಹುಟ್ಟುವಾಗ ಎಲ್ಲರೂ ಒಳ್ಳೆ, ಆದರೆ ಅವರು ಬೆಳೆಯೋ ವಾತಾವರಣ, ಪರಿಸ್ಥಿತಿ ಕೆಲವ್ರನ್ನ ಕೆಲವು ಟೈಮ್ ಕೆಟ್ಟವರನ್ನಾಗಿ ಮಾಡುತ್ತೆ. ಸರ್, ಇಂದಿರಾನಗರಕ್ಕೆ ಹಿಂಗೆ ಹೋಗ್ಬೋದ ಸರ್? ಹಿಂಗೂ ಹೋಗ್ಬೋದು, ಕೈ ಇಳಿಸ್ಕೊಂಡು ಹೋಗ್ಬೋದು. ನೀವು ಓಲ್ಡ್ ಜೋಕ್ಸ್ಗೆಲ್ಲ ನಗ್ತೀರಾ? ನಂಗೆ ಇದೆಲ್ಲ ಹೊಸದೆ. ಹೌದು, ನೀವೆಲ್ಲ ವಿಷಯಗಳನ್ನೂ ಲೈಟ್ ಆಗಿ ತಗೋತೀರಲ್ಲ, ಅದ್ ಹೇಗೆ ಅಂದ್ರೆ? ಅಂದ್ರೆ ನನ್ನ ಅನಾಥೆ ಅಂತ ಹೇಳಿದಾಗ ನೀವ್ ಅದನ್ನ ತಗೊಂಡಿದ್ ರೀತಿ, ನಿಮ್ ತಂದೆ ಬಗ್ಗೆ ಹೇಳ್ಕೊಂಡಿದ್ದು ಎಲ್ಲ ಎಲ್ಲಾದ್ನು ಅದ ನೋಡಿ. ಎಲ್ಲಾರ ಮನಸ್ಸಲ್ಲಿ ಮನದಾಳದಲ್ಲಿ ಇರೋ ಫೀಲಿಂಗ್ಸ್ ಎಲ್ಲ ಒಂದೇನೆ, ಆದ್ರೆ ಅದನ್ನ ವ್ಯಕ್ತಪಡಿಸ್ಕೊಳ್ಳೋ ರೀತಿ ಮಾತ್ರ ಬೇರೆ ಬೇರೆ ಅಷ್ಟೇ. ಕೆಲವರು ಅದನ್ನ ಎಮೋಷನಲ್ ಆಗಿ ಹೇಳ್ತಾರೆ, ಕೆಲವರು ಅದನ್ನ ಎಂಟರ್ಟೈನ್ ಮಾಡೋ ರೀತಿ ಹೇಳ್ತಾರೆ. ಕರೆಕ್ಟ್. ಬಟ್ ನೀವು ಸೈಕಾಲಜಿ ಓದ್ಬಿಟ್ಟು ಆಸ್ಟ್ರಾಲಜಿನ ನಿಮ್ ಪ್ರೊಫೆಷನ್ ಆಗಿ ಮಾಡ್ಕೊಂಡಿದ್ದೀರಲ್ಲ, ಯಾಕೆ? ಜನಗಳ ಜೊತೆ ಇಂಟ್ರಾಕ್ಟ್ ಮಾಡೋದು ಅಂದ್ರೆ ನನ್ಗೆ ತುಂಬಾನೇ ಇಷ್ಟ. ಅವ್ರ ಕಷ್ಟ ಸುಖಗಳಲ್ಲಿ ಭಾಗಿಯಾಗೋದು, ಎಸ್ಪೆಷಲಿ ಅವ್ರ ದುಃಖದಲ್ಲಿ ಭಾಗಿಯಾಗೋದು ನನ್ಗೆ ತುಂಬಾನೇ ಇಷ್ಟ. ಹ್ಯೂಮನ್ ಸೈಕಾಲಜಿ ಬಗ್ಗೆ ನನಗೆ ತುಂಬಾನೇ ಕುತೂಹಲ, ಹಾಗಂತ ಸೈಕಾಲಜಿ ಓದಿದ್ದೀನಿ. ಪ್ರಾಬ್ಲಮ್ ಇರೋರ ಹತ್ರ ಹೋಗ್ಬಿಟ್ಟು ಕೌನ್ಸಿಲಿಂಗ್ ಮಾಡ್ತೀನಿ, ನಾನು ಸೈಕಾಲಜಿ ಓದಿದ್ದೀನಿ ಅಂತ ಹೇಳಿದ್ರೆ ಯಾರು ಹತ್ರನೂ ಸೇರ್ಸಲ್ಲ. ಅದಕ್ಕೆ ತುಂಬಾ ಜನ ನಂಬುವಂತ ಈ ಅಸ್ಟ್ರಾಲಜಿ ಅನ್ನೋ ಹೆಸರಲ್ಲಿ ಅಸ್ಟ್ರಾಲಜಿ ಬಗ್ಗೆ ಒಂದ್ ಲೆವೆಲ್ಗೆ ಚೆನ್ನಾಗಿ ತಿಳ್ಕೊಂಡು ಕೌನ್ಸಿಲಿಂಗ್ ಮಾಡ್ತಾ ಇರ್ತೀನಿ. ಅಮೇಜಿಂಗ್. ತಪ್ಪು ತಿಳ್ಕೊಬೇಡಿ, ಒಂದಿನಕ್ಕೆ ನೀವು ಎಷ್ಟು ಸಂಪಾದನೆ ಮಾಡ್ತೀರಾ? ಅದೆಲ್ಲ ಜನರಿಗೆ ದಿನ ಬರೋ ಪ್ರಾಬ್ಲಮ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಹೊಸ ಯೋಚನೆ, ಶುಭ ಸೂಚನೆ ಶುರುವಾಗಿದೆ ಸಂಭಾಷಣೆ. ಸುಂದರ ಸುಂದರ ಈ ದಿನ, ಸುಂದರಿ ಜೊತೆಯಲ್ಲಿಡಿ ದಿನ. ಸುಂದರ ಸುಂದರ ಈ ದಿನ, ಸುಂದರಿ ಜೊತೆಯಲ್ಲಿಡಿ ದಿನ. ಸೇರಿದೆ ಗುಣ ಬೇರೆಯಾದರೂ ಕೂಡ ಗಣ ಕೂಡ ಆಗಿದೆ. ಅತಿ
ಮುಂದಿದೆ. ಟೆನ್ ಮಿನಿಟ್ಸ್ ಹೋಗಿ ಬಂದ್ಬಿಡ್ತೀನಿ. ಆಯ್ತಾಯ್ತು. ಹೇಳಮ್ಮ. ಹೇಳಮ್ಮನ ಅಮ್ಮ ಆಗ್ಬೇಕಾಗಿರೋಳು ನನ್ನ ಹೆಂಡತಿ, ನಾನು ಅಪ್ಪ ಆಗ್ತೀನಿ ಅಂತ ಹೇಳಿದೆ ತಾನೇ ನೀನು? ಹೇಳಿದ್ದೆ. ಏನೀಗ ಡಾಕ್ಟ್ರು ನನಗೆ ಮಕ್ಕಳೇ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸರಿ, ಅದೇ ನನ್ನ ಹೆಂಡತಿ ಆಶ್ರಮದಲ್ಲಿರೋ ಒಂದು ಮಗುನ ದತ್ತು ತಗೊಂಡು ಅದಕ್ಕೆ ನಾನು ಅಮ್ಮ ಆಗ್ತೀನಿ, ನೀನು ಅಪ್ಪ ಆಗು ಅಂತ ಹೇಳ್ತಾ ಇದ್ದಾಳೆ. ಒಳ್ಳೇದೇ ಅಲ್ವಾ? ನಿನ್ ಹೆಂಡತಿಗೂ ಇನ್ಯಾರಿಗೋ ಹುಟ್ಟಿರೋ ಮಗುನ್ ಕರ್ಕೊಂಡ್ ಬಂದಿದ್ರೆ ನೀನ್ ಹೇಳಾಕೋಬೇಕಾಗಿತ್ತು. ಯೋ, ಯಾವ್ದು ಅನಾಥ ಮಗುಗ್ ನನ್ನ ತಂದೆ ಆಗ್ಬೇಕು ಅಂದಿದ್ರೆ ನಿನ್ನ ಹತ್ರ ಬಂದು ನನ್ನ ಶಾಸ್ತ್ರ ಕೇಳ್ಬೇಕಾಗಿತ್ತ? ಕೇಳಿ ಅಂತ ನಾನು ಕೇಳ್ಕೊಂಡಿದ್ನ? ಹಂಗಾದ್ರೆ ನಿಂದು ಕಲ್ಜ್ಯೋತಿಷ ಅಂತ ಒಪ್ಕೊಂತ್ಯ? ಚಾನ್ಸ್ ಇಲ್ಲಮ್ಮ. ನಾನೇನ್ ಹೇಳಿದ್ದೆ ನಿನ್ಗೆ? ಅಪ್ಪ ಆಗ್ತ ಅಂತ. ನಿನ್ ಮಗುಗೆ ಆಗ್ತೀಯ ಅಂತ ಹೇಳಿದ್ನ? ಆಯ್ತು. ಎಕ್ಸ್ಕ್ಯೂಸ್ ಮೀ. ಎಸ್ ಮಿಸ್ಟರ್ ಚಂದ್ರು. ಚಂದ್ರು, ಕಹಿ ಚಂದ್ರು. ನೀವು ನನ್ನ ಬಾಳಲ್ಲಿ ಬೆಲ್ ಹೊಡೆದ್ರೆ ಸಿಹಿ ಕಹಿ ಚಂದ್ರು ಆಗ್ತೀನಿ. ವಾಟ್? ಏನಿಲ್ಲ, ಬನ್ನಿ ಕೂತ್ಕೊಳ್ಳಿ. ಎಲ್ಲ ರೆಡಿ ಇದೆಯಾ? ಆಫ್ ಕೋರ್ಸ್. ಜಿ ಕೆ ವೇಲ್ ಅಲ್ಲಿ ಫೋಟೋ ತೆಗಿಸಿ ಜಿ ಕೆ ವಾಲಿ ಹತ್ರ ಜಾತಕ ಬರ್ಸಿ ನಿಮ್ಗೋಸ್ಕರ ತರಿಸಿ ಕಾಯ್ತಾ ಇದ್ದೀನಿ. ಜಾತಕನ? ಐ ನೋ, ನೀವು ಜಾತಕ ನಂಬಲ್ಲ ಅಂತ ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ. ನನ್ನ ಮುಖದಲ್ಲೂ ಕಾಣ್ತಾ ಇರ್ಬೇಕಲ್ವಾ ನಾನು ನಂಬಲ್ಲ ಅಂತ? ಆದ್ರೆ ಏನ್ ಮಾಡ್ತೀರಾ, ಫಾದರ್ ಹಿಟ್ಟಿಂಗು ಮದರ್ ಕ್ರೈಂಗು ನಂಬಲೇಬೇಕು. ಏನು ತಲೆ ಬಾಲ್ಡು ಏಜ್ ಓಲ್ಡು ಅಂತ ಅನ್ಕೋತಿದ್ದೀರಾ? ಮನಸ್ಸು ಗೋಲ್ಡು. ಏನ್ ಹೇಳ್ತಾ ಇದ್ರ ನೀವು? ನಾನ್ ಇಲ್ಲಿಗೆ ಬಂದಿರೋ ವಿಷಯ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಅಪ್ಪ ಅಮ್ಮ ಹೇಳೋದಿಲ್ಲ? ನಂಗೆ ಅಪ್ಪ ಅಮ್ಮ ಇಲ್ಲ. ನೋ ಪ್ರಾಬ್ಲಮ್, ನನಗೇನು ಬೇಜಾರಿಲ್ಲ. ನನಗಿದೆ. ಮಾಡ್ಕೋಬೇಡಿ, ಇನ್ಮೇಲೆ ಅಪ್ಪ ಅಮ್ಮ ಬಂದು ಬಳಗ ಎಲ್ಲ ನಾನೇ ತಾನೆ. ಹಲೋ, ನನ್ ಟಿಕೆಟ್ಸ್. ಹನಿಮೂನ್ ಟಿಕೆಟ್ಸ್ ತಾನೆ? ನಾನಾಗ್ಲೇ ಸ್ವಿಟ್ಸರ್ಲೆಂಡ್ಗೆ ಟಿಕೆಟ್ಸ್ ಬುಕ್ ಮಾಡ್ಬಿಟ್ಟಿದ್ದೀನಿ. ಲಂಡನ್ ಟಿಕೆಟ್ಸ್ ಬಗ್ಗೆ ಹೇಳಿ. ಲಂಡನ್ ಅಲ್ಲಿ ಏನಿದೆ ಅದೇ ಸ್ವಿಟ್ಸರ್ಲೆಂಡ್ಗೆ ಹೋದ್ರೆ ಅಲ್ಲಿ ಫ್ಲವರ್ಸು, ಅಲ್ಲಿ ಬ್ರೀಸು, ಅಲ್ಲಿ ನಾವಿಬ್ರು ಫ್ರೀಸು, ಬಾಡಿ ಟೆಂಪರೇಚರ್ ರೈಸು. ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ಇಟ್. ನಾನು ನನ್ನ ಲಂಡನ್ ಟಿಕೆಟ್ಸ್ ಮತ್ತು ಡಾಕ್ಯುಮೆಂಟ್ಸ್ ನ ಕಲೆಕ್ಟ್ ಮಾಡಕ್ ಬಂದಿರೋ ಸಿಹಿ, ಸಿದ್ಧಗಂಗಾ ಮಠದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಓ, ಆ ಟಿಕೆಟ್? ಸಾರಿ, ನಾನು ನನ್ನ ಟಿಕೆಟ್ ಅನ್ಕೊಂಡ್ಬಿಟ್ಟೆ. ನಿಮ್ ಟಿಕೆಟ್ ರೆಡಿ ಆಗಿದೆ. ನಾಳೆ 3 ಗಂಟೆಗೆ ಫ್ಲೈಟು, 2 ಅವರ್ಸ್ ಮುಂಚೆ ಚೆಕ್ ಇನ್ ಆಗ್ಬೇಕು. ಓಕೆ ಓಕೆ. ಬೇಜಾರು ಮಾಡ್ಕೋಬೇಡಿ, ನಾನು ಮ್ಯಾಟ್ರಿಮೋನಿಯಲ್ಲಿ ಸಿಹಿ ಅನ್ನೋ ಹುಡುಗಿನ ಕಾಂಟ್ಯಾಕ್ಟ್ ಮಾಡಿದ್ದೆ. ಅವಳು ಬೆಳದಿಂಗಳ ಬಾರೆ ಥರ ನನಗೆ ಮಿಸ್ಡ್ ಕಾಲ್ ಕೊಡ್ತಾನೆ ಇದ್ಲು. ನಾನು ಬ್ಯಾಲೆನ್ಸ್ ಹಾಕಿ ಹಾಕಿ ಮಾತಾಡ್ತಾ ಇದ್ದೆ, ಇವತ್ತು ಬರ್ತೀನಿ ಅಂತ ಹೇಳಿದ್ಲು. ಆ ಮಿಸ್ಡ್ ಕಾಲ್ ಬಾಲೆ ನೀವೇ ಅಂತ ಮಿಸ್ಟೇಕ್ ಮಾಡಿಕೊಂಡೆ. ಡೋಂಟ್ ಮಿಸ್ಟೇಕ್, ಟೇಕ್ ಇಟ್ ದಿಸ್. ಥ್ಯಾಂಕ್ ಯು. ಹಲೋ. ಆಯ್ತಾ? ಹ್ಮ್. ಈಗ ನಾವು BTM ಲೇಔಟ್ ಅಲ್ಲಿರೋ ಪೀಟರ್ಸ್ ಮನಿ ಎಕ್ಸ್ಚೇಂಜ್ ಹೋಗ್ಬೇಕು. ಅಷ್ಟೊಂದ್ ಕಡೆ ಅರ್ಜೆಂಟ್ ಆಗಿ ಒಂದು ಮೇಲ್ ಕಳಿಸ್ಬೇಕು. ನನ್ನ ಪ್ರೀತಿ. ಸೂಪರ್ ಸಾಂಗ್. ನನ್ನ ಬಾಳು ಬಾಳ ತುಂಬಾ, ನಾನು ನನ್ನ ಕನಸು. ನಿಲ್ಸಿ. ನಾನು ನಿಲ್ಸಿ ಅಂತ ಹೇಳಿದ್ದು ನಿಮ್ಮ ಹಾಡ್ನ, ಗಾಡಿನಲ್ಲ. ಓ ಸರಿ 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 ಸರಿ. ಮುಂದುವರಿಸಿ. ಗಾಡಿ ಜೊತೆ ನಿಮ್ಮ ಹಾಡ್ನು ಮುಂದುವರಿಸಿ. ಹಿಂದೆ ಪುಟ್ಟ ಪುಟ್ಟ ಕೈ, ಪುಟ್ಟ ಪುಟ್ಟ ಬಾಯಿ, ನನ್ನ ಪುಟ್ಟ ಕಣ್ಣನ್ನ ಪುಟ್ಟ ಕಾಲು, ಅಂಗೈಲಿದೆ ಆನಂದದ ಈ ಸೋಜಿಗ. ನನ್ನ ಭೂಮಿ, ನನ್ನ ಪ್ರೀತಿ, ನನ್ನ ಬಾಳು ಬಾಳ ತುಂಬ, ನಾನು ನನ್ನ ಕನಸು. ಏನ್ರಿ ಹಾಡಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದೀರಾ? ನಾನು ನನ್ನ ಕನಸು ಹಂಸಲೇಖ ಸರ್ ಬರ್ದಿರೋದು ಸಾಕಾತಾಗಿದೆ.
ಏನಾದ್ರು ಹೇಳಿ. ಏನಿಲ್ಲ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಏನಿಲ್ಲ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಈ ಎರಡು ಪದ ಹೇಳೋದಕ್ಕೆ ನಾನು ಎರಡು ಸರಿ ಹಾಡ್ಬೇಕಾಗಿತ್ತಾ? ನಗ್ಬಿಟ್ರ ಅದೇ ಉತ್ತರನ? ಅಯ್ಯೋ ಬಿಡಿ, ಯಾಕೆ ಬಿಡ್ಬೇಕು? ಈಗ ನೀವ್ ಚೆನ್ನಾಗಿ ಹಾಡಿದ್ರಿ ಅಂತ ಯಾರಾದ್ರೂ ಹೇಳಿದ್ರೆ ನೀವೇನ್ ಹೇಳ್ಬೇಕು ಹೇಳಿ? ಅದೇ ಬ್ರಿಟಿಷ್ ನವ್ರು ಬಿಟ್ಟೋಗಿರೋ ಥ್ಯಾಂಕ್ಸ್. ಅಷ್ಟೇನಾ? ಇನ್ನು ಏನೇನೋ ಬಿಟ್ಟೋಗೋರೆ, ಅದೆಲ್ಲ ನಾನು ಫಾಲೋ ಮಾಡಲ್ಲ. ನೀವು ಹಾಡಿ ಅಂತ ಅವ್ರನ್ನ ಕೇಳ್ಬೇಕು ತಾನೆ? ನೀವು ಹಾಡಿ ಅಂತ ಯಾರನ್ನ ಕೇಳ್ಬೇಕು? ಓ ಸಿಹಿ, ನಿಮ್ಮನ್ ಕೇಳ್ಬೇಕಾ? ನಮ್ ನಮ್ಮಲ್ಲಿ ಏನ್ರಿ ಫಾರ್ಮಾಲಿಟೀಸ್, ಹಾಡ್ರಿ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನಡೆಸೆನ್ನ ಮುಂದೆ. ನಿನ್ನೊಲುಮೆ ನಮಗಿರಲಿ ತಂದೆ, ಕೈ ಹಿಡಿದು ನಡೆಸೆನ್ನ ಮುಂದೆ. ಅಷ್ಟೇ. ವಾ, ಅಷ್ಟೇನಾ? ಸೂಪರ್ ಆಗಿತ್ತು, ಸಖತ್ ಹಾಡಿದ್ರೆ. ಸುಮ್ನೆ ಇರಿ, ನಮ್ಮ ಮಟ್ಟದಲ್ಲಿ ಎಲ್ಲರೂ ನನ್ನ ಕೆಟ್ಟಾಗ ಹಾಡ್ತೀನಿ ಅಂತ ರೇಗಿಸ್ತಾರೆ. ಕೆಟ್ಟದ್ದು ಹಾಡಲ್ಲಲ್ಲ ರೀ, ಅವ್ರು ಕೇಳಿಸ್ಕೊಳ್ಳೋ ಕಿವಿ ಕೆಟ್ಟದ್ದು, ನಿಮ್ಮನ್ನ ದೂರೋ ಮನಸ್ಸು ಕೆಟ್ಟದ್ದು. ಯಾರು ಏನೇ ಮಾಡಿದ್ರು ಅವರನ್ನ ಎನ್ಕರೇಜ್ ಮಾಡ್ಬೇಕು, ಹಾಗೆಲ್ಲ ಕಾಲೆಳಿಬಾರ್ದು. ಆದ್ರೆ ಕೆಲವರು ಕಾಲೆಳಿಯೋದನ್ನೇ ಹಾಬಿಯಾಗಿ ಮಾಡ್ಕೊಂಡಿರ್ತಾರಲ್ಲ, ಅಂತವ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೋಬಾರ್ದು. ಕಿತ್ಕೊಂಡಿರೋ ದೇವ್ರು ಕೊಚ್ಕೊಂಡೋಗೋಷ್ಟು ಕೊಡ್ತಾನೆ. ಈಗ ನೋಡಿ, ನೀವು ನೋಡೋದಕ್ಕೆ ಸಾಕತ್ತಾಗಿದ್ದೀರಾ, ಆದ್ರೆ ನಿಮ್ಮ ಹತ್ರ ಏನೋ ಒಂದು ಕಿತ್ಕೊಂಡಿರ್ತಾನೆ. ನಾನ್ ನೋಡಕ್ಕೆ ಆವರೇಜ್ ಆಗಿದ್ದೀನಿ, ನನಗೆ ಇನ್ನೇನೋ ಕೊಟ್ಟಿರ್ತಾನೆ. ಅವನು ಏನೇನು ಕೊಡ್ಬೇಕು ಅಂತ ಅನ್ಕೊಂಡಿರ್ತಾನೋ ಅದೆಲ್ಲ ಕೊಟ್ಟೇ ಕೊಡ್ತಾನೆ. ಈಗ ಇವತ್ತು ಲೋಕಲ್ ಆಗಿರೋರು ನಾಳೆ ಇಂಟರ್ನ್ಯಾಷನಲ್ ಆಗ್ಬೋದು, ಇವತ್ತು ಸರಿಗಮಪ ಕಲಿತಾ ಇರೋಳು ನಾಳೆ ಲತಾ ಮಂಗೇಶ್ಕರ್ ಆಗ್ಬೋದು, ಯಾರು ಗೊತ್ತು? ಪ್ರತಿಭೆ, ಪ್ರಯತ್ನ, ನಂಬಿಕೆ ಮೂರು ಇರಬೇಕು. ತಗೊಳ್ಳಿ. ಆಹಾ, ನಮ್ ದೇಶದ ಅಷ್ಟು ದುಡ್ಡು ಕೊಟ್ರೆ ಆ ದೇಶದ ಇಷ್ಟೇನಾ ಸಿಗೋದು? ಇದರಲ್ಲೇ ಗೊತ್ತಾಗುತ್ತೆ ನಮ್ ಇಂಡಿಯನ್ ರೂಪಿ ವ್ಯಾಲ್ಯೂ ಏನು ಅಂತ. ಅರಾಕ್ ಬ್ಯಾನ್ ಆದ್ರೂ ಬರಾಕ್ ಬಂದೋದ್ರು ನಮ್ ದೇಶದ ರೂಪಾಯಿ, ರೂಪ, ಸ್ವರೂಪ ಯಾವ್ದು ಬದಲಾಗಲ್ಲ. ಹಾಗೆಲ್ಲ ಹೇಳ್ಬೇಡಿ ನೀವು, ನಮ್ ದೇಶದ ತಾಕತ್ತು ನಿಮ್ಗಿನ್ನು ಗೊತ್ತಿಲ್ಲ. ಅದ ಸರಿ, ನಮ್ದೇ ಪಂಚರ್ ಅಂದ್ರೆ ಮಾಲೀಕರು ಪವನ್ ಕುಮಾರ್. ಮಾಲೀಕ್ರೆ, ಗಾಡಿಗೆ ಪಂಚರ್ ಹಾಕ್ಬೇಕಲ್ಲ. ಗಾಡಿಗೆ ಪಂಚರ್ ಹಾಕಕ್ಕಾಗಲ್ಲ. ಗಾಡಿಗೆ ಹಾಕ್ಬೇಡಮ್ಮ, ಟೈರ್ಗೆ ಹಾಕು. ಟೈರ್ಗೂ ಹಾಕಲ್ಲ, ಟ್ಯೂಬ್ಗೆ ಹಾಕ್ತೀವಿ. ಅದಕ್ಕೆ ಹಾಕು. ಆಗಲ್ಲ. ಯಾಕೆ? ಈಗಾಗಲ್ಲ. ಅದೇ ಯಾಕೆ? ನೀವು ಕ್ಯೂನಲ್ಲಿದ್ದೀರಾ. ಕ್ಯೂ ಕ್ಯೂ? ಸಾಲಾಗಿ ಬನ್ನಿ, ಸಾಲ ಕೇಳಬೇಡಿ. ಪಂಚರ್ ಅಂಗಡಿಗೆ ಇಷ್ಟೊಂದು ಬಿಟ್ಟಪ್ಪ. ಡೋಂಟ್ ಡಿಸ್ಟರ್ಬ್. ನಿಮ್ ಗಾಡಿ ನಮ್ ಕೈಗೆ ಬರಕ್ಕೆ, ಪಂಚರ್ ಹಾಕಿ ನಿಮ್ ಕೈಗೆ ಬರಕ್ಕೆ ಇನ್ನು 1 ಅವರ್ ಬೇಕು. ನೀನಿನ್ನು ಮೈನರ್, ನಾನು ಯಾವಾಗ್ಲೂ ಮೇಜರ್. ಹಾಕೋಕೆ ಪಂಚರ್ ಬಿಕಾನಿಂಗ್ 1 ಅವರ್. ಹಿಂಗೆ ಪಂಚ ಹಂಗಂದ್ರೆ ಮತ್ತೆ ಪಂಚರ್. ಏನ್ರಿ ನೀವು, ಇದೇ ಡೈಲಾಗ್ ನನ್ನ ಸಿನಿಮಾದಲ್ಲಿ ಹೊಡೆದಿದ್ರೆ ಕ್ಲಾಪ್ ಶೀಲ ಎಲ್ಲ ಬಿದ್ದಿರೋದು. ಸಿನಿಮಾನ? ನಾನ್ ಸಿನಿಮಾನೇ ನೋಡಿಲ್ವಲ್ಲ. ಸುಮ್ಮನೆ ರೀ, ತಮಾಷೆ ಮಾಡ್ಬೇಡಿ. ಇಲ್ಲ ರೀ. ಸರಿ ಬಿಡಿ, ಈಗ ಪಂಚರ್ ಹಾಕಕ್ಕೆ ಇನ್ನು 1 ಅವರ್ ಆಗುತ್ತೆ. ನಿಮ್ ಕೆಲಸನ ಆಟೋಲ್ ಮುಗಿಸ್ಕೊಳ್ಳೋಣವಾ? ಪರವಾಗಿಲ್ಲ, ಟೈಮ್ ಇದೆ. ಟೈಮ್ ಇದೆಯಾ? ಏ ಸೂಪರ್, ಈಗ ಬನ್ನಿ. ಪಂಚ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ಏನ್ ಅಣ್ಣ, ಹತ್ರದಲ್ಲಿ ಯಾವ ಥಿಯೇಟರ್ ಇದೆ ಅಣ್ಣ? ಲೆಫ್ಟ್ ಗೆ ರಾಧಾಕೃಷ್ಣ, ರೈಟ್ ಗೆ ಕಾವೇರಿ. ಆಹಾ, ಲೆಫ್ಟ್ ಅಲ್ಲಿ ಇರೋದು ತೆಲುಗು ಥಿಯೇಟರ್, ರೈಟ್ ಅಲ್ಲಿ ಇರೋದು ಹಿಂದಿ ಥಿಯೇಟರ್. ಕನ್ನಡ ಥಿಯೇಟರ್ ಎಲ್ಲಿದೆ ಅಣ್ಣ? ಸ್ಟ್ರೈಟ್ ಆಗಿ ಹೋಗಿ ಅಲ್ಲೊಂದು 10th ತರ ಥಿಯೇಟರ್ ಇದೆ, ಅಲ್ಲಿ ಕನ್ನಡ ಸಿನಿಮಾ ಹಾಕಿರ್ತಾರೆ. ಅದು ಸರಿ. ಪಾಪ ನಮ್ ಕನ್ನಡದವ್ರಿಗೆ ಅಂತ ಕಡೆನೆಲ್ಲ ಸಿಗೋದು ಬೇಗ ಹೋಗಿ ಇನ್ನೊಂದ್ ಸ್ವಲ್ಪ ದಿವಸ ಅದು ಸಿಗಲ್ಲ. ಇದು ಕರೆಕ್ಟ್, ಬನ್ನಿ ಹೋಗೋಣ. Mm-hmm.
ಬನ್ನಿ 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 ಬನ್ನಿ. ಗುಡ್ ಬಾಯ್. ಕರೆಕ್ಟ್ ಟೈಮ್ಗೆ ರೆಡಿ ಮಾಡ್ಬಿಟ್ಟಿದ್ಯಾ? ಎಷ್ಟಾಯ್ತಪ್ಪ? ಮೂರು ಪಂಚರ್ 60 ರೂಪಾಯಿ, ಫಿಟ್ಟಿಂಗ್ ಚಾರ್ಜ್ 15 ರೂಪಾಯಿ, ಟೋಟಲ್ 75 ರೂಪಾಯಿ. ಮೂರು ಪಂಚರ ಹೆಂಗ ಏನಂಬೋದು ಸರ್? ಬೇಡ, ಬೇಕಾದ್ರೆ ನಮ್ಮ ಹಾರ್ಟ್ನ ಒಂದ್ಸಲ ಎಕ್ಸ್ರೇ ಮಾಡಿ ನೋಡಿ, ಒಂದು ಪಂಚರು ಕಾಣಲ್ಲ. ನಿಯತ್ತೆ ನಮ್ಮ ಬಂಡವಾಳ. ತಗೊಳಪ್ಪ, 80 ರೂಪಾಯಿ ಇದೆ, 5 ರೂಪಾಯಿ ಎಕ್ಸ್ಟ್ರಾನೇ ಇದೆ. ನೋಡಿದ್ರ ಇನ್ನೆರಡು ಸೈಡ್ ಆ್ಯಕ್ಟ್ರಿಗಳ ಹೀರೋಗಳಿಗೆ ಚೆನ್ನಾಗಿ ಡೈಲಾಗ್ ಹೊಡಿತಾರೆ. ಸೈಡ್ ಆ್ಯಕ್ಟ್ರ್ಗಳಿಲ್ಲ ಅಂದ್ರೆ ಮೇನ್ ಆ್ಯಕ್ಟ್ರ್ಗಳೇ ಸೈಡ್ಗೆ ಹೋಗ್ಬಿಡ್ತಾರೆ ಸಾ. ಆಯ್ತಪ್ಪ, ಇನ್ಮೇಲಿಂದ ನಿನ್ನ ಹೆಸರನ್ನ ಪಂಚರ್ ಪವನ್ ಬದಲು ಪಂಚ್ ಪವನ್ ಅಂತ ಇಟ್ಕೋ. ಆಯ್ತು. ಸರಿಯಾಗಿ ಟೈಟ್ ಮಾಡಿದ್ಯಾ? ನಾವೆಷ್ಟೇ ಟೈಟ್ ಆದ್ರು ಟೈಟ್ ಮಾತ್ರ ಸರಿಯಾಗಿ ಮಾಡ್ತೀವಿ. ಆಯ್ತಾಯ್ತು. ಲೇ ಚೋಟೋ ಲೇ ರೇ. ಹಾ ಹೇಳಿ. ಹಾ ಹಾ, ಈಗಲೇ ಚೆಕ್ ಮಾಡ್ತೀನಿ. ಸರಿ ಬಾಯ್. ಯೋಗ, ಇನ್ನೊಂದು ಮೇಲ್ ಚೆಕ್ ಮಾಡಬೇಕು, 10 ಮಿನಿಟ್ಸ್. ದಪ್ಪ ತಿಳ್ಕೊಬೇಡಿ, ಹೇಗೆ ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ದಿಢೀರಂತ ಮನ್ಸಲ್ಲಿ ಏನೋ ಒಂಥರ ಗೊಂದಲ. ಐ ಥಿಂಕ್ ಐ ಮೀನ್ ಲವ್ ವಿತ್ ಯು. ಏನು? ಅದು ಆಗ್ಲೇ ನಾವು ಸಿನಿಮಾ ನೋಡಿದ್ವಲ್ಲ, ಅದರಲ್ಲಿ ಹೀರೋ ಹೀರೋಯಿನ್ನ ಈ ಥರ ಪ್ರಪೋಸ್ ಮಾಡಿದ್ದಿದ್ರೆ ಮೋಸ್ಟ್ಲಿ ಅವಳು ಒಪ್ಪಳ್ತಾ ಇದ್ಲೋ ಏನೋ ಅಲ್ವಾ? ಕರೆಕ್ಟ್. ಆ್ಯಕ್ಚುಲಿ ಅವನು ತುಂಬ ಆರ್ಟಿಫಿಷಿಯಲ್ ಆಗಿ ಓವರ್ ಆಗಿ ಇಮೋಷನ್ಸ್ನ ಉಕ್ಸಿ ಉಕ್ಸಿ ಹೇಳ್ತಾ ಇದ್ದ, ಅದಕ್ಕೆ ಅವಳಿಗೆ ಇಷ್ಟ ಆಗಲಿಲ್ಲ. ಇನ್ಫ್ಯಾಕ್ಟ್ ನೀವು ಹೇಳಿದ್ ಚೆನ್ನಾಗಿತ್ತು, ನಂಗೆ ಇಷ್ಟ ಆಯ್ತು. ನೋಡಿ, ನಾನು ಅವಾಗಲೇ ಹೇಳಿದೆ, ಒಬ್ಬೊಬ್ಬರದ್ದು ಒಂದೊಂಥರ ಎಮೋಷನ್, ಅವರವ್ರಿಗೆ ಅದೇ ಸರಿ. ಅದ್ರ ಬಗ್ಗೆ ನಾವು ಯಾಕೆ ಕಮೆಂಟ್ ಮಾಡಬೇಕು? ಅದರಲ್ಲೂ ಅದು ಲವ್ ಎಮೋಷನ್ ಬೇರೆ. ಹೌದೌದು ಹೌದು. ನೀವು ಯಾರನ್ನದು ಲವ್ ಮಾಡಿದ್ದೀರಾ? ಮಾಡಿದ್ದೆ ಸ್ಕೂಲಲ್ಲಿರ್ಬೇಕಾದ್ರೆ. ಅವಳ ಹೆಸರು ಫ್ಲೋರಿಡಾ ಕವಿತಾ ಅಂತ, ತಮಿಳು ಕ್ರಿಶ್ಚಿಯನ್. ನಮ್ಮ ಹುಡುಗರೆಲ್ಲ ರೇಕ್ಸ್ ಅವರು, ಇದು ಕ್ರಶು ಇನ್ಫ್ಯಾಚುಯೇಷನ್ನು ಅಂತ. ಆದರೆ ನನ್ನ ಪ್ರಕಾರ ಅದು ಲವ್ವೇ. ಇವಾಗ ಎಲ್ಲಿದ್ದಾಳೋ ಗೊತ್ತಿಲ್ಲ. ಓ, ಸೊ ಆ ವಿರಹದಲ್ಲೇ ಬೆಳೆಸಿರೋ ದಾಡಿನ ಇದು? ಬಡತನಕ್ಕೆ ಅಂತ ಹುಟ್ಕೊಂಡಿದ್ದ ದಾಡಿ ಈಗ ಹೊಟ್ಟೆ ಪಾಡ್ಗೂ ಕಂಟಿನ್ಯೂ ಆಗ್ತಾ ಇದೆ. ಹೌದು, ನೀವು ಯಾರನ್ನಾದ್ರೂ ಲವ್ ಮಾಡಿದಿರಾ? ನೋ ವೇಸ್. ರೇ, ನಾನು ಲವ್ ಮಾಡಿದಿರಾ ಅಂತ ಕೇಳಿದ್ದು, ಒಳ್ಳೆ ಕೊಲೆ ಮಾಡಿದಿರಾ ಅಂತ ಕೇಳಿದ್ರ ತರ ರಿಯಾಕ್ಷನ್ ಕೊಡ್ತಿರಲ್ಲ. ಇಲ್ಲ. ಇಷ್ಟು ಸಾಕು. ಯಾಕೆ ಅಂತ ತಿಳ್ಕೊಬಹುದಾ? ನಮ್ಮ ಸ್ವಾಮೀಜಿ ಅವ್ರ ಪ್ರೀತಿನ ಸೇವೆ ಮೂಲಕ ನನ್ನ ಜೊತೆ ಮಕ್ಕಳ ಜೊತೆ ಎಲ್ಲರ ಜೊತೆಲೂ ಹಂಚ್ಕೊಳ್ಳೋ ರೀತಿನೇ ನಾನು ಹಂಚ್ಕೋತಾ ಇದ್ದೀನಿ. ಸೊ ಹಾಗಾಗಿ ಇದುವರೆಗೂ ನನಗೆ ಯಾರ ಜೊತೆಲೂ ಲವ್ವರ್ ಆಗಿ ಲೈಫ್ ಪಾರ್ಟ್ನರ್ ಆಗಿ ಪ್ರೀತಿನ ಹಂಚ್ಕೋಬೇಕು ಅಂತ ಅನಿಸಿಲ್ಲ. ಇದುವರೆಗೂ ಅಂತ ಸಂದರ್ಭನೇ ಬಂದಿಲ್ಲ. ಏನ ಸಂದರ್ಭನೇ ಬಂದಿಲ್ವಾ? ಹಾಗಾದ್ರೆ ಲೈಫಲ್ಲಿ ಹುಡುಗರನ್ನ ಮೀಟ್ ಮಾಡಿಲ್ವಾ ನೀವು? ಮೀಟ್ ಮಾಡಿದ್ರೆ ಲವ್ ಮಾಡ್ಬಿಡ್ಬೇಕಾ? ಅಫ್ಕೋರ್ಸ್, ಮೀಟ್ ಮಾಡಿಲ್ಲ ಅಂತಲ್ಲ, ನಮ್ಮ ಮಠದಲ್ಲಿ ಕೆಲಸ ಮಾಡೋ ಸ್ಟಾಫು, ಹಾಲು ಹಾಕೋ ಹುಡುಗ, ಆಡಿಟರ್ ಆಫೀಸಲ್ಲಿ ಕೆಲಸ ಮಾಡೋ ಹುಡುಗರು, ಕಾಲೇಜ್ ಫ್ರೆಂಡ್ಸು, ಬಟ್ ಯಾರು ನಂಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಅಂತ ಅನಿಸಿರ್ಲಿಲ್ಲ. ಹಾಗೆ ನೋಡೋಕೆ ಹೋದರೆ ನಮ್ಮ ಸ್ವಾಮೀಜಿ ಬಿಟ್ಟರೆ ನಾನು ಇಷ್ಟಪಟ್ಟಂತಹ ಇಂಟ್ರೆಸ್ಟಿಂಗ್ ಆಗಿರೋ ವ್ಯಕ್ತಿ ಅಂದರೆ ನೀವೇ. ದಾಡಿ ನೋಡ್ಬಿಟ್ಟು ಯಾಮರ್ಬಿಟ್ರ ಹೇಗೆ? ಸೊ ನಿಮ್ಮ ಪ್ರಕಾರ ಪ್ರೀತಿ ಅಂದರೆ ಆಶ್ರಮ ಸ್ವಾಮೀಜಿ ಅಷ್ಟೇ? ಹೌದು. ಈಗ ಅಷ್ಟೇ ಪ್ರೀತಿ ಅಥವಾ ಅದಕ್ಕಿಂತ ಜಾಸ್ತಿ ಪ್ರೀತಿ ಸಿಗುವಂಥ ಜಾಗ ಕರ್ಕೊಂಡು ಹೋದರೆ? ಓ, ಇಲ್ಲೂ ಆ ಥರ ಇದೆಯಾ? ಯಾಕಿಲ್ಲ, ನಮ್ಮದೇ ಇದೆ. ನಿಮ್ಮದೇನಾ? ಹಾಂ. ಅಂದರೆ ನಮ್ಮ ಮಠದಷ್ಟೇ ಶಾಂತವಾಗಿರುತ್ತಾ? ಶಾಂತಿನಾ? ನಮ್ಮ ಮಠದಲ್ಲಿ ಯಾವಾಗಲೂ ಕೇಳಿಸೋ ಥರ ಮಂತ್ರಗಳು ಇಲ್ಲೂ ಕೇಳಿಸುತ್ತಾ? ಅಲ್ಲಿರೋಷ್ಟೇ ಕ್ಲೀನಾಗಿ ಇಲ್ಲೂ ಇರುತ್ತಾ? ಕ್ಲೀನಾ? ಬನ್ನಿ 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 ಬನ್ನಿ. ಬನ್ನಿ. ಬೀದಿಲಿ ಟ್ರೇಲರ್ ನೋಡಿ ಶಾಕ್ ಆಗಿರೋ ಹಾಗಿದೆ. ಮನೇಲಿ ಮೇನ್ ಪಿಕ್ಚರ್ ಚೆನ್ನಾಗೇ ಇರುತ್ತೆ, ಟೆನ್ಷನ್ ಮಾಡ್ಕೋಬೇಡಿ. ಲೆಫ್ಟಲ್ಲಿ ಇದೆಯಲ್ಲ ಅದೇ ನಮ್ಮನೆ. ಆಹಾ, ಅವರೇ ಆಂಟಿ ಜೊತೆ ಶೂನು ಕಳ್ಕೊಂಡ ಅಂಕಲ್. ಛೇ ಪಾಪ, ಇಷ್ಟು ವರ್ಷ ಆದರೂ ಅವನ ನೆನೆಸ್ಕೊಂಡು ಹೆಂಗೆ ಅಳ್ತಾ ಇದ್ದಾರೆ ನೋಡಿ. ಹಾಲ, ಒಳಗಡೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಪೋರ್ಟಬಲ್ ಟಿವಿಲಿ 3 ವರ್ಷದಿಂದ ಬರ್ತಾ ಇರೋ 3 ಭಾಗ ಸೀರಿಯಲ್ನ ಬಾಗ್ಲಲ್ಲೇ ಕೂತ್ಕೊಂಡು ನೋಡಿ ನೋಡಿ ಅಳ್ತಾರ ಅಂಕಲ್ ಅದು.
ಆಂಟಿ ಓಡೋದ್ಮೇಲೆ ಅಂಕಲ್ ಎಮೋಷನ್ಸ್ ನ ಕಂಟ್ರೋಲ್ ಮಾಡಕ್ ಬಂದಿರೋ ಆಂಟಿನ ಬಟ್ಟು. ಇವ್ರಿಗೆಲ್ಲ ನೀವು ಭವಿಷ್ಯ ಹೇಳಿದ್ದೀರಾ? ಹೋಟೆಲ್ ಇಷ್ಟು ಗಿಮಿಕ್ಸ್ ಇಲ್ಲ ಅಂದ್ರೆ ಜನ ಮನೆ ಬಾಗಲಿಗೂ ಬರಲ್ಲ, ಆದ್ರೆ ಅವ್ರು ಬಂದ್ಮೇಲೆ ನಾನು ಯಾರಿಗೂ ಮೋಸ ಮಾಡಲ್ಲ. ಗ್ರೇಟ್. ಸಾರಿ ಕುಡಿದ್ಬಿಟ್ಟು ಏನೇನೋ ಮಾತಾಡ್ತೀಯ ಫ್ರೆಂಡ್. ಎಲ್ಲ ಹಂಗೆ ಹೇಳದಪ್ಪ, ಪೊಲೀಸ್, ಕಾನ್ಸ್ಟೇಬಲ್, ಇನ್ಸ್ಪೆಕ್ಟರ್, ಫ್ರೆಂಡ್, ಲವರ್, ಏಂಟಿ, ಜಸ್ಟ್ ಲೈಕ್ 36 9. ಕಣ್ಣು ಕಣ್ಣು ಸೇರುವಾಗ ಚಿಮ್ಮು ಪ್ರೀತಿ ಇಲ್ಲ ಇಲ್ಲಿ, ಕಳೆದುಕೊಂಡ ಪ್ರೀತಿ ಸಿಕ್ಕ ಸಂತೋಷವು ಮನಸ್ಸಿನಲ್ಲಿ, ಸನ್ನೆಯಲ್ಲೇ ಯುದ್ಧ ಕೊಲ್ಲೋ ಜಾದು ಇದೆ ಪ್ರೀತಿಯಲ್ಲಿ, ಸೊನ್ನೆಗಿರುವ ಸತ್ವ ಮೀರೋ ಶಕ್ತಿ ಇದೆ ಪ್ರೀತಿಗಿಲ್ಲಿ. ಹಂಚಿರಿ ಒಳ್ಳೆ ಗುಣಗಳ ಯಾರಿಗೂ ಹೇಳದೆ, ದೋಚಿರಿ ಒಳ್ಳೆತನಗಳ ಯಾರನು ಕೇಳದೆ. ನಮ್ಮ ಪುಂಡು ಓಡೋಗ ಹಿಂದಿನ ದಿನ ತೆಗೆಸಿರೋದು. ಹಾಡಿ ಹೋಗಲು ಕವಿಗೂ ಹುಳಕವಾಗಲಿ, ಇವರ ಹೆಜ್ಜೆ ಗುರುತು ಕಾಡೋ ಭೂಮಿ ಹೂಗಳ ತೋಟವಾಗಲಿ. ಅದು ನಾನೇ ನೋಡಿ, ಕೆಲವು ಸರಿ ಬಿಂದಿ ಹಿಂಗೆಲ್ಲ ಯೂಸ್ ಆಗುತ್ತಲ್ಲ, ಎಷ್ಟು ಮುದ್ದಾಗಿದೆ ಅಲ್ಲ, ಎಷ್ಟು ಮುದ್ದಾಗಿದ್ದಾನಲ್ಲ. ಮಾಡು ತಪ್ಪು ಕೂಡ ಮಾಫಿ ಸ್ನೇಹದಲ್ಲಿ, ಸಾರಿ ಥ್ಯಾಂಕ್ ಯು ಬೇಕಾಗಲ್ಲ ಸ್ನೇಹ ಆಡೋ ಭಾಷೆಯಲ್ಲಿ, ದೂರ ದೂರು ಎರಡು ಇಲ್ಲ ಸ್ನೇಹ ಇರುವ ಜಾಗದಲ್ಲಿ, ಸೂಜಿದಾರ ಬೇಕಾಗಲ್ಲ ಸ್ನೇಹ ಕಟ್ಟೋ ಹಾರದಲ್ಲಿ. ನಾನ್ ಯಾವ್ದೇ ಗೊಂಬೆ ಮಾಡಿದ್ರು ಒಂದ್ ಮುದ್ದಾದ ಮುಖನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಮಾಡ್ತೀನಿ, ಈ ಬೊಂಬೆಗೆ ನೀವೇ ಇನ್ಸ್ಪಿರೇಷನ್. ಥ್ಯಾಂಕ್ ಯು ಸೋ ಮಚ್. ಹಾ, ಒಂಟಿ ಬೊಂಬೆ ಕೊಡಬಾರ್ದು, ಗಂಡು ಬೊಂಬೆ, ಇದಕ್ಕೆ ನಮ್ಮ ಅಣ್ಣನೇ ಇನ್ಸ್ಪಿರೇಷನ್. ಗಿರ್ಜಮ್ಮವ್ರೇ, ಬ್ಲೌಸ್ ರೆಡಿ ಆಯ್ತಾ? ಅಯ್ಯೋ ರೀ, ಸಾಯಂಕಾಲ ಕೊಡ್ಲಾ? ಆಯ್ತು. ಯಾರೇ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ನಮ್ ಯೋಗಿ ಫ್ರೆಂಡು. ಈಗ ನೋಡಿಮ್ಮ, ಮನೆ ಕಳೆ ಕಳೆಯಾಗಿದೆ, ಆದಷ್ಟು ಬೇಗ ನಮ್ ಯೋಗನ್ಗೆ ಇದೇ ತರ ಹುಡುಗಿ ನೋಡಿ ಬೇಗ ಮದ್ವೆ ಮಾಡ್ಬಿಡಿ, ಆಗ ಮನೆ ಇನ್ನು ತುಂಬಾ ಲವಲವಿಕೆಯಾಗಿರುತ್ತೆ. ನಾನ್ ಸಂಜೆ ಬರ್ತೀನಮ್ಮ. ನಮ್ ಸುತ್ತಮುತ್ತ ಇರೋರೆಲ್ಲ ಸ್ವಲ್ಪ ಹೀಗೆ ಮಾತಾಡೋದು, ತಪ್ಪು ತಿಳ್ಕೊಬೇಡ. ಓ, ಶೂಟಿಂಗ್ ನಡೀತಾ ಇದೆ, ಯಾವ ಪಿಕ್ಚರ್ ಅಮ್ಮ? ಕನ್ನಡ ಪಿಕ್ಚರ್. ಇದಕ್ಕೇನು ಕಮ್ಮಿ ಇಲ್ಲ. ತುಂಬಾ ಸಂತೋಷ ಆಯ್ತು. ನಮ್ದೊಂದು ಫೋಟೋ ತೆಗಿತೀರಾ? ಹಾ, ಕೊಡಿ. ಏ, ನೀವು ನಿಂತ್ಕೊಂಡ್ಬಿಟ್ರೆ ನಾನು ಗುರು ಒಂದು ಫೋಟೋ ತೆಗೆ. ಹಾ, ಪ್ಲೀಸ್. ಗುರು
ಒಂದು ದೃಷ್ಟಿ ತೆಗಿಬೇಡ ಫೋಟೋ ತೆಗೆ. ನಾನು ಡೈರೆಕ್ಟರ್ ಮಾ. ಅದಕ್ಕೇನೆ ಇವಾಗ ತೆಗಿ. ಆಯ್ತು. ಹಾ ರೆಡಿ. ನಮ್ಮನೆ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ನನಗೆ ಗೊತ್ತಾ ಇದೆ. ಸರಿ ಸರಿ ಸರಿ. ಒಂದ್ ನಿಮಿಷ ಗಾಡಿಯಲ್ಲಿ ಕೂತಿರಿ. ಸರಿ. ಓ ಬಿಲ್ಲಾ ಬೈ ಕಡಾ. ಈಗ ನೆಕ್ಸ್ಟ್ ಶಾಪಿಂಗ್ ತಾನೆ? ಈ ಕೊಡಿ ತಗೊಳ್ಳಿ. ಯೋಗ ನಿಮ್ಗೆ ಯಾರ ಹೆಸರಿಟ್ರು ಗೊತ್ತಿಲ್ಲ, ಆದ್ರೆ ನಿಮ್ ಹೆಸರಿಗೆ ತಕ್ಕ ಹಾಗೆ ನಿಮಗೆ ತುಂಬಾ ಯೋಗ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ. ಹೇಗೆ? ಇಷ್ಟೊತ್ತು ಹಿಂದೆ ಕೂತಿದ್ದವರು ಈಗ ಮುಂದೆ ಬಂದ್ರಲ್ಲ. ನನ್ನ ಬೋರ್ಡ್ ನೋಡಿ ಈಗ್ಲಾದ್ರೂ ನನಗೆ ಡ್ರೈವರ್ ಪಟ್ಟ ಕೊಡಬಾರ್ದು ಅಂತ ನಿಮ್ಗೆ ಅನಿಸ್ತಲ್ಲ ಅದಕ್ಕೆ. ನಿಮ್ ಬೋರ್ಡ್ ನೋಡಿ ಅಲ್ಲ, ನಿಮ್ ಮನೆ ಮನೇಲಿರೋ ಪ್ರೀತಿ. ನಂಗೆ ಇವತ್ತಿನ ತನಕ ಈ ತರ ಪ್ರೀತಿ ಸಿಕ್ಕಿರ್ಲಿಲ್ಲ. ನಂಗೆ ತುಂಬಾ ಖುಷಿ ಆಯ್ತು. ನಿಮ್ಗೆ ಇಷ್ಟ ಆಗುತ್ತೆ ಅಂತಾನೆ ಕರ್ಕೊಂಬಂದಿದ್ದು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. 23 ಏನು ಅಷ್ಟು ಸರಿ ಥ್ಯಾಂಕ್ಸ್ ಹೇಳಿದೀರ. ಸಿಹಿಯಾಗಿದೆ ಸ್ವರ ಮೂಡಿದೆ ತೊದಲಿಲ್ಲದೆ ಶ್ರುತಿ ಸೇರಿದೆ ಹೊಸ ಯೋಚನೆ ಶುಭ ಸೂಚನೆ. ಗುಡ್ ಈವ್ನಿಂಗ್ ಎವ್ರಿಬಾರಿ. ದ ಗ್ರೀನ್ ಪಾತ್ ವೇ ಟು ಈಕೋ ಲೈಫ್ ಅರ್ಪಿಸುವ ಹಾಡು ಒಂದು ಹಾಡು ಕಾರ್ಯಕ್ರಮಕ್ಕೆ ಬ್ರೇಕಿನ ನಂತರ ಸ್ವಾಗತ ಸುಸ್ವಾಗತ. ಅವಾಗಿಂದ ನಾನು ಹೇಳ್ತಾ ಇದ್ದೀನಿ, ಇನ್ಆರ್ಗ್ಯಾನಿಕ್ ಫುಡ್ಸ್ ನ ತಿನ್ಬೇಡಿ, ಆರ್ಗ್ಯಾನಿಕ್ ಫುಡ್ಸ್ ನೇ ತಿನ್ನಿ. ಓಕೆನಪ್ಪ? ಈ ಮಾಲಲ್ಲಿ ಇಷ್ಟೊಂದು ಜನ ಇದ್ದೀರಲ್ಲ, ಬೆಳಗ್ಗೆಯಿಂದ 21 ಜನ ಹಾಡು ಅನ್ನೋ ಹೆಸರಲ್ಲಿ ಈ ಸ್ಟೇಜ್ ಹತ್ತಿ ನಮ್ ಕಿವಿನ ಹಾಳು ಮಾಡಿ ಸೈಡ್ಗೆ ಹೋಗಿದ್ದಾರೆ ಅಷ್ಟೇ. ಸರಿನಪ್ಪ, ಈಗ ಯಾರು ಬರ್ತೀರಾ, ಯಾಕೆ ಬರ್ತೀರಾ, ಬೇಗ ಬನ್ನಿ ಹಾಡಕ್ಕೆ. ಯಾರು ಬರ್ತೀರಾ, ಬನ್ನಿ ಬನ್ನಿ ಬನ್ನಿ, ಬೇಗ ಬನ್ನಿ. ಸರಿ ಸರಿ. ಆಹಾ, ಚೆನ್ನಾಗಿ ಹಾಡ್ತಾಳೆ ಅಂತ ಹೇಳಿದ್ದೆ ತಪ್ಪಾಗುತ್ತಲ್ಲ ಗುರು, ಇವಾಗ ಇಡೀ ಮಾಲ್ ಮಾಲ್ಗೆ ಭಕ್ತಿಗಿದೆ ಶುರು. ಯಾರು ಬರ್ತೀರಾ, ಬನ್ನಿ ಬನ್ನಿ, ಆರ್ಗ್ಯಾನಿಕ್ ಫುಡ್ಸ್ ತಿನ್ನಿ, ಆದ್ರೆ ಹಾಡ್ ಮಾತ್ರ ಚೆನ್ನಾಗಿ ಹಾಡಿ. ಬನ್ನಿ ಬನ್ನಿ, ಯಾರು ಬರ್ತೀರಾ, ಕಮಾನ್, ಯಾರು ಬರ್ತೀರಾ? ಓ, ನೀವು ಬರ್ತೀರಾ, ವೆರಿ ಗುಡ್. ಕಮಾನ್ 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 ಸ್ಟೇಜ್, ಬನ್ನಿ ಬನ್ನಿ ಬನ್ನಿ. ಓಕೆ, ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಹಾಯ್, ನಾನ್ ಸಿಹಿ. ಇದು ಹಾಡೋ ಸ್ಟೇಜ್, ಬಟ್ ನಾನು ಇಲ್ಲಿ ಇವತ್ತು ಮಾತಾಡಕ್ಕೆ ಬಂದಿದ್ದೀನಿ. ಮಾತಾ? ನೀವು ಮಾತಾಡದೆ ಹಾಡ್ತಾರೆ ಇದೆ, ಸೊ ಮಾತಾಡಿ. ನಮ್ಮೆಲ್ಲರ ಜೀವನದಲ್ಲೂ ಮ್ಯಾಜಿಕಲ್ ಮೂಮೆಂಟ್ಸ್ ಅಂತ ಹಲವಾರು ಇರುತ್ತೆ. ಆ ಮೂಮೆಂಟ್ಸ್ನ ನನಗೆ ಇವತ್ತು ಫೀಲ್ ಮಾಡಿಸಿರೋದು ನನ್ನ ಸ್ಪೆಷಲ್ ಫ್ರೆಂಡ್ ಯೋಗ ಅವರು. ಯೋಗ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಕೇಳಿದೆ ಅಂತ ಅವ್ರು ಆ್ಯಕ್ಚುಲಿ ಆವಾಗ ನನಗೋಸ್ಕರ 4 ಲೈನ್ಗಳನ್ನ ಹಾಡಿ ನನ್ನ ಸಂತೋಷ ಪಡಿಸಿದ್ರು. ಇವಾಗ ನಿಮ್ಮೆಲ್ಲರ ಸಂತೋಷಕ್ಕೆ ಅವರು ಅದೇ ಹಾಡನ್ನ ಹಾಡ್ಬೇಕು ಅಂತ ಕೇಳ್ಕೊತೀನಿ. ಬನ್ನಿ ಸರ್, ಬನ್ನಿ ಬನ್ನಿ, ಇವ್ರಿಗಿನ ಜಾಸ್ತಿ ನೀವೇ ನಾಚ್ಕೋತೀರಲ್ಲ, ಹಾಡಿ ಸರ್. ಕೊಡಿ ಕೊಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಬಿ ಎಸ್ ಯೋಗರಾಜ್ ಅಂತ. ಈ ಬಿ ಎಸ್ ಅನ್ನೋ ಇನಿಷಿಯಲ್ ಯಾರು ಇಟ್ಟಿದ್ದಲ್ಲ, ಈಗಷ್ಟೇ ನಾನೇ ಇಟ್ಕೊಂಡಿದ್ದು. ಬಿ ಎಸ್ ಅಂದ್ರೆ ಬಚ್ಚಲ ಮನೆ ಸಿಂಗರ್ ಅಂತ. ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆ ಬಚ್ಚಲ ಮನೆಗೆ ಚಿಲಕ ಇರಲಿಲ್ಲ, ಸೊ ನಾನು ಒಳಗಡೆ ಇದ್ದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ತೋರಿಸ್ಕೊಳ್ಳದೆ ಇರೋದಕ್ಕೆ ಹಾಡಕ್ಕೆ ಶುರು ಮಾಡಿದ್ದು. ಅದು ಈಗಲೂ ಹಾಗೆ ಕಂಟಿನ್ಯೂ ಆಗ್ಬಿಟ್ಟಿದೆ. ವ್ಯತ್ಯಾಸ ಇಷ್ಟೇ, ಅವಾಗ ಚಿಲಕ ಇರಲಿಲ್ಲ, ಈಗ ಇದೆ. ಈಗಾಗಲೇ ಎಷ್ಟೋ ಜನ ಹಾಡಿದ್ದೀರಾ, ಹಾಡ್ತಾ ಇದ್ದೀರಾ, ಹಾಡೋರಿದ್ದೀರಾ, ಅವ್ರಿಗೆ ಈ ಸ್ಟೇಜ್ಗೆ ಈ ಮೈಕ್ಗೆ ಒಂದು ಬೆಲೆ ಇದೆ. ನಾನು ಹಾಡಿ ಆ ಬೆಲೆನ ಹಾಳು ಮಾಡೋದು ನನಗೆ ಇಷ್ಟ ಇಲ್ಲ. ಆದರೂ ಸಿಹಿಯವರು ಒಂದು ಹಾಡು ಹಾಡಿ ಅಂತ ಕೇಳ್ಕೊಂಡಿದ್ದಾರೆ, ಅವ್ರಿಗೋಸ್ಕರ ಒಂದು 4 ಲೈನ್ ಹಾಡ್ತೀನಿ. ಸಿಹಿಯವರೇ, ಇದು ನಿಮಗೋಸ್ಕರ. ಪುಟ್ಟ ಪುಟ್ಟ ಕೈ ಪುಟ್ಟ ಪುಟ್ಟ ಬಾಯಿ, ನನ್ನ ಪುಟ್ಟ ಕೈ ನನ್ನ ಪುಟ್ಟ ಕಾಲು, ಅಂಗೈಲಿದೆ ಆನಂದದ ಈ ಸೋಜಿಗ, ನನ್ನ ಭೂಮಿ ನನ್ನ ಪ್ರೀತಿ ನನ್ನ ಬಾಳು, ಬಾಳ ತುಂಬ ನಾನು ನನ್ನ ಕನಸು ಅಷ್ಟೇ. ಓಕೆ, ಹಬ್ಬಾ, ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೆ ಯಾರಾದರೂ ವಿನ್ನರ್ ಸಿಗಲ್ವಾ ಅಂತ. ಇವರ ಮಾತಿಗೆ ಇವರ ಹಾಡಿಗೆ ಒಂದು ಸೂಪರ್ಬ್ ಗಿಫ್ಟ್, ಚಪ್ಪಾಳೆ.
ಎಲ್ಲ ಹೂಗಳು ಅವನ ಪಾದಕ್ಕೆ, ಎಲ್ಲ ಹೂಗಳಿಗೆ ಅವನ ಸೃಷ್ಟಿಗೆ. ನಾನು ಕೂಡ ದೇವ್ರಿಗೆ ಥ್ಯಾಂಕ್ಸ್ ಹೇಳೋಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅವರೇ ಫೋನ್ ಮಾಡಿದ್ರು. ಹಾ, ಕೂತ್ಕೊಳ್ಳಿ, ಆಮೇಲೆ ರೆಸ್ಟ್ ಒಳಗೆ ಹೋಗ್ಬಿಟ್ರೆ ಕಷ್ಟ. ಸ್ವಲ್ಪ ಹೊತ್ತು ಬಾಗಲಾಕದ್ಮೇಲೆ ದೇವ್ರ ಹತ್ರ ಬೇಡ್ಕೊಂಡ್ರೆ ದೇವ್ರ ಕೇಳಿಸಲ್ಲ ರೀ. ಇಷ್ಟು ದಿನ ಕೇಳಿಸಲ್ಲ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಕೇಳಿಸಿದೆ ಅಂತ ಅನಿಸ್ತಾ ಇದೆ. ಕೇಳಿದ್ರೆ ಖುಷಿಯಾಗಿರ್ತಾ ಇದ್ರಿ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಅದೂ ಖುಷಿಗೇನೆ. ಹೌದು ಯೋಗ, ತಾಯಿ ಪ್ರೀತಿಸ್ತಾಳೆ, ತಂದೆ ಪೋಷಿಸ್ತಾನೆ, ಆದ್ರೆ ನಾನು ಇವೆರಡನ್ನು ಮಿಸ್ ಮಾಡ್ಕೊಂಡೆ. ಬರೀ ಅವರಿಬ್ರಿಲ್ಲ ಅಂತಲ್ಲ, ಅವರಿದ್ದಿದ್ರೆ ನನಗೊಬ್ಬ ಅಣ್ಣ, ತಂಗಿ, ತಮ್ಮ, ಬಂಧು, ಬಳಗ ಎಲ್ಲ ಎಲ್ಲ ಇರ್ತಿದ್ರು ಅಂತ ಅಷ್ಟೆ. ನನ್ನ ಭಾವನೆಗಳನ್ನ ಯಾರ ಜೊತೆಲ್ಲೂ ಹಂಚ್ಕೊಳಕ್ಕಾಗದೆ ಒಂದು ಕವನ ಬರ್ತಿದ್ದೆ. ಆ ಕವನದ ಹೆಸರು ನಾನು ನನ್ನ ಕನಸು. ಅದೇ ನೀವು ಅವಾಗ ಹಾಡಿದ್ರಲ್ಲ ಅದು, ಅದರಲ್ಲಿದ್ದಂತ ಎಷ್ಟೋ ವಿಷಯಗಳು ಇವತ್ತು ನನಸಾಗಿದೆ. ನನ್ನ ಕನಸುಗಳನ್ನ ನಿಮ್ ಜೊತೆಲಿ ಹಂಚ್ಕೊಳ್ಳೋಣ ಅಂತ ಹೇಳ. ಬರೆದಿರುವಷ್ಟೇ ಆಯಸ್ಸು, ಬೆರಳೆಣಿಕೆಯಷ್ಟೇ ಕನಸು, ನನಸಾಗುವ ಗಳಿಗೆಯೇ ಸೊಗಸು, ಇದೆ ನಾನು ನನ್ನ ಕನಸು. ಹೆತ್ತವರಿಗೊಂದು ಪತ್ರ ಬರೆಯುವ ಆಸೆ, ವಿಳಾಸಕ್ಕೆ ತಲುಪಿಸೋ ಓಲೆಕಾರನು ಯಾರು? ಅಡಗಿರುವ ಮಾತುಗಳ ಹಾಡಾಗಿಸುವ ಆಸೆ, ಸ್ವರ ಹಾಕಿ ಗುನುಗಿಸುವ ಗಾಯಕನು ಯಾರು? ಜೇನುಗೂಡಿನಲ್ಲಿ ಒಮ್ಮೆ ವಾಸಿಸುವ ಆಸೆ, ಜೇನುಗಳ ಅನುಮತಿಯ ಕೊಡಿಸುವವನ್ಯಾರು? ಮರುಗುವ ಮನಸ್ಸುಗಳ ಸಂತೈಸೋ ಆಸೆ, ಕೈ ಹಿಡಿದು ಕಣ್ಣೊರೆಸೋ ಕರುಣಾಳು ಯಾರು? ಚಂದಮಾಮನ ಕಥೆಗೆ ರಾಣಿಯಾಗೋ ಆಸೆ, ರಥವೇರಿ ಬರುವ ಆ ನಾಯಕನು ಯಾರು? ಕೊನೆವರೆಗೂ ಜೊತೆಗಿರುವ ಆ ಮಹಾರಾಜ ಈ ಯೋಗರಾಜ. ನೀವು ನನ್ನ ಕವನನ ಕದ್ದೋದ್ರ ಮುದ್ದೆ, ಆದ್ರೆ ಕದ್ದಲ್ಲ, ಅಕಸ್ಮಾತ್. ಕಾರಣ ಬೇಡ, ನಾನು ಇದೆಲ್ಲ ಒಂದು ಕೋಇನ್ಸಿಡೆನ್ಸ್ ಅಂತ ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ಬಟ್ ನೀವು ನನ್ನನ್ನು ಇಂಪ್ರೆಸ್ ಮಾಡಕ್ಕೆ ಅಂತ ಇದೆಲ್ಲ ಮಾಡಿದ್ರಿ ಅಲ್ಲ? ಹಲೋ ಹಲೋ, ನಿಮ್ಮ ಭಾವನೆಗಳು ಕೇವಲ ಕವನ ಆಗಿ ಉಳ್ಕೊಂಡ್ಬಿಟ್ಟಿತ್ತು, ಆ ಭಾವನೆಗಳಿಗೆ ಸ್ಪಂದಿಸುವಂತ ಮನಸ್ಸು ನನಗಿತ್ತು, ಅದನ್ನ ಎಕ್ಸ್ಪ್ರೆಸ್ ಮಾಡಿದೆ ವಿನ ಇಂಪ್ರೆಸ್ ಮಾಡಕ್ ಟ್ರೈ ಮಾಡ್ಲಿಲ್ಲ. ಈಗ ನೋಡಿ, ನಾವೊಂದು ಸೀರೆ ಅಂಗಡಿಗೆ ಹೋದ್ರು, ಕಸ್ಟಮರ್ ಏನ್ ಬೇಕೋ ಅದನ್ನ ತಿಳ್ಕೊಂಡು ಅವ್ರು ಇಷ್ಟಪಡುವಂತ ಸೀರೆಗಳನ್ನ ತೋರಿಸ್ತಾರೆ. ಹಾಗೇನೆ ನಿಮಗ್ ಬೇಕಾಗಿರೋ ವಿಷಯಗಳನ್ನ ನಾನ್ ಕೊಡಬಲ್ಲೆ ಅಂತ ಅನ್ನಿಸ್ತು, ಅದನ್ನ ಕೊಡ್ಸೋದಕ್ಕೆ ಒಂದ್ ಪ್ರಯತ್ನ ಪಟ್ಟೆ ಅಷ್ಟೇ. ಆದ್ರೆ ಇವಾಗ ನಿಮ್ಮನ್ನ ಇಂಪ್ರೆಸ್ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದೀನಿ. ನೀವೊಬ್ಬ ಅನಾಮಿಕನ ನಂಬುದ್ರಿ, ಆ ನಂಬಿಕೆನೆ ನಾನ್ ನಿಮ್ಮನ್ನ ಇಷ್ಟಪಡೋ ಹಾಗೆ ಮಾಡಿದ್ದು. ಆದ್ರೆ ನೀವದನ್ನ ನಂಬಿಕೆ ದ್ರೋಹ ಅಂತ ತಿಳ್ಕೊಬೇಡಿ, ಯಾಕೆ ಅಂದ್ರೆ ಅದು ನಿಜವಾದ ಪ್ರೀತಿ. ನಾನು ನಿಮ್ಮನ್ನ ಇಷ್ಟಪಡ್ತಾ ಇದ್ದೀನಿ. ಪ್ಲೀಸ್, ನಿಮ್ ಕಣ್ಣಲ್ಲೂ ಆ ಪ್ರೀತಿ ಕಾಣಿಸ್ತಾ ಇದೆ. ನಂಗೆ ಲೇಟ್ ಆಯ್ತು, ಗೆಸ್ಟ್ ಹೌಸ್ಗೆ ಹೋಗೋಣವಾ? ಲೇಟ್ ಆದ್ರೂ ಪರವಾಗಿಲ್ಲ, ಟೈಮ್ ತಗೊಂಡು ಡಿಸಿಷನ್ ಹೇಳಿ. Thank you.
ನಿಮಿಷ ಕಾರ್ ಕೀ ತಗೊಳ್ಳಿ, ನಾಳೆ ನಮ್ಮ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಕಾರ್ ತಗೊಂಡು ಹೋಗಿ. ಬೇಡಪ್ಪ, ನಾವು ಕಾರ್ ಎತ್ಕೊಂಡು ಹೋಗ್ಬಿಟ್ರೆ? ಎತ್ಕೊಂಡು ಹೋಗಕ್ಕಾಗಲ್ಲ. ಅದೇ ಕದ್ಕೊಂಡು ಹೋಗ್ಬಿಟ್ರೆ ವಾಪಸ್ ಬರ್ದೇ ಇದ್ರೆ ಅಂತ ಹೇಳಿದ್ದು. ನಾವು ಕಾನ್ಫಿಡೆನ್ಸ್ ಸ್ಟಾರ್ ಅಂತ ಬಿರುದು ತಗೊಂಡಿದೀವಿ, ಕೊಟ್ಟಿದ್ದಾರೆ, ತಗೊಂಡು ಹೋಗಿ. ಈ ಕಾನ್ಫಿಡೆನ್ಸೇ ನಿಮ್ಮನ್ನ ಇಷ್ಟಪಟ್ಟು ಅದನ್ನ ಹೇಳ್ಕೊಳಕ್ಕೆ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದು. ಹೊರಡಿ. ಏನಪ್ಪ ನೀವು ಹೊರಡಿ ಹೊರಡಿ ಅಂದ್ರು ನಮ್ಗೆ ಇರಿ ಇರಿ ಅಂತಾನೆ ಕೇಳಿಸ್ತಾ ಇದೆ. ಬೆಳಿಗ್ಗೆ ಬರ್ತಾ ಕಿವಿ ಡಾಕ್ಟರ್ ಚೆಕ್ ಮಾಡಿಸ್ಕೊಂಡ್ ಬನ್ನಿ. ಕಿವಿ ಡಾಕ್ಟರ್ ಹಾರ್ಟ್ ನೋ ಚೆಕ್ ಮಾಡ್ತಾರಾ? ನಿಮ್ಮಂತವ್ರಿಗೆ ಮಾಡಿದ್ರು ಮಾಡ್ಬೋದು. ಬಿಡಿ, ನೀವು ಹೇಳೋದು ಹೆಚ್ಚಾ, ನಾವು ಮಾಡೋದು ಹೆಚ್ಚಾ. ಪತಿ ಪಟ ಸಿಗುತ್ತೆ ಅಂದ್ರೆ ಆಯುರ್ಪತಿ, ಅಲೋಪತಿ, ಹೋಮಿಯೋಪತಿ ಯಾವ ಪತಿಗೆ ಬೇಕಾದ್ರೂ ತೋರಿಸ್ತೀವಿ. ಗುಡ್ ನೈಟ್. ಗುಡ್ ನೈಟ್ ಅಂತ ಹೇಳೋದಕ್ಕೂ ಮುಂಚೆ ಒಂದ್ ವಿಷಯ. ನಾನು ಇಷ್ಟಪಟ್ಟು ಮುಖಕ್ಕೆ ಮುಖವಾಡ ಇರಲಿಲ್ಲ, ಆದ್ರೆ ನಾನು ಇಷ್ಟಪಟ್ಟೆ ಅಂತ ಹೇಳ್ದಾಗ್ಲಿಂದ ನೀವೊಂದು ಮುಖವಾಡ ಹಾಕೊಂಡಿದ್ದೀರ. ನಾಳೆ ನಾನು ಬರುವಾಗ ಆ ಮುಖವಾಡನ ಲಾಕರ್ ಅಲ್ಲಿ ಇಟ್ಟು ಲಾಕ್ ಮಾಡಿ ನಾನು ಇಷ್ಟಪಟ್ಟಂತ ಮುಖನ ಇಟ್ಕೊಂಡು ಗುಡ್ ಮಾರ್ನಿಂಗ್ ಹೇಳ್ತೀರ ಅಂತ ಅನ್ಕೊಂಡು ಈಗ ಗುಡ್ ನೈಟ್ ಹೇಳ್ತೀನಿ. ಗುಡ್ ನೈಟ್. ಒಂದ್ ನಿಮಿಷ. ಬೆಳಗ್ಗೆವರೆಗೂ ಟೈಮ್ ತಗೋಬೋದಿತ್ತು, ಈಗ್ಲೇ ಕೊಡ್ಬೇಕು. ಇದು ಅಮ್ಮಂಗೆ, ಇದು ಯೋಗಿತಂಗೆ. ನಂಗೆ ಪರವಾಗಿಲ್ಲ ಬಿಡಿ, ನಾನು ಬೆಳಗ್ಗೆ ಸೇರ್ಸ್ ತಗೋತೀನಿ. ಹೆಲೋ, ಸಾಕು. ಅಯ್ಯೋ, ನೀವು ನನಗೆ ಕೊಡ್ಬೇಕಾಗಿರೋ ಪೇಮೆಂಟ್ ಬಗ್ಗೆ ಹೇಳಿದ್ದು? ನೀವು ಆ ಕಡೆ ತಿರ್ಕೊಂಡು ನಗ್ತಾ ಇದ್ರು ನಮಗೆ ಕಾಣಿಸ್ತಾ ಇದೆ. ಸಿಂಗಾರಿ ಚಂದಾಮಯೂರಿ ಮದನಾರಿ ವೈಯಾರಿ ಪ್ರೀತಿ ಸಾಗರಿ ನಿನ್ನ ಸೇರಲು ನಾರಿ ದಾರಿ ತೋರಿ ಬಾರಿ ಬಂಗಾರಿ ನಿನಗಾಗಿ ಕಾದೆ ಕಾಯುತ್ತಲಿರುವೆ ಪ್ರೀತಿ ಜರೂರಿ ನನ್ನ ಪ್ರೀತಿ ಹೊಸ ರೀತಿ ಕೇಳು ನೀ ಭಯಭೀತಿ ಬೇಡ ಸಾಥಿ ಮರೆನಿ ನನ್ನ ಮನದ ಕನದ ಹಾಡು ಕೇಳಿ ದಯವ ತೋರು ಬಂದುನಿ ಓ ಸುಕುಮಾರಿ ಸಿಂಗಾರಿ ಚಂದಾಮಯೂರಿ ಮದನಾರಿ ವೈಯಾರಿ ಪ್ರೀತಿ ಸಾಗರಿ ತಾನಾಗಿ ಶಿಲೆಯಲ್ಲಿ ಕಲೆಯಾಗಿ ಆ ಕಲೆಗೆ ನಿನ್ನ ಒಡಲಲ್ಲಿ ನೆಲೆಯಾಗಿ ನೆಲೆಯ ನೆರಳಿನಂತೆ ಬೆರಳ ಹಿಡಿದು ಸಾಗುವೆ ಸಾಗು ಕರವವರೆಗೂ
ನಿನ್ನ ಚಿತ್ರ ಬಿಡಿಸುವೆ, ಚಿತ್ರ ಜೀವ ಪಡೆವ ಸಮಯಕ್ಕಾಗಿ ಕಾಯುವೆ. ನನ್ನ ಮನದ ಕಣದ ಹಾಡು ಕೇಳಿತಾರೆ ಪ್ರೀತಿ ಒಲವೇ. ಸುಕುಮಾರಿ ಸಿಂಗಾರಿ ಚಂದ ಮಯೂರಿ ಮದನಾರಿ ಅಯ್ಯಾರಿ ಪ್ರೀತಿ ಸಾಗರಿ ನಿನ್ನ ಸೆರಲು ನಾರಿ ದಾರಿ ತೋರಿ ಬಾರಿ ಬಂಗಾರಿ ನಿನಗಾಗಿ ಕಾದೆ ಕಾಯುತ್ತಲಿರುವೆ ಪ್ರೀತಿ ಜರೂರಿ ನನ್ನ ಪ್ರೀತಿ ಹೊಸ ರೀತಿ ಕೇಳುರಿ ದಯವಾತರು ಬಂದು ಸುಕುಮಾರಿ ಸಿಂಗಾರಿ ಚಂದ ಮಯೂರಿ ಮದನಾರಿ ವೈಯಾರಿ ಪ್ರೀತಿ ಸಾಗರಿ. ಅನ್ನ ಭೂತಿ ಭೂತಾನ ಪರ್ಜನ್ಯ ತನ್ನ ಸಮೂಹ ಅನ್ನ ಅನ್ನ ಕೊಡ್ಸೋ ಅನ್ನ 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 ಒಂದ್ ಚಿತ್ರನ ಕೊಡಪ್ಪ. ನಿನ್ನ ಭವಿಷ್ಯ ಹೇಳ್ತೀನಿ, ಕೈಕೊಡು. ಊರಿಗೆ ಭವಿಷ್ಯ ಹೇಳ್ತೀನಿ, ನಂಗೆ ಭವಿಷ್ಯ ಹೇಳ್ತೀಯಾ? ಹೇಳ್ದಷ್ಟು ಕೊಡು, ಕೈಕೊಡು, ಕೈಕೊಡು. ಭವಿಷ್ಯ ಹೇಳಲ್ಲ, ಭವಿಷ್ಯ ಹೇಳಲ್ಲ, ಹೋಗು. ನಾ ಭವಿಷ್ಯ ಹೇಳಲ್ಲ, ಹೊರಟಾಗು, ಹೋಗು, ಹೊರಟಾಗು, ಹೋಗು. ತಂದಿದ್ ನಾನೇ, ಕೊಟ್ಟಿದ್ ಸಿಹಿ. ಓ, ಸಿಹಿ ಕೊಟ್ಟಿದ್ದ? ಓ,
ತಗೊಳಮ್ಮ. ಏನು ಸಿಹಿ ಕೊಟ್ಟಿದ್ದು? ಏನು ಬೆಳಗ್ಗೆ ಗೊಂಬೆ ಕೊಟ್ಟೆ ಅಂತ ರಿಟರ್ನ್ ವಿತ್ ಥ್ಯಾಂಕ್ಸ್ ಗಿಫ್ಟಾ? ಛೇ ಛೇ, ಅವ್ಳು ತುಂಬಾ ಒಳ್ಳೆ ಮನಸ್ಸಿಂದ ಕೊಟ್ಟಿದ್ದಾಳ್ ಕಣೆ. ಒಂದೇ ದಿನದಲ್ಲಿ ಮನ್ಸೆಲ್ಲ ಅರ್ಥ ಮಾಡ್ಕೊಂಡ್ಬಿಟ್ಯಾ? ವೆರಿ ಫಾಸ್ಟ್. ಹಾಗೆಲ್ಲ ಏನು ಇಲ್ಲ. ಹಾಗಾದ್ರೆ ಬಾ ಊಟ ಮಾಡಕ. ಹಾಗೆಲ್ಲ ಏನು ಇಲ್ಲ ಅಂದ್ಮೇಲೆ ಟೈಮ್ ಯಾಕೆ ವೇಸ್ಟ್ ಮಾಡ್ಬೇಕು? ಹೊಟ್ಟೆ ಹಸ್ತದೆ, ಬಾ ಊಟ. ಅದೇ ಮತ್ತೆ ನಿಂತ್ಕೋ. ಬೆಳಗ್ಗೆ ಬೊಂಬೆ ಕೊಡ್ಬೇಕಾದ್ರೆ ಏನ್ ಅನ್ಕೊಂಡ್ ಕೊಟ್ಟೆ? ಏನು ಅನ್ಕೊಂಡಿಲ್ಲ. ಆ ಹೆಣ್ಣು ಬೊಂಬೆಗೆ ಸಿಹಿನೇ ಇನ್ಸ್ಪಿರೇಷನ್ ಅಂತ ಹೇಳಿದೆ ತಾನೆ? ಅದು ನಿಜ. ಆ ಗಂಡು ಬೊಂಬೆಗೆ ನಾನೇ ಇನ್ಸ್ಪಿರೇಷನ್ ಅಂತ ಹೇಳಿದೆ ಅಲ್ವಾ ನೀನು? ಅದು ಸುಳ್ಳು. ನಮ್ ಜೋಡಿ ಚೆನ್ನಾಗಿತ್ತು ಅಂತ ನಿನ್ಗೆ ಆಗ್ಲೇ ಅನ್ನಿಸ್ತು ಅಲ್ವಾ? ಏನು ಕಥೆಲೆ ಟ್ವಿಸ್ಟ್ ಕೊಡ್ತಾ ಇದ್ಯಾ? ಬರೀ ಕಥೆ ಅಲ್ಲ, ಪ್ರೇಮ ಕಥೆ. ಓಹೋ, ಕಥೆ ಏನೋ ನಡೀತಾ ಇದೆ ಅಂತ ಗೊತ್ತಾಯ್ತು. ಎಲ್ಲಿವರೆಗೂ ಬಂದಿದೆ? ಅವಳಿಗೆ ಹೇಳಾಯ್ತು, ನಿನಗೆ ಹೇಳ್ತಾ ಇದೀನಿ. ಅಮ್ಮಂಗೆ ಹೇಳ್ಬೇಕು. ಏನ್ ಹೇಳ್ಬೇಕು? ಏನು ಒಂದ್ ವಿಷಯ ಹೇಳದೆ ಮರ್ತಿದ್ದೆ, ಬೆಳಗ್ಗೆ ಜಯಲಕ್ಷ್ಮ ಹೇಳಿದ್ರಲ್ಲ ಸೊಸೆ ವಿಷಯ, ನಿಂದು ಅದೇ ಟಾಪಿಕ್. ಏನು? ಏನಿಲ್ಲ. ಹಾ, ಹೋದ ತಿಂಗಳು ರಾಮಹಳ್ಳಿ ಸೀರಣ್ಣನ ಮಗಳ ಮದ್ವೆಗೆ ಹೋಗಿದ್ದಾಗ ಅವ್ರ ಎರಡನೇ ಮಗಳು ಚೆನ್ನಾಗಿದ್ದಾಳೆ ಅಂತ ಹೇಳಿದ್ದೆ. ನನ್ಗೂ ನಿಮ್ಮಿಬ್ರು ಜೋಡಿ ಚೆನ್ನಾಗಿದೆ ಅಂತ ಅನಿಸ್ತು. ಅದೇನೋ ಕಣೋ, ಇವತ್ತು ಅವರಾಗೆ ಫೋನ್ ಮಾಡಿ ಮದುವೆ ವಿಷಯ ಪ್ರಸ್ತಾಪ ಮಾಡಿದ್ರು. ನಾನು ಆಯ್ತು ಅಂತ ಮಾತು ಕೊಟ್ಬಿಟ್ಟೆ. ಮಾತು ಕೊಟ್ಬಿಟ? ಹೆಂಗಮ್ಮ ಕೊಟ್ಟೆ ಬಾಯಲ್ಲಿ? ಅದ್ ನನಗೆ ಗೊತ್ತಿಲ್ವಾ, ನನ್ನ ಕೇಳ್ದೆ ಹೆಂಗ್ ಕೊಟ್ಟೆ ಅಂತ ಕೇಳ್ತಾ ಇರೋದು? ನಿನ್ನ ಹೆರ್ಬೇಕಾದ್ರೆ ನಿನ್ನ ಕೇಳ್ಬಿಟ್ಟೆ ಅಂತ ಮಾಮೂಲಿ ಮದ್ರ ತರ ಹೇಳ್ಬೇಡವಾಗ. ಹೌದು ಕಣೋ, ನಾನು ಮಾಮೂಲಿ ಮದರ್ ಅಲ್ಲ ಅಂತ ನಿನಗೆ ಗೊತ್ತು, ಆದ್ರೆ ನೀನ್ ಇವತ್ತು ಮಾಮೂಲಾಗಿ ಮಾತಾಡೋ ತರ ಮಾತಾಡ್ತಿಲ್ಲ. ನನ್ ಮದ್ವೆಗೆ ಏನ್ ಅರ್ಜೆಂಟ್ ಆಗಿತ್ತು ಇವಾಗ? ಅರ್ಜೆಂಟು ನಿನ್ ಮದ್ವೆಗಲ್ಲ ಕಣೋ, ನಿಂದು ಬೇಗ ಮಾಡಿ ಮುಗಿಸಿದ್ರೆ ನಿನ್ ತಂಗಿಗೂ ಮಾಡ್ಬಿಡ್ಬಹುದಲ್ಲ ಅಂತ. ಅವಳಿಗೆ ಮಾಡು ಡಬ್ಬ. ನನ್ ಮಗನೆ ಟಗರ್ ತರ ಇರ್ಬೇಕಾದನು ತಗಡ್ ತರ ಇದ್ಯಾ? ಆ ದಾಡಿ ಇನ್ನೊಂದ್ ಸ್ವಲ್ಪ ಉದ್ದ ಆದ್ರೆ ಟ್ಯಾಗುರ್ ತರ ಕಾಣ್ತ್ಯಾ, ಆಮೇಲೆ ಹೆಣ್ಣು ಕೊಡೋದ್ ಕಷ್ಟ ಅಂತಾರೆ. ನನಗೀಗ ಕಷ್ಟ ಆಗ್ತಾ ಇದೆ. ನಿನ್ಗ್ಯಾಕೋ ಕಷ್ಟ? ನಾನ್ ಸಿಹಿನ ಇಷ್ಟಪಟ್ಟು ನಾನ್ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಾಗೋದು. ಅದಕ್ಕೆ ಟೆನ್ಷನ್ ಮಾಡ್ಕೊಳ್ತೀಯಾ? ಅವಳನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಡು. ಆಗಲ್ಲ, ಬೇಡ ಬಿಡು. ಏನಂದೆ? ಸಿಹಿ ನನ್ಗೂ ಒಪ್ಪಿಗೆ ಆಗಿದ್ದಾಳೆ ಕಣೋ, ಆದ್ರೆ ನಿನ್ನ ಅವಳು ಒಪ್ಪಿದಾಳ ಅಂತ ಕೇಳಿದ್ಯಾ? ಹೇಳಿದೀನಿ, ನಾಳೆ ಒಪ್ಕೋತಾಳೆ ಅಂತ ನಂಬಿಕೆ ಇದೆ. ನಂಬಿಕೆ? ಕಳ್ಳ ಕಳ್ಳ ಮಗನೇ. ನೀನು ಕಳ್ಳಿ, ಒಳ್ಳೆ ಆಕ್ಟರ್ ನೀನು. ಬರೀ ಆಕ್ಟರ್ ಅಲ್ಲ, ಸೀನಿಯರ್ ಆಕ್ಟರ್. ಸೆಲ್ಲೆ, ನಿನ್ಗೆ ಹಸ್ವಾಗಿರಲ್ಲ ಅಂತ ಗೊತ್ತು, ಆದ್ರೂ ಮಾಡಿರೋ ಅಡುಗೆ ವೇಸ್ಟ್ ಆಗ್ಬಿಡ್ಬಾರ್ದಲ್ಲ, ಅದಕ್ಕೆ ಬಂದು ಗದ್ಕು. ಕೇಳ್ಬಿಡ್ಬೇಕು. ಹಲೋ, ಹೇಳೆ, ಎಲ್ಲಿದ್ಯಾ? ಕೆಲ್ಸ ಎಲ್ಲ ಆಯ್ತಾ? ಎಲ್ಲ ಕೆಲ್ಸ ಮುಗೀತು, ಈಗ ರೂಮ್ ಅಲ್ಲಿ ಇದ್ದೀನಿ. ನಿನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ ಕಣೆ. ಇವತ್ತು ನೀನು ನನ್ನ ಮಿಸ್ ಮಾಡ್ಕೋತಿದ್ಯಾ? ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲ ಕಣೆ. ಹೌದಾ? ಹೌದು, ಇವತ್ತು ನನ್ನ ಜೀವನದಲ್ಲಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಡೇ. ಮನ್ಸಾರೆ ಹೇಳ್ತೀನಿ ಕಣೆ, ಐ ಆಮ್ ರಿಯಲಿ ವೆರಿ ಹ್ಯಾಪಿ ಫಾರ್ ಯು. ಏ ಇರು ಇರು, ನಾನು ಇನ್ನೂ ಉತ್ತರ ಹೇಳಲಿಲ್ಲ. ಮಾತಾಡಿರೋ 1:40 1:30 ಅವನ ಬಗ್ಗೆನೇ ಮಾತಾಡಿದ್ಯಾ? ಇನ್ನೂ ಉತ್ತರ ಹೇಳಿಲ್ವಂತೆ. ಹಂಗಂದ್ರೆ? ತುಂಬಿದ ಕೊಡ ತುಳುಕಲ್ಲ ಅಂತಾರೆ, ಆದ್ರೆ ನಿನ್ ಪ್ರೀತಿ ಕೊಡ ತುಂಬಿ ತುಳುಕ್ತಾ ಇದೆ. ಅದಕ್ಕೆ ನೀನೇ ಯಾಕೆ ಡ್ಯಾಮ್ ಕಟ್ತೀಯಾ? ನಾನೇನ್ ಮಾಡ್ಲಿ? ಸಿಹಿ, ನೀನ್ ನನ್ಗಿಂತ ತುಂಬಾ ಕ್ಲಾರಿಟಿ ಇರೋ ಹುಡುಗಿ. ನೀನೇನ್ ಮಾಡ್ಬೇಕು ಅಂತ ನಿನ್ ಚೆನ್ನಾಗ್ ಗೊತ್ತು, ನೀನೇನ್ ಮಾಡ್ತೀಯಾ ಅಂತ ನನಗೂ ಗೊತ್ತು. ಬೆಳಿಗ್ಗೆನು ಹೀಗೆ ಖುಷಿಯಾಗಿ ಫೋನ್ ಮಾಡೋ ಹಾಗಾಗ್ಲಿ ಅಷ್ಟೇ. ಈಗ ನಿನ್ ಪ್ರೀತಿನ ಫೀಲ್ ಮಾಡ್ಕೊಂಡು ಆರಾಮಾಗಿ ನಿದ್ದೆ ಮಾಡು. ಬಾಯ್, ಗುಡ್ ನೈಟ್. ಹೇಳಪ್ಪ, ಒಂಡೇ ಲವ್ ಬಗ್ಗೆ ನಿನ್ ಅಭಿಪ್ರಾಯ? ಪ್ರಾಯಕ್ಕೆ ಬಂದಾಗಿಂದ ನಮ್ದು 1 hour ಲವ್, ಒಂಡೇ ಲವ್ ಬಗ್ಗೆ ನಮ್ಗೆ ಇಂಟ್ರೆಸ್ಟೇ ಇಲ್ಲಪ್ಪ. ಅದನ್ನ ಯಾರಾದ್ರೂ ಲವ್ ಅಂತಾರ? ಅದನ್ನ ಹೇಳಕ್ಕೂ ನಾ ಇಷ್ಟಪಡಲ್ಲ. ನಮ್ ಇಷ್ಟ ಬಿಡಿ, ತಮ್ ಕಷ್ಟ ಹೇಳಿ. ಬೆಳಿಗ್ಗೆ ಸಿಹಿಯನ್ನು ಕ್ಯೂಟಾದ ಹುಡುಗಿ ಪರಿಚಯ ಆಯ್ತು, ಸಂಜೆವರೆಗೂ ಮಾತುಕತೆ ಆಯ್ತು, ರಾತ್ರಿ ಹೊತ್ತಿಗೆ ಅದೇ ಲವ್ ಅಂತ ಫಿಕ್ಸ್ ಆಯ್ತು. ನೀವ್ ಅವಳಿಗೆ ಹೇಳು ಆಯ್ತು, ಅವಳು ನಿಮ್ಮ ಕುಗ್ದು ಆಯ್ತು.
ನೀ ದೊಡ್ಡ ಲೋಫರ್ ಆದ್ರೂ ನನ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ, ಅದಕ್ಕೆ ನಿನ್ ಕಣ್ರೆ ತುಂಬಾ ಇಷ್ಟ. ನಮ್ ಕಂಡ್ರೆ ನಿಮ್ಗೆ ಇಷ್ಟ ಇದೆಯಾ ಅಲ್ವಾ ನಮಗ್ ಗೊತ್ತಿಲ್ಲ, ಆದ್ರೆ ನೀನು ಅಂದ್ರೆ ಆ ಹುಡುಗಿಗಂತೂ ಇಷ್ಟ ಇರುತ್ತೆ. ನಾವು ಎಷ್ಟು ಜನ ಹುಡುಗಿರ್ನ ನೋಡಿಲ್ಲಮ್ಮ. ಅವಳು ನೀನ್ ನೋಡಿರೋ ಹುಡುಗಿರ್ ಕ್ಯಾಟಗರಿ ಸೇರಲ್ಲ. ಲೇ, ಕ್ಯಾಟಗರಿ ಮುಖ್ಯ ಅಲ್ಲಮ್ಮ, ಹುಡುಗಿ ಮುಖ್ಯ. ನಿನ್ನಂತ ಹುಡುಗ ಅವಳಿಗೆ ಇಷ್ಟ ಇಲ್ಲ ಅಂದ್ರೆ ಅವಳು ಹುಡುಗಿನೇ ಅಲ್ಲ. ಈಗ ಅವಳು ಊಟನು ಮಾಡದೆ ಅನ್ನ ಅಳ್ಸೋಗಿರೋ ವಾಸನೆ ಬರ್ತಾ ಇದ್ರು, ನಿನ್ನ ಬೆವ್ರ ಸ್ಮೆಲ್ನ ಸೆಂಟು ಅಂತ ಫೀಲ್ ಮಾಡ್ತಿರ್ತಾಳೆ. ನಿನ್ನ ನೆನಪಲ್ಲೇ ನಿದ್ದೆ ಮಾತ್ರೆ ತಗೊಂಡ್ರು ನಿದ್ದೆ ಬರ್ದೆ ವಿಲವಿಲಾ ವಿಲವಿಲಾ ಅಂತ ಒದ್ದಾಡ್ತಿರ್ತಾಳೆ. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ನಾಳೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಸಿಗ್ತಾಳೆ ಅಂದ್ರೆ 9 ಗಂಟೆ. 10 ಗಂಟೆಗೆ ನಿನ್ನ ಪ್ರೀತಿನ ಒಪ್ಕೊಂತಾಳೆ, ಆಮೇಲೆ ನೀವಿಬ್ರು ಮಮ್ಮಿಡಾಡಿ ಆಗ್ತೀರಾ. ಮೊದಲು ಮದುವೆ. ಪ್ರೆಸೆಂಟ್ ಬಗ್ಗೆ ಹೇಳೋನು ಈ ಯೋಗಣ್ಣ, ಫ್ಯೂಚರ್ ಬಗ್ಗೆ ಹೇಳೋನು ಈ ಅರುಣ. ಇವತ್ತು ನಿಮ್ಮ ನಿದ್ದೆ ಹಾಳೋಗುತ್ತೆ ಅನ್ನೋ ವಿಷಯ ನಮ್ಗೆ ಗೊತ್ತಾಗಿದೆ. ಪದೇ ಪದೇ ಫೋನ್ ಮಾಡಿ ನಮ್ಮ ನಿದ್ದೆನ ಹಾಳು ಮಾಡಬೇಡಿ. ಇವತ್ತು ನಮ್ಮ ಮೊಬೈಲ್ ಚುಚ್ ಆಫ್, ನಾಳೆ ಬೆಳಿಗ್ಗೆ 10 ಗಂಟೆಗೆ ಮೊಬೈಲ್ ಚುಚ್ ಆನ್, 10:30ಗೆ ಫೋನ್ ಮಾಡಿ ರಿಸಲ್ಟ್ ಹೇಳಿ. ವಠ ನಿನ್ನ ನೆನಪಲ್ಲೇ ನಿದ್ದೆ ಮಾತ್ರೆ ತಗೊಂಡ್ರು ನಿದ್ದೆ ಬರ್ದೆ ವಿಲವಿಲಾ ವಿಲವಿಲಾ ಅಂತ ಒದ್ದಾಡ್ತಿರ್ತಾಳೆ. ಒಂಟಿ ಬೊಂಬೆ ಕೊಡ್ಬಾರ್ದು, ಗಂಡು ಬೊಂಬೆ. ಇದಕ್ಕೆ ನಮ್ಮ ಅಣ್ಣನೇ ಇನ್ಸ್ಪಿರೇಷನ್. ಕೊನೆ ತುತ್ತು ತಿನ್ನ. ಇವತ್ತು ನಿನ್ ಲೈಫ್ ಡಿಸೈಡ್ ಆಗೋ ದಿನ, ಚೆನ್ನಾಗಿ ತಿಂದು ಲವ್ ಲವ್ಕೆಯಿಂದ ಹೋಗು. ಎಷ್ಟೋ ಬಾಚ್ಕೋತಿಯಾ, ಇರೋದು ಉದ್ರೋಗುತ್ತೆ. ನಡಿ, ನೀ ಫಸ್ಟ್ ರೈಟ್ ಹೇಳು, ರೈಟ್ ಹೇಳು. ಯೋಗಿತಾ ಬಾಯ್. ಸರಿ ಬಾಯ್, ಬರ್ತೀನಮ್ಮ. ಹೂಮಗ ಸಿಗುತ್ತಾನೆ, ನಿನಗೇನ್ ಸಿಗ್ಬೇಕು ಅದು ಸಿಕ್ಕೇ ಸಿಗುತ್ತೆ. ನಿನ್ನ ಪ್ರೀತಿ ಸುಖವಾಗಿರಲಿ. ಥ್ಯಾಂಕ್ ಯು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹೇ, ಅಪ್ಪ ಮೊದಲೇನು ಹೊಡ್ಕೊಂಡು ಹೋದ, ಮಗ ಎಳ್ಳೆವಳು ಎತ್ತಕೊಂಡು ಹೋಗೋ ಪ್ಲಾನ್ ಇದೆ. ಯಾವಾಗ ತೊಲಗ್ತಾನೋ ಪ್ರಾರಬ್ಧ ಕರ್ಮ. ಈ ಸಾರಿ ಹೆಂಡತಿ ಕಳ್ಕೊಂಡ್ರು ಪರವಾಗಿಲ್ಲ, ಶೂ ಮಾತ್ರ ಸೇಫ್ ಮಾಡ್ಬಿಡ್ಬೇಕು. ಅವರವರೇ ಟೈಮ್ ನೋಡ್ಕೊಂಡ್ರೆ ಆ ಹೆಸರು ಕಮ್ಮಿ ಆಗುತ್ತೆ. ಹೇ, ಮಲ್ಗೆ ಎಷ್ಟಪ್ಪ? ಯಾವನ ಗೊತ್ತು ಅನ್ಕೊಂಡೆ ಹೂಮಾರ್ ಅಂತರ ಇಲ್ಲ ನೀನ್ ನೋಡಕ್ಕೆ ಅಂತ. ನೀನು ಡ್ರೈವರ್ ತರ ಇಲ್ಲ, ಡ್ರೈವ್ ಮಾಡ್ಕೊಂಡ್ ಬಂದಿಲ್ವಾ? ಏಯ್, ಎಷ್ಟು ದಿಮಾಗ್ ತೋರ್ಸದ್ ನೀನು? ದಿಮಾಗ್ ಇರದೇ ತೋರ್ಸಕ್ಕೆ. ಇನ್ನು 120 ಸೆಕೆಂಡ್ ಇದೆ, ಓನರ್ ಬರ್ತಾರ? ಬರಬಹುದು. ಈ ಓನರ್ ನೀವೇನಾಗಬೇಕು? ನಿಮ್ಗೆ ಓನರ್, ನನಗೆ ಡೋನರ್. ಯಾಕೆ ಮಕಾನ್ ಅವಾಲಿಂದ ತಿರುಗಿಸ್ಕೊಂಡು ಮಾತಾಡ್ತಾ ಇದೀಯಾ? ಬಿಲ್ಡಪ್ ಫಿಲಂ ನೋಡಿಲ್ವಾ? ಬರೀ ಬಿಲ್ಡಪ್ಪ, ಏನ್ ಕೆಲಸ ಮಾಡ್ತೀಯೋ? ತಿಂತೀನಿ, ಆಮೇಲೆ ಕಕ್ಕಸ್ಕೋಗ್ತೀನಿ.
ಭೂ ಮುಂದೆ ಇಟ್ಕೊಂಡು ಹೆಸಗೆ ಬಗ್ಗೆ ಮಾತಾಡ್ತಿಲ್ಲ, ಏನ್ ಹೇಳ ನನಗೆ? ಸ್ನಾನನೇ ಮಾಡದೆ ಮೈಕ್ ಸೆಂಟ್ ಹಾಕೋತಾರಲ್ಲ, ಅದಕ್ಕೇನಂತೀರಾ? ಹೇಯ್, ಲೈಫ್ ಅಲ್ಲಿ ನಿನ್ನ ಗಿಲ್ಟೆ ಇಲ್ವಾ? ಬೆಲ್ಟೆ ಬದ್ರ ಇಲ್ಲ, ಇನ್ ಗಿಲ್ಟ್ ಕಟ್ಕೊಂಡು ನಾನೇನ್ ಮಾಡ್ಲಿ? ಫ್ಯೂಚರ್ ಅಲ್ಲಿ ಏನಾಗ್ಬೇಕು ಅಂತಿದ್ಯೋ? ಏಟ್ಸ್ ಬರ್ದೆ ಸಾಯ್ಬೇಕು ಅನ್ಕೊಂಡಿದ್ದೀನಿ. ಬರ್ದಿರಕ್ಕೆ ಏನ್ ಮಾಡ್ಬೇಕು ಗೊತ್ತಾ? ಏನು ಮಾಡಬಾರ್ದು. ಈಗ ಬರೀ ಬೆಳ್ಳೆ ಅಲ್ಲಾಡ್ತಾ ಇದೆಯಾ, ತಲೆನೇ ಅಲ್ಲಾಡ್ತಾ ಇಲ್ಲ? ಓವರ್ ಬಿಲ್ಡಪ್ ಬೇಡ. ಸುಮ್ಮನೆ ಇರಕ್ಕಾಗಲ್ವಾ? ಏನಪ್ಪ ಬೇಕು? ಅಮ್ಮ, ಎರಡು ಮಳ ಮಲ್ಲಿಗೆ ಹೂವು. ಆಯ್ತು, ಇಷ್ಟು ರೂಪಾಯಿ. ಹಾ, ತೊಗೊಳಿಮ್ಮ, ತಗೋಪ್ಪ. ಹಾ, ತಗೊಳ್ಳಿ, ತಗೋ. ಥ್ಯಾಂಕ್ ಯು. ಗಾಡಿ ನಿಮ್ದೇನಾ? ಇಲ್ಲ, ಯಾಕೆ? ಓನರ್ ಆಗಿದ್ರೆ ಡ್ರಾಪ್ ಕೇಳೋಣ ಅಂತಿದ್ದೆ. ಡ್ರೈವರ್ಸ್ ಹತ್ರ ಆಕ್ಚುಲಿ ನಾನು ಡ್ರಾಪ್ ತಗೊಳಲ್ಲ. ಥ್ಯಾಂಕ್ ಯು. ಅಮ್ಮ, ಕುರಿಗಳಿಗೆ ಮೇವು ಹಾಕಿದ್ರೆ ಎಲ್ಗೋದ್ರ? ಇವತ್ ಶುಕ್ರವಾರ ಅಲ್ವೇನಪ್ಪ, ಸಿನಿಮಾ ನೋಡಕ್ ಹೋಗ್ತಾ ಇದ್ದಾನೆ. ಇದೊಂದು ಒಳ್ಳೆ ಅಭ್ಯಾಸ ಇರೋ ತರ ಕಾಣುತ್ತೆ. ಈ ತರ ಕುರಿಗಳು, ಮಕ್ಳು, ಇನ್ನು ಎಷ್ಟು ಜನ ಇದಾರೆ ನಿಮ್ಗೆ? ನನ್ಗೆ ಇವನೊಬ್ನೇ. ನಮ್ಮ ಯಜಮಾನ್ರಿಗೆ ತುಂಬಾ ಜನ ಇದಾರೆ. ಓಹೋ, ದೇವ್ರಿಗೆ ಭಿಕ್ಷೆ ಹಾಕೋ ರೇಂಜ್ಗೆ ದೇವ್ರು ನಮ್ಮನ್ನ ಇಟ್ಟವನೆ. ಥ್ಯಾಂಕ್ಸ್ ದೇವ್ರೆ. ತಗಳಪ್ಪ. ಥ್ಯಾಂಕ್ಸ್ ಅಣ್ಣ. ಅಣ್ಣ, ಇವತ್ತು ನಿನ್ ಲೈಫ್ ಡಿಸೈಡ್ ಆಗೋ ದಿನ. ಚೆನ್ನಾಗಿ ತಿಂದು ಲವ್ ಲವ್ಗೆಯಿಂದ ಹೋಗು. ನಡಿ, ನೀ ಫಸ್ಟ್ ರೈಟ್ ಹೇಳು. ಯಾವಾಗ ತೊಳಕ್ತಾನೋ ಪ್ರಾರಬ್ಧ ಕರ್ಮ. ಎಸ್ ಮೇಡಮ್. ಏರ್ಪೋರ್ಟ್ ಹೋಗೋಕೆ ಅರ್ಜೆಂಟ್ ಆಗಿ ಒಂದು ಗಾಡಿ ಬೇಕು. ನಿಮ್ಮ ವೆಹಿಕಲ್ ಏನಾಯ್ತು ಮೇಡಮ್? ನನ್ನ ಗಾಡಿ ತಗೊಂಡು ಹೋಗಿರೋರು ಇನ್ನೂ ಬಂದಿಲ್ಲ. ನನ್ನ ಫೋನು ರಿಸೀವ್ ಮಾಡ್ತಾ ಇಲ್ಲ. ಏನಾಗಿದೆಯೋ ನಂಗೆ ಗೊತ್ತಾಗ್ತಾ ಇಲ್ಲ. ಡೋಂಟ್ ಮೈಂಡ್ ಮೇಡಮ್, ಗಾಡಿ ತಗೊಂಡು ಹೋಗಿರೋರು ವಾಪಸ್ ಬರ್ತಾರೆ ಅಂತೀರಾ? ಎಕ್ಸ್ಕ್ಯೂಸ್ ಮೀ, ಅವ್ರು ಬಂದೇ ಬರ್ತಾರೆ, ಕೀನು ವಾಪಸ್ ಕೊಡ್ತಾರೆ. ನೀವು ಅದನ್ನ ಮಠಕ್ಕೆ ತಲುಪಿಸ್ಬಿಡಿ. ಈಗ ಪ್ಲೀಸ್ ಅರ್ಜೆಂಟ್ ಆಗಿ ಒಂದು ಗಾಡಿ ಅರೇಂಜ್ ಮಾಡಿ. ಆಯಿತು ಮೇಡಮ್. ಎಲ್ಲಿದ್ಯೋ ದೇವ್ರೆ, ಎಲ್ಲಿದ್ಯೋ? ಕಣ್ ಮುಂದೆ ಬಾರು. ಅನ್ಯಾಯವಾಗಿ ನನ್ನನ್ನು ಸಾಯಿಸ್ಬಿಟ್ಟು ಬದುಕಿದ್ದಾದ್ರೂ ಬರಲ್ಲ. ಈಗಲಾದ್ರೂ ಕಣ್ಮುಂದೆ ಬಾರು.
ನೀವ್ಯಾರು? ನೀನ್ಯಾರು? ಇದು ನನ್ನ ದೇಹ, ನಾನಿದ್ರ ಆತ್ಮ. ಇದು ನಮ್ಮದೇ ದೇಹ, ಅದರ ಆತ್ಮ ಅಲ್ಲ, ಪರಮಾತ್ಮ, ಜೀವಾತ್ಮಗಳ ಪರಮಶಕ್ತಿ. ಅಂದ್ರೆ ಇಲ್ಲಿವರೆಗೂ ನೀನು ಬಾರೋ ಬಾರೋ ಅಂತ ಹಂಬಲಿಸ್ತಿದ್ಯಲ್ಲ ದೇವ್ರು. ನಾನ್ ಕರೆದಿದ್ದು ಶಬರಿಮಲೆಗೆ ಮಾಲೆ ಹಾಕೊಂಡ್ರೆ ಸ್ವಾಮಿನ ಅಲ್ಲ, ನಾನ್ ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡ ಮಹಾಸ್ವಾಮಿನ. ನಿಷ್ಠೆಯಿಂದ ಮಾಲೆ ಹಾಕ್ದವರು ಹೆಚ್ಚು ಅಂತಂದ್ರೆ 18 ಮೆಟ್ಟಿಲುಗಳನ್ನೇರಿ ಅಯ್ಯಪ್ಪ ದರ್ಶನ ಮಾತ್ರ ಮಾಡಬಲ್ರು. ಆದ್ರೆ 18 ಜನ್ಮ ಎತ್ತಿದ್ರು ಈ ಆತ್ಮದರ್ಶನ ಸಂದರ್ಶನ ದುರ್ಲಭ. ದೇವ್ರೇ ಇಲ್ಲ ಅಂತ ವಾದ ಮಾಡೋ ನಾಸ್ತಿಕರು ತುಂಬಾ ಜನ ಇದ್ದಾರೆ. ಅಂಥವ್ರಲ್ಲೆಲ್ಲ ಹೋಗಿ ನಾನು ದೇವ್ರು ಅಂತ ನಂಬಿಸೋ ಕೆಲಸ ನಂದಲ್ಲ. ನಂಬಿ ಕೆಟ್ಟವರಿಲ್ಲ, ನಂಬದೆ ಗೋಳು ತೀರೋಲ್ಲ. ನಂಬ್ತೀನಿ ನಂಬ್ತೀನಿ, ಬನ್ನಿ ನಂಬ್ತೀನಿ. ಆದ್ರೆ ಈ ಬ್ರಹ್ಮ ವಿಷ್ಣು ಶಿವ ಇವರು ತ್ರಿಮೂರ್ತಿಗಳು, ಇವರಲ್ಲಿ ನೀವ್ಯಾವ ಮೂರ್ತಿ? ತ್ರಿಮೂರ್ತಿಗಳು ಈ ಪರಮಾತ್ಮನ ಸಂಯುಕ್ತ ರೂಪ. ಸೃಷ್ಟಿಸಿದರೆ ಬ್ರಹ್ಮ, ಸಲಹಿದ್ರೆ ವಿಷ್ಣು, ಸಂಹರಿಸಿದರೆ ಶಿವ. ಪರಮಾತ್ಮ ಮಾಡೋ ಕೆಲಸಗಳಿಗೆ ಜನ ಬೇರೆ ಬೇರೆ ರೂಪ ಸ್ವರೂಪ ಕೊಟ್ಟು ಕರೀತಿರ್ತಾರೆ. ಈ ಕ್ಷಣಕ್ಕೆ ದೇವರಿಗೆ ನೀನು ಕೊಟ್ಟ ರೂಪ ಇದು, ಹಾಗಾಗಿ ನಿನ್ ಕಣ್ಣಿಗೆ ಹೀಗೆ ಕಾಣಿಸ್ತಾ ಇದ್ದೀನಿ. ಕರೆದ ಕಾರಣ ಏನು? ಕಾರಣ ನನ್ನ ಮರಣ. ಸ್ವಲ್ಪ ಬಿಡಿಸಿ ಹೇಳ್ತೀಯ? ಬಿಡಿಸಿ ಹೇಳ್ಬೇಕಾ? ಯೋಗರಾಜ ಅನ್ನೋ ಹೆಸರಿಟ್ಟು 16 ವರ್ಷಕ್ಕೆ ಓಡೋಗೋ ಅಪ್ಪನ ಕೊಟ್ಟು ತಾಯಿ ತಂಗಿ ಜವಾಬ್ದಾರಿಯನ್ನು ನನ್ನ ಮೇಲೆ ಬಿಟ್ಟು ಹೆಸರಿಗಿರಲಿ ಅಂತ ವಿದ್ಯೆ ಬುದ್ಧಿ ಊಟ ನಿದ್ದೆ ಪ್ರೀತಿ ನೆಮ್ಮದಿ ಎಲ್ಲ ಕೊಟ್ಟು ಪ್ರೀತಿ ತುಂಬಿದ ಮನೆಯಲ್ಲಿ ಇನ್ನಷ್ಟು ಪ್ರೀತಿ ಹೆಚ್ಚಾಗ್ಲಿ ಅಂತ ನೆನ್ನೆ ತಾನೇ ಸಿಹಿ ಅನ್ನೋ ಹುಡುಗಿನ ಪರಿಚಯ ಮಾಡಿಸಿ ಅವಳಿಗೂ ನಾನು ಇಷ್ಟ ಆಗೋ ಹಾಗೆ ಮಾಡಿ ಇನ್ನೇನ್ ನಮ್ಮ ಮನೆಗೆ ಬಂದು ಸೊಸೆ ಆಗ್ತೀನಿ ಅಂತ ಹೇಳೋಷ್ಟರಲ್ಲಿ ನನ್ನನ್ನು ಆಕ್ಸಿಡೆಂಟ್ ಅಲ್ಲಿ ಸಾಯಿಸಿ ಈಗ ಬಿಡಿಸಿ ಹೇಳು ಅಂತ ಇದ್ದೀರಾ? ಇದು ಸರಿನಾ? ಈ ಸಾವು ನ್ಯಾಯನ? ಯಾವ ಮನುಷ್ಯ ತಾನೇ ತನ್ನ ಸಾವನ್ನ ನ್ಯಾಯ ಅಂತ ಒಪ್ಕೋತಾನಪ್ಪ? ಸಾವು ನ್ಯಾಯವಾಗಿದ್ರೆ ಎಲ್ಲರೂ ಒಪ್ಕೋತಾರೆ, ಅನ್ಯಾಯವಾದ ಸಾವಾದ್ರೆ ಯಾರು ಒಪ್ಪೋದಿಲ್ಲ. ಬಾಂಬ್ಗಳು ಹಾಕಿ ಲಕ್ಷಾಂತರ ಜನಗಳನ್ನ ಸಾಯಿಸ್ತಾರಲ್ಲ, ಅಂತವ್ರಿಗೆಲ್ಲ 10 ಜನ ಹೆಂಡತಿರು 10 ಡಜನ್ ಮಕ್ಕಳು ಕಣ್ಣಿಂಗವರೆಗೂ ಆಯಸ್ಕೊಟ್ಟು ಆಮೇಲೆ ಸಾಯಿಸ್ತೀರಾ? ಜನಗಳ ರಕ್ತ ಹೀರಿ ತಲೆಮಾರುಗಳು ಮೇಂಟೈನ್ ಮಾಡೋಷ್ಟು ದುಡ್ಡು ಮಾಡ್ತಾರಲ್ಲ, ಕುರ್ಚಿ ಮೇಲೆ ಕುತ್ಕೊಂಡು ರೈತರ ಹೊಟ್ಟೆ ಮೇಲೆ ಹೊಡಿತಾರಲ್ಲ, ನಿಮ್ಮ ಹೆಸರು ಹೇಳ್ಕೊಂಡು ಹೆಣ್ಣು ಮಕ್ಕಳ ಜೀವನ ನಾಶ ಮಾಡ್ತಾರಲ್ಲ, ಅಂಥವ್ರೆಲ್ಲ ಬೇಗ ಸಾಯಿಸ್ಬಿಡಿ, ಯಾರು ಕೇಳೋದಿಲ್ಲ. ಆದ್ರೆ ಜನಗಳಿಗೋಸ್ಕರ ಬದುಕಿದ ನಮ್ಮ ಮದರ್ ತೆರೇಸಾ, ಗಾಂಧಿ, ವಿವೇಕಾನಂದ ಇಂಥವ್ರಿಗೆ 100, 500, 1000 ಎಷ್ಟು ವರ್ಷ ಬೇಕಾದ್ರೂ ಆಯಸ್ಕೊಡಿ. ಯಾರು ಬೇಡ ಅನ್ನೋದಿಲ್ಲ, ಯಾರು ಬೇಡ ಅನ್ನೋದಿಲ್ಲ. ಓ, ನೀನು ಅವರೆಲ್ಲರ ತರ ದೊಡ್ಡ ವ್ಯಕ್ತಿ? ಚೆ 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 ಚೆ, ನಾನು ಅವ್ರ ತರ ದೊಡ್ಡ ವ್ಯಕ್ತಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಅವರಷ್ಟೇ ಪ್ರಾಮಾಣಿಕವಾಗಿ ಪ್ರೀತಿಸೋ ವ್ಯಕ್ತಿ ಅಂತ ಹೇಳ್ತಾ ಇದ್ದೀನಿ. ನಾನು ನನ್ನ ತಾಯಿನ ಪ್ರೀತಿಸ್ತೀನಿ, ನನ್ನ ತಂಗಿನ ಪ್ರೀತಿಸ್ತೀನಿ, ನನ್ನ ಸ್ನೇಹಿತರನ್ನ ಪ್ರೀತಿಸ್ತೀನಿ, ನನ್ನ ಸಿಹಿನ ತುಂಬಾ ಪ್ರೀತಿಸ್ತೀನಿ. ನನ್ನ ಕಥೆ ಏನಾದ್ರೂ ಪೂರ್ತಿ ಆಗಿದ್ರೆ ಅದಕ್ಕೆ ಪ್ರೀತಿ ಅಂತ ಹೆಸರಿಡ್ಬೋದಾಗಿತ್ತು, ಆದ್ರೆ ಆ ಕಥೆನ ಅರ್ಧಕ್ಕೆ ನಿಲ್ಲಿಸ್ಬಿಟ್ರಲ್ಲ, ಯಾಕೆ? ನನ್ನ ಕಥೆನ ಕಂಪ್ಲೀಟ್ ಮಾಡಕ್ಕೆ ಬಿಡ್ಲಿಲ್ವಲ್ಲ, ಯಾಕೆ? ಯಾಕೆ ಕಂಪ್ಲೀಟ್ ಅಂದ್ರೆ ಪರಿಪೂರ್ಣ? ಓ, ಅಂದ್ರೆ ನಿನ್ ಬದುಕು ಪರಿಪೂರ್ಣ ಆಗ್ಲಿಲ್ಲ ಅಂತಿದ್ದಿ? ಹೌದು. ಹೇಗೆ ಹೇಗೆ ಅಂದ್ರೆ
ನನ್ನ ಕಥೆ ಏನಾದ್ರೂ ಕಂಟಿನ್ಯೂ ಆಗಿದ್ರೆ ಸಿಹಿ ನನ್ನ ಪ್ರೀತಿನ ಒಪ್ಪಿ ಆರು ತಿಂಗಳಾದ್ಮೇಲೆ ನಮಗೆ ಮದುವೆ ಆಗಿ ನಮಗೆ ಮಕ್ಕಳಾಗಿ ಆ ಮಕ್ಕಳು ದೊಡ್ಡವರಾಗಿ ನನಗೆ ಮೊಮ್ಮಕ್ಕಳಾಗಿ ರಿಟೈರ್ ಲೈಫ್ನ ಅನುಭವಿಸ್ಕೊಂಡು ಮುಂದೆ ಅಷ್ಟೇ ಅಷ್ಟೇ ಹಾಂ ಅಷ್ಟೇ ಅಲ್ಲಿಗೆ ನಿನ್ನ ಜೀವನ ಪರಿಪೂರ್ಣ ಯಾಕೆ ನೆಗ್ತಾ ಇದ್ದೀರಾ ನನಗೆ ಅರ್ಥ ಆಗ್ತಾ ಇಲ್ಲ ನಿನಗೆ ಅರ್ಥ ಆಗೋದು ಇಲ್ಲ ಸರಿ ನಿನಗೆ ಏನು ಬೇಕೀಗ ಏನು ಬೇಕು ಅಂತ ಕೇಳಿದ್ರೆ ನಾನು ನನ್ನ ಸಿಹಿ ಜೊತೆ ಜೀವನ ಮಾಡಬೇಕು ನನಗೆ ನನ್ನ ಜೀವನ ವಾಪಸ್ ಕೊಡಿ ನನ್ನ ಜೀವ ವಾಪಸ್ ಕೊಡಿ ಧರ್ಮ ಪ್ರಭು ತೀವ್ರವಾದಂತಹ ಚಡಪಡಿಕೆ ಇವನ ಆತ್ಮದ್ದು ಜೀವನ ಲೆಕ್ಕಾಚಾರದಲ್ಲಿ ಏನಾದರೂ ವ್ಯತ್ಯಾಸ ಆಗಿರಬಹುದಾ ಪ್ರಭು ನೀವು ಹೇಳ್ತೀರಾ ಚಿತ್ರಗುಪ್ತ ಬರೀತಾರೆ ನಾವು ಆಚರಿಸ್ತೀವಿ ಇವತ್ತು ಇವನ ದಿನ ಅದಕ್ಕೆ ಬಂದಿದ್ದಾನೆ ಜೀವನ್ಮುಖಿಯಾಗಿ ಮತ್ತೆ ಬದುಕನ್ನು ಕೇಳ್ತಿದ್ದಾನೆ ಏನ್ ಮಾಡೋಣ ಅದು ತಮಗೆ ಬಿಟ್ಟಿದ್ದು ಏನ್ ಯೋಚನೆ ಮಾಡ್ತಾ ಇದ್ದೀರಾ ನನಗೋಸ್ಕರ ಅಲ್ದಿದ್ರು ನನ್ನ ಸಿಹಿಗೋಸ್ಕರ ಆದ್ರೂ ನನ್ನ ಜೀವ ವಾಪಸ್ ಕೊಡಿ ಅವ್ರ ಎಂಥ ಪ್ರೀತಿ ಸಿಗಬೇಕು ಅಂತ ಕನಸ್ಕೊಂಡಿದ್ಲೋ ಅದನ್ನ ನಾನು ನನಸು ಮಾಡಬೇಕು ಒಂದೇ ಒಂದು ದಿನ ನನ್ನ ತಾಯಿ ತಂಗಿ ನಮ್ಮ ಮನೆಯವ್ರ ಪ್ರೀತಿ ಸಿಕ್ಕಿದ್ದಕ್ಕೆ ಅವಳ ಕಣ್ಣಲ್ಲಿ ಎಷ್ಟೊಂದು ಸಂತೋಷ ನೋಡಿದೆ ಆ ಸಂತೋಷನ ನನ್ನ ಜೀವನ ಪೂರ್ತಿ ಅವಳಿಗೆ ಕೊಡಬೇಕು ನನಗೆ ನನ್ನ ಸಿಹಿ ಬೇಕು ನೋಡಿ ಸಿಗ್ನಲಲ್ಲಿ ನಿಮಗೆ ಭಿಕ್ಷೆ ಹಾಕಿದ್ದೀನಿ ನಾನು ದಯವಿಟ್ಟು ನನಗೆ ಪ್ರಾಣ ಭಿಕ್ಷೆ ಕೊಡಿ ಇಲ್ಲಿಷ್ಟೊಂದು ಆತ್ಮಗಳಿವೆ ಇವ್ರು ಯಾರು ಕೇಳಿದಿರೋದನ್ನ ನೀನು ಕೇಳ್ತಾ ಇದ್ದಿ ಕಾಮ ಕ್ರೋಧ ಮದ ಮೋಹ ಮತ್ಸರ ಅರಿಷಟ್ ವರ್ಗಗಳು ಇವುಗಳಿಂದ ಮುಕ್ತಿ ಸಿಕ್ಲಿ ಅಂತ ಬಯಸ್ತಾರೆ ಆದರೆ ನೀನು ಇವು ಮತ್ತೆ ಸಿಕ್ಲಿ ಅಂತ ಬಯಸ್ತಿದ್ದಿ ಯಾಕೆ ಯಾಕೆ ಅಂದ್ರೆ ನನ್ನ ಸಿಹಿನ ಆತ್ಮಸಾಕ್ಷಿಯಾಗಿ ಪ್ರೀತಿಸಿದ್ದೀನಿ ಆತ್ಮ ಸಾಕ್ಷಿ ಅಸ್ತು ಅಸ್ತು ಕಾಲಚಕ್ರ ಹಿಂದೆ ಸರಿಲಿ ಅಂದ್ರೆ ಪ್ರಭು ಇವನ್ ಬದುಕು ಎಲ್ಲಿ ನಿಂತಿತ್ತೋ ಅಲ್ಲಿಂದ ಮತ್ತೆ ಆರಂಭವಾಗುತ್ತೆ ಆಗ ಅಲ್ಲಿ ಇವನಿಗೆ ಎದುರಾಗಬಹುದಾದಂತಹ ಗಂಡಾಂತರವನ್ನ ನಾನು ತಪ್ಪಿಸ್ತೀನಿ ಮತ್ತೊಂದು ಮಾರ್ಕಂಡೇಯ ಸತ್ಯವಾದ ಕತೆ ಆಗೋ ತರ ಇದೆ ದೇವರಿಗೆ ಭಿಕ್ಷೆ ಹಾಕೋ ರೇಂಜ್ಗೆ ದೇವ್ರು ನಮ್ಮನ್ನ ಇಟ್ಟವನೆ ಥ್ಯಾಂಕ್ಸ್ ದೇವ್ರೆ ತಗಳಪ್ಪ ಥ್ಯಾಂಕ್ಸ್ ಅಣ್ಣ ಅಣ್ಣ ಥ್ಯಾಂಕ್ಸ್ ಅಣ್ಣ ಹ್ಯಾಪಿ ಜರ್ನಿ ಮೇಡಮ್ ಥ್ಯಾಂಕ್ಸ್ ಹಾಯ್ ಹಾಯ್ ಗುಡ್ ಮಾರ್ನಿಂಗ್ ನಿನ್ನೆ ರಾತ್ರಿ ನಕ್ಕಿದ್ ನೋಡಿ ಇಷ್ಟೊತ್ತಿಗೆ ಸೇ ಆಗಿರತ್ತೆ ಅನ್ಕೊಂಡಿದ್ದೆ ಇನ್ನು ಟು ಆಗಿ ಉಳಿದಿದೆ ಯಾವಾಗ ಸೇರಿ ಒನ್ ಆಗ್ತೀವ ಬಿಡಿ ಎಲ್ಲಿಗೆ ಪಯಣ ಜೈ ಮಹಲ್ ಕಾಫಿ ಡೇ ಕಾರಣ ಇಲ್ಲ ಆದ್ರೆ ಎಲ್ಲ ನಿದ್ದೆ ಇಲ್ಲ ನಿದ್ದೆ ಮಾಡಿದೆ ಗಾಡಿ ಓಡಿಸೋಣ ಅಂದ್ರೆ
ಮಾತಾಡಕ್ಕೆ ಯಾರು ಇಲ್ಲ. ವಾ, ನೀವು ಆಕಳಿಸೋದ್ ನೋಡಿದ್ರೆ ರಾತ್ರಿ ನಿದ್ದೆ ಮಾಡಿಲ್ಲ ಅನ್ಸುತ್ತೆ. ಹೆಲೋ, ಆಕಳಿಗೆ ಅಂಟ್ರೋಗ, ನಾನ್ ಚೆನ್ನಾಗಿ ನಿದ್ದೆ ಮಾಡಿದೆ. ಚೆನ್ನಾಗಿ ಸುಳ್ಳು ಹೇಳಿದ್ರಿ. ಸುಳ್ಳಲ್ಲ ಇದು, ಸುಳ್ಳೆ. ಚೆನ್ನಾಗಿ ಕಾಣೋ ತರ ಸೀರೆ ಉಟ್ಕೊಂಡು ಸುಳ್ಳು ಹೇಳ್ಬಿಟ್ರೆ ಸುಳ್ಳು ನಿಜ ಆಗಲ್ಲ. ವಾಟ್? ಅಯ್ಯೋ ಬಿಡಿ, ನಾನು ಎಷ್ಟೊಂದು ಜನ ಹುಡುಗಿರನ್ನ ನೋಡಿದ್ದೀನಿ, ಮನೆಯಿಂದ ಹೊರಡುವಾಗ ಒಂದು ಡ್ರೆಸ್ಸು, ಕಾಲೇಜ್ಗೆ ಹೋಗ್ಬೇಕಾದ್ರೆ ಇನ್ನೊಂದು ಡ್ರೆಸ್ ಹಾಕ್ಕೊಂಡಿರ್ತಾರೆ. ಅದೇ ಥರ ನೀವು ಮನೆಯಿಂದ ಹೊರಡುವಾಗ ಇಂಡಿಯನ್ನು, ಅಲ್ಲಿಗೆ ಹೋದ್ಮೇಲೆ ಫಾರಿನರ್ ಆಗೋ ಸ್ಕೀಮ್ ಏನಾದರೂ ಇದೆಯಾ? ಹೆಲೋ, ನಾನು ಎಲ್ಲಿದ್ದರೂ ಎಲ್ಲಿ ಹೋದರೂ ನನ್ನ ಅಭಿರುಚಿ ಬದಲಾಗಲ್ಲ. ಅವ್ರು ಬರೋವಾಗ ಅವ್ರ ಥರ ಬರ್ತಾರೆ, ನಾವು ಅಲ್ಲಿಗೆ ಹೋಗುವಾಗ ನಮ್ಮ ತನನ ತಗೊಂಡು ಹೋಗ್ಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್. ಉಪೇಂದ್ರ ಸೂಪರ್ ಅಂದೆ, ಆದರೆ ಈ ನಮ್ಮ ತಂಡದಲ್ಲಿ ಒಂದೇ ಒಂದು ಮಿಸ್ಸಿಂಗು, ಅದನ್ನ ನಾವೇ ಸ್ಪಾನ್ಸರ್ ಮಾಡಬೇಕು ಅಂತ ನಮ್ಮ ಹೇಳಿ. ಚಂದ್ರ, ಜೈಮಹಲ್ ಕಾಫಿ ಡೇ ತಾನೆ? ಯಾರು? ಚಂದ್ರು, ಚಂದ್ರು, ಚಂದ್ರು. ಚಂದ್ರು ಅವ್ರ ತಂದೆ ನಮ್ಮ ಮಠಕ್ಕೆ ಹಲವಾರು ವರ್ಷಗಳಿಂದ ಡೋನರ್. ಚಂದ್ರು ಹೀಗೆ ಒಂದ್ಸಲ ನಮ್ಮ ಮಠಕ್ಕೆ ಬಂದಿದ್ದಾಗ ನನ್ನ ನೋಡಿ ಇಷ್ಟಪಟ್ಟಿದ್ರು, ಮದುವೆ ಪ್ರಪೋಸಲ್ಲೂ ಮಾಡಿದ್ರು. ಈಗ ಹೊರಡಕ್ ಮುಂಚೆ ಅವ್ರನ್ನ ಮೀಟ್ ಮಾಡಿದ್ರೆ ಮಾತಾಡಿ ಎಲ್ಲ ಕ್ಲಿಯರ್ ಮಾಡ್ಕೋಬಹುದು ಅಂತ. ಅವ್ರ ಹೆಸರೇನು ಅಂದ್ರಿ? ಚಂದ್ರು. ಒಂದು ನಿಮಿಷ ಬರ್ತೀನಿ. ಹಲೋ, ನಾನು ಕೂಡ ಯೋಗ. ಸೆಲ್ಲಲ್ಲಿ ಹೆಸರು ಬರುತ್ತೆ, ಮಾಡ್ರೇಳು. ಅದು ನಿರ್ಮಲ ಶೌಚಾಲಯದಲ್ಲಿದ್ದೀನಿ, ತುಂಬಾ ಅರ್ಜೆಂಟು. ಕರೆಕ್ಟ್ ಆಗಿರೋ ಜಾಗದಲ್ಲೇ ಅರ್ಜೆಂಟ್ ಆಗಿದೆ, ಟೆನ್ಷನ್ ಮಾಡ್ಕೊಳ್ತೇವೆ, ರಿಲೀಸ್ ಮಾಡ. ಡಬ್ಬ ನನ್ನ ಮಗನೇ, ಮ್ಯಾಟ್ರು ಅದಲ್ಲ. ಏಯ್, ಮ್ಯಾಟ್ರ್ ಹೇಳ್ದೆ ನೀನು ಟಾಯ್ಲೆಟ್ ಕರ್ಕೋಬೋದಾ? ಸರಿಯಾಗಿ ಕೇಳಿಸ್ಕೊಳ, ಸಿಹಿ ನನಗೆ ಸಿಗ್ತಾಳೆ ಅಂತ ನೀನು ಹೇಳಿದ್ದೆ ತಾನೆ? ನಾನು ಟಾಯ್ಲೆಟ್ ಅಲ್ಲಿ ಸಿಗ್ತಾಳೆ ಅಂತ ಹೇಳಿದ್ನ? ಲೋ, ನನ್ನ ಮಗನೇ, ಅವಳಿಗೆ ಪ್ರಪೋಸ್ ಮಾಡಿರೋ ಹುಡುಗ ಅವಳನ್ನ ಮೀಟ್ ಮಾಡಕ್ ಬರ್ತಾವನೆ ಕಣೋ. ಹೌದಾ? ಎಲ್ಲಿಗೆ? ಜೈಮಹಲ್ ಕಾಫಿ ಡೇ. ಸುಂದರನ ಹೆಸರೇನು? ಚಂದ್ರು. ನಮ್ಗೆ ಒಳ್ಳೆ ಟೈಮು, ಅವನಿಗೆ ಕೆಟ್ಟ ಟೈಮು. ನಾನು ಅದೇ ಏರಿಯಾದಲ್ಲಿ ಇದ್ದೀನಿ, ನೀನೇನು ಟೆನ್ಷನ್ ತಗೊಂಬೇಡ. ಇನ್ನು 5 ವರ್ಷ ಅವನು ಡಾಕ್ಟರ್ಗಳದೆ ಬೇರೆ ಯಾರ ಕೈಗೂ ಸಿಗಂಗಿಲ್ಲ. ಯಾಕೆ? ಅವನು ಕಾಲು ಕೈಗೆ ಮೇಜರ್ ಸರ್ಜರಿ ಮಾಡಿಸ್ಕೋತಿರ್ತಾನೆ. ಅಯ್ಯೋ, ನಾವು ಒಂದು ಸಲ ಕಮಿಟ್ ಆದ್ರೆ ಫೋನಲ್ಲಿ ಯಾರ ಮಾತು ಕೇಳಲ್ಲ. ಬಾಯ್, ಜಾಗ ಎಲ್ಲಿ ಅಂದೆ? ಅದೇ ಜೈಮಹಲ್ ಕಾಫಿ. ಡಬ್ಬ ನನ್ನ ಮಗ, ಪೂರ್ತಿ ಏನು ಕೇಳಿಸ್ಕೊಳ್ಳೋದಿಲ್ಲ. ಆಪರೇಷನ್ ಚಂದ್ರು ಸ್ಟಾರ್ಟ್. ಸ್ಮೋಕ್. ಆರ್ ಯು ಚಂದ್ರು? ನೋ. ಓ ಸಾರಿ. ಕಹಿ ಚಂದ್ರು. ಆಹಾ, ನನ್ನ ರಾಜ. ಆ ಬೆಳದಿಂಗಳು ಚಂದ್ರನ್ ನೋಡಿದಷ್ಟೇ ಖುಷಿ ಆಯ್ತು. ಆ ಚಂದ್ರನ್ಗೆ ಈ ಚಂದ್ರನ್ ಹೋಲ್ಸಿದ್ದು ನೀವೇ ಫಸ್ಟ್. ಬನ್ನಿ, ಕಾಫಿ ಕುಡಿಯೋಣ. ನಾವು ಬಂದಿರೋ ಕೆಲಸ ಮುಗಿಲಿ, ಪಾರ್ಟಿನೇ ಮಾಡೋಣ. ಪಾರ್ಟಿ? ಓ, ನನ್ನ ಪಾರ್ಟಿನೇನು ಬಂದಿಲ್ವೇ? ನೀವು ವೈಟ್ ಮಾಡ್ತಾ ಇರೋದು ಆ ಸಿಹಿ ತಾನೆ. ನಿಮ್ಗೆ ಯಾಕೆ ಗೊತ್ತು? ಬೇರೆಯವ್ರಿಗೆ ಭವಿಷ್ಯ ಇಲ್ಲದೆ ನಮ್ ಕೆಲ್ಸ. ನನಗೂ ಹೇಳ್ತೀರಾ? ಅದನ್ನ ಡಿಸೈಡ್ ಮಾಡಕ್ ತಾನೆ ಬಂದಿರೋದು. ಸೈಡ್ಗೆ ಬರ್ತೀರಾ? ಸೈಡ್ ಅಲ್ಲಿ ಹೇಳ್ತೀರಾ? ಫ್ರಂಟ್, ಬ್ಯಾಕ್, ಸೈಡ್, ಟಾಪ್, ಚೂಪ, ಚಾಮ್ ಕರೆಕ್ಟ್ ಆಗಿ ಹೇಳ್ತೀವಿ. ಐ ಲೈಕ್ ಇಟ್. ಮುಖ ನೋಡಿ ಸೈಲೆಂಟ್ ಅನ್ಕೊಂಡಿದ್ದೆ, ಇಷ್ಟೊಂದು ವೈಲೆಂಟ್ ಅಂತ ಗೊತ್ತಿರ್ಲಿಲ್ಲ. ಆದ್ರೂ ಹೊಡೆದಿದ್ದಕ್ಕೆ ಕಾರಣನೇ ಹೇಳಿಲ್ವಲ್ಲ. ಹಾಯ್ ಚಂದ್ರು. ನೋ, ಕಹಿ ಚಂದ್ರು. ನಾನೇ ನಿಮ್ಮ ಬೆಳದಿಂಗಳ ಬಾಲಿ ಸಿಹಿ. ಈ ಇಮೇಜ್ಗೆ ಇಷ್ಟೊಂದು ಡ್ಯಾಮೇಜ. ಅಯ್ಯೋ. ಹಲೋ, ಏನಾಯ್ತು? ಡೋಂಟ್ ಫಿಯರ್, ಲೈನ್ ಕ್ಲಿಯರ್. ಏನ್ ಹೇಳ್ತಾ ಇದ್ಯೋ ಚಂದ್ರು? ಆಲ್ ಕ್ಲಿಯರ್. ಸರಿ ಸರಿ, ನಾನು ಆಮೇಲೆ ಮಾಡ್ತೀನಿ. ಹಲೋ ಚಂದ್ರು. ಓಕೆ, ಎಕ್ಸ್ಕ್ಯೂಸ್ ಮೀ ಚಂದ್ರು,
ಹಲೋ, ಯಾಕೆ ಇಷ್ಟೊಂದು ಓವರಾಗಿ ಆಡ್ತಾ ಇದೀರಾ? ಅಲ್ಲ, ನಿಮಗೆ ಮುಂಚೆನೆ ಚಂದ್ರವರನ್ನ ಕಂಡಿಡೋಣ ಅಂತ. ಏನು ಬೇಕಾಗಿಲ್ಲ, ಸುಮ್ಮನೆ ಕೂತ್ಕೊಳ್ಳಿ. ಓಕೆ, ಬನ್ನಿ 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 ಕೂತ್ಕೊಳ್ಳಿ ಪ್ಲೀಸ್. ಎಕ್ಸ್ಕ್ಯೂಸ್ ಮಿ ಚಂದ್ರು, ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ಇಟ್? ಇನ್ನೊಬ್ರು ಬರೋರಿದ್ದಾರೆ, ಆಮೇಲೆ ಹೇಳ್ತೀನಿ. ಫೈನ್ ಮ್ಯಾಮ್. ಅಲ್ಲ, ಇನ್ನೊಬ್ರು ಇನ್ನೂ ಬಂದಿರ್ವಲ್ಲ, ಬರೋವರೆಗೂ ಆರ್ಡರ್ ಮಾಡ್ಬೋದಾಗಿತ್ತು. ಯಾರು? ಚಂದ್ರು. ಹಾಯ್ ಸಿಹಿ. ಹಾಯ್ ಚಂದ್ರು, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗೇ ಇರ್ತೀರ ಬಿಡಿ. ಹಾ, ಒಂದ್ ಕಾಂಪ್ಲಿಮೆಂಟ್, ನಿಮ್ ಸಾರಿ ತುಂಬಾ ಚೆನ್ನಾಗಿದೆ, ನೀವು ಉಟ್ಕೊಂಡ ಮೇಲೆ ಇನ್ನೂ ಚೆನ್ನಾಗಿದೆ. ಕುತ್ಕೊಳ್ಳಿ. ಹಲೋ, ನೀವು ಕುತ್ಕೊಳ್ಳಿ. ಹೌದು, ಇವ್ರು ಯಾರು ಅಂತಾನೆ ಪರಿಚಯ ಮಾಡಿಲ್ಲ. ಬಿಡಿ, ನೀವೇನ್ ಮಾಡೋದು, ನಾನೇ ಮಾಡ್ಕೊಂತೀನಿ. ಹಲೋ, ಐ ಆಮ್ ಚಂದ್ರು. ನಿಮ್ ಹೆಸರು? ಓ, ನಿಮ್ ಹೆಸರು ನಿಮ್ಗೆ ಮರ್ತಾಯ್ತಾ? ವೆರಿ ಫನಿ. ಇವರು ಯೋಗರಾಜ್ ಅಂತ. ಯೋಗರಾಜ್? ಓ, ಲಕ್ಕಿ ಕಿಂಗ್. ವೆರಿ ಫನಿ, ವೆರಿ ಫನಿ. ಹೇ, ಜಸ್ಟ್ ಕಿಡಿಂಗ್ ಮ್ಯಾನ್. ಯೋರ್ ಆರ್ಡರ್ ಪ್ಲೀಸ್. ನಂಗೊಂದು ಟ್ರಾಪಿಕಲ್ ಐಸ್ಬರ್ಗ್. ನೀವೇನ್ ತಗೊಂತೀರಾ? ನೀವು ಅದೇ ತಗೊಳ್ಳಿ, ಚೆನ್ನಾಗಿರುತ್ತೆ. ಆ ಟೂ ಟ್ರಾಪಿಕಲ್ ಐಸ್ಬರ್ಗ್. ನಿಮ್ಗೇನ್ ಬೇಕು? ಪರವಾಗಿಲ್ಲ, ಯಾಕೆ ಸಂಕೋಚ ಹೇಳಿ. ಥ್ಯಾಂಕ್ಸ್, ನನಗೇನು ಬೇಡ. ನನಗೇನು ಬೇಡ, ಅರ್ಜೆಂಟ್ ಒಂದು ಫೋನ್ ಮಾಡಬೇಕು, ಒಂದು ನಿಮಿಷ ಬರ್ತೀನಿ. ಹೇಯ್, ಟಾಯ್ಲೆಟ್ಗೆ ಹೋಗ್ಬೇಕಾ? ಸುಮ್ಮನೆ ಫೋನ್ ಮಾಡಬೇಕು ಅಂತ ಯಾಕೆ ಫೂಲ್ ಮಾಡ್ತೀರಾ? ಹೇಯ್, ಜಸ್ಟ್ ಕಿಡಿಂಗ್ ಮ್ಯಾನ್, ಕಿಡಿಂಗ್. ಹೋಗಿ ಹೋಗಿ, ನಿಧಾನವಾಗಿ ಬನ್ನಿ. ಎಕ್ಸ್ಕ್ಯೂಸ್ ಮಿ. ಹೌದು, ಮುಂಚೆ ಯಾವತ್ತೂ ಇವ್ರ ಬಗ್ಗೆ ಹೇಳಿರಲಿಲ್ಲ. ಯೋಗರಾಜ್ ಹೊಸ ಫ್ರೆಂಡಾ? ಇಲ್ಲ, 5-6 ವರ್ಷಗಳಿಂದ ಪರಿಚಯ. ಓ, ಹಳೇ ಪರಿಚಯನೇ. ಸೊ ವಾಟ್ಸಾಪ್, ವಾಟ್ಸಾಪ್ ನೇ. ಅಲ್ಲ ಯಾರಮ್ಮ, ಫುಲ್ ಖುಷಿನಾ? ಎಲ್ಲಿದ್ಯಾ? ಹಾ, ಕಾಫಿ ಡೇನಲ್ಲಿ ಪಟೇಲ್ ಹೌಸ್ ಪದ್ಮ ಪಿಕ್ಚರ್ ಹಾಕಿದ್ರು, ನೋಡ್ತಾ ಇದ್ದೆ. ಕಾಫಿ ಡೇಲಿ ಕನ್ನಡ ಪಿಕ್ಚರಾ? ಸೂಪರ್. ನಾನು ಹೋಗಿದ್ದಾಗ ಹಾಕಿರ್ಲಿವಲ್ಲ. ಅದಾಲಗ್ ಹೋಗ್ಲಿ, ನಿನ್ ಲೈನ್ ಕ್ಲಿಯರ್ ತಾನೇ. ತಾವ್ ಯಾವ ಕಾಫಿ ಡೇನಲ್ಲಿ ಲೈನ್ ಕ್ಲಿಯರ್ ಮಾಡಿದ್ರಿ? ಅದೇ ಜೈಮಾಲ್ ಮಸೀದಿ ಪಕ್ಕ ಇರೋ ಕಾಫಿ ಡೇ. ಯಾಕೆ? ನಾನೀಗ ಜೈಮಹಲ್ ನಲ್ಲಿ ಶಾರದಾ ಮಠ ಎದುರುಗಡೆ ಇರೋ ಕಾಫಿ ಡೇನಲ್ಲಿ ಇದ್ದೀನಿ, ಬರ್ತೀಯಾ? ನನ್ನ ಪ್ರಕಾರ ನೀನ್ ಅಲ್ಲಿಗೆ ಹೋಗ್ಬಾರ್ದಾಗಿತ್ತಲ್ಲ. ಅಲ್ಲ, ಸ್ವಲ್ಪ ಬರ್ತೀಯಾ? ಯಾಕ ನನ್ ಲೈನ್ ಕ್ಲಿಯರ್ ಮಾಡಿದ್ಯಾ? ನಿನ್ನ ತಪ್ಕೋಬೇಕು ಅಂತ ಅನಿಸ್ತಾ ಇದೆ ಕಣೋ. ಪ್ಲೀಸ್ ಬೇಗ ಬಾರೋ. ನೀನ್ ಕರಿಯೋದೆಚ್ಚ, ನಾನ್ ಬರೋದೆಚ್ಚ, ಬಂದು ತಪ್ಪಳದೆಚ್ಚ. ಈಗ್ಲೇ ಬಂದೆ ಕಣೋ, ಬಂದೆ. ಮಾಡ್ತೀನಿ ಪಾ ಮಗನೇ. ನಾನ್ ಕ್ಲಿಯರ್ ಆಗಿದ್ದೀನಿ, ನನ್ಗೇನು ಕನ್ಫ್ಯೂಷನ್ಸ್ ಇಲ್ಲ. ಖಂಡಿತವಾಗ್ಲೂ ಹೇಳ್ತಾ ಇದ್ರೆ ತಾನೆ? ಸೊ ನಾನು ನಮ್ಮ ಡ್ಯಾಡ್ ಜೊತೆ ಮಾತಾಡ್ಬೋದಾ? ಖಂಡಿತ. ಓ, ಏನೋ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರ ಅಂತ ಅನ್ಸುತ್ತೆ. ನಾನು ಕಾರ್ ಹತ್ರ ಇರ್ತೀನಿ. ಶೋರ್. ಇವರು ತುಂಬ ರಿಸರ್ವ್ಡ್ ಅಂಡ್ ಮೂಡಿ ಅನ್ಸುತ್ತಲ್ವಾ? ಓಕೆ ಯೋಗರಾಜ್, ಸೊ ನೈಸ್ ಮೀಟಿಂಗ್ ಯು. ಬಾಯ್ ಸಿ. ಬಾಯ್. ಡೈರೆಕ್ಟ್ ಏರ್ಪೋರ್ಟ್ ತಾನೆ? ಸೆಂಟ್ರಲ್ಲಿ ಬೇರೆ ಏನು ಕಾರ್ಯಕ್ರಮಗಳು ಇಲ್ಲ ತಾನೆ? ದೇವ್ರೆ, ಈ ತರ ಗೆಸ್ಟ್ ಅಪಿಯರೆನ್ಸ್ಗಳು ಇನ್ಯಾವುದು ಬರದೇ ಇಲ್ಲಪ್ಪ. ಕನ್ನಡದಲ್ಲಿ ಜೆಲ್ಲಸ್ ಅನ್ನೋ ಪದಕ್ಕೆ ಏನಂತಾರೆ? ಉರಿ ಅಂತಾರೆ. ಜಾಸ್ತಿ ಆದ್ರೆ ಇನ್ನೊಂದು ಉರಿ ಅಂತಾರೆ. ಕಾಣಿಸ್ತಾ ಇದೆ. ವಾ, ನಾನು ಹುಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ? ನಾನ್ ಹೇಳ್ತಾ ಇಲ್ಲ, ನೀವೇ ಹೇಳ್ತಾ ಇದ್ದೀರಾ, ನಿಮ್ ಮುಖ ಹೇಳ್ತಾ ಇದೆ. ಛೇ ಛೇ, ನಾವ್ ಯಾಕೆ ಹುಡ್ಕೊಳ್ಳೋಣ? ಅದು ಅಂತ ಮಹಾನ್ ಭಾವನ್ ಬಗ್ಗೆ ಅಪ್ಪ ಡೋನರು, ಮಗ ಸ್ಪೀಕರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ.
ಸುಳ್ಳು ಹೇಳ್ತಾ ಇದ್ದೀರಾ. ಸುಳ್ಳ ನಾವ್ಯಾಕೆ ಸುಳ್ಳು ಹೇಳೋಣ? ಬಂದಾಗಿಂದ ಸುಳ್ಳು ಹೇಳ್ತಾ ಇರೋದು ನೀವು. ನಾನ್ ಯಾವಾಗ್ರಿ ಸುಳ್ಳು ಹೇಳ್ದೆ? ಹಾ, ನಿದ್ದೆ ಮಾಡಿಲ್ಲ ಅಂತ ಹೇಳಿದ್ರೆ. ನಿನ್ನೆ ತಾನೇ ಪರಿಚಯ ಆದೋನ್ನ 5 ವರ್ಷದಿಂದ ಫ್ರೆಂಡ್ ಅಂತ ಅವಪ್ಪನ ಹತ್ರ ಹೇಳಿದ್ರೆ. ಹೌದು, ಬೇಕು ಅಂತಾನೆ ಹೇಳಿದ್ದು. ಬೇಕಂತನ? ಯಾಕೆ ಹೇಳ್ತೀನಿ, ನೇರವಾಗಿ ಹೇಳಿದ್ರೆ ಚೆನ್ನಾಗಿರಲ್ಲ. ನಿನ್ನೆ ನಾವ್ ನೋಡಿದ ಸಿನಿಮಾ ಇದೆ ಅಲ್ಲ, ಅಮರ ಮಧುರ ಪ್ರೇಮ, ಆ ಹೀರೋಯಿನ್ ಹೇಳಿದ ಹಾಗೆ ಒಂದು ಫ್ಲಾಶ್ ಬ್ಯಾಕ್ ಹೇಳ? ಫ್ಲಾಶ್ ಬ್ಯಾಕೋ ಫ್ಲಾಶ್ ನ್ಯೂಸೋ ಬೇಗ ಹೇಳಿ. ಸಾರಿ, ಏನೋ ಮಾತಾಡ್ತಿದ್ದೀರಾ ಅಂತ ಅನ್ಸುತ್ತೆ. ನಾನು ಕಾರ್ ಹತ್ರ ಇರ್ತೀನಿ. ಓಕೆ, ಶೋರ್. ಹಾ, ಇವ್ರು ತುಂಬಾ ರಿಸರ್ವ್ಡ್ ಅಂಡ್ ಮೂಡಿ ಅನ್ಸುತ್ತಲ್ವಾ? ಇಲ್ಲ, ಹೇಳಿ. ಹಾ, ನಮ್ಮ ಡ್ಯಾಡಿ ಕಾಲ್ ಮಾಡ್ತೀನಿ. ಹಲೋ ಡ್ಯಾಡ್, ನಾನು ಸಿಹಿ ಹತ್ರ ಮಾತಾಡಿದೆ, ಅವ್ರಿಗೆ ನನ್ನ ಮದುವೆ ಮಾಡ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತೆ. ನೀವು ಯಾವುದೋ ಬಾಂಬೆ ಪ್ರಪೋಸಲ್ ಅಂತಿದ್ರಲ್ಲ, ಅದನ್ನೇ ಓಕೆ ಮಾಡಿ. ಹಾ, ಶೋರ್, ಓಕೆ, ಬಾಯ್. ಹಾ ಸಿ, ದಟ್ಸ್ ಓಕೆ, ನಾವು ಅಟ್ಲೀಸ್ಟ್ ಒಳ್ಳೆ ಫ್ರೆಂಡ್ಸ ಕಂಟಿನ್ಯೂ ಮಾಡೋಣ. ನೋಡೋಣ, ಹೇಗಿದ್ರು ನೀವು ನಮ್ಮ ಮಠಕ್ಕೆ ಡೋನರ್ ಅಲ್ವಾ, ಬರ್ತಾ ಇರ್ತೀರಾ. ನಮ್ಮ ಮಠದ ಜೊತೆ ನಿಮ್ಮ ರಿಲೇಷನ್ಶಿಪ್ ಹಾಗೆ ಇರುತ್ತೆ ಅಂತ ಅನ್ಕೋತೀನಿ. ಈಗ ಸ್ವಲ್ಪ ತಣ್ಣಗಾಯ್ತು. ಏನು ಮನಸ್ಸು ಮನಸ್ಸು? ಅಬ್ಬಾ, ಅಂತೂ ಇಂತೂ ಚಿಕ್ಕದಾಗಿ ನಕ್ಬಿಟ್ಟು ದೊಡ್ಡದಾಗಿ ಶಾಂತಿ ಪತಾಕೆ ಹಾರಿಸ್ಬಿಟ್ರಿ. ಇದೇ ಖುಷಿನಲ್ಲಿ ನಂದು ಒಂದು ಚಿಕ್ಕ ಫ್ಲಾಶ್ ಬ್ಯಾಕ್ ಇದೆ, ಆದ್ರೆ ನಮ್ಮ ತಾಯಣೆಗೋ ಇದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ಹೇಳ ಹೇಳಿ. ಅದೇ ಫ್ಲಾಶ್ ಬ್ಯಾಕ್ ರಿಪೆಲ್ ಎಫೆಕ್ಟ್ನ ನನಗೂ ಸ್ವಲ್ಪ ಕೊಡಿಪ್ಪ. ನನ್ನ ಮಗನೇ, ಅವಳು ಪ್ರಪೋಸ್ ಮಾಡಿರೋ ಹುಡುಗ ಅವಳು ನಮ್ಮ ಮೀಟ್ ಮಾಡಕ್ ಬರ್ತಾವನೆ ಕಣೋ. ಹೌದಾ? ಎಲ್ಲಿಗೆ? ಆರ್ ಯು ಚಂದ್ರು? ನಾವ್ ಯಾವ ಕಾಫಿ ಡೇನಲ್ಲಿ ಲೈನ್ ಕ್ಲಿಯರ್ ಮಾಡಿದ್ರಿ? ಜೈಮಾಲ್ ಮಸೀದಿ ಪಕ್ಕ ಇರೋ ಕಾಫಿ ಡೇ. ಸಾಕಪ್ಪ ಸಾಕು. ನಿನ್ನೆ ಅದ್ ಯಾವ ಗಳಿಗೆ ನೀವ್ ಹೇಳಿದ್ರು ಗೈಡ್ ಕಮ್ ಜೋಕರ್ ಅಂತ? ಯುವರ್ ಗ್ರೇಟ್ ಗೈಡ್. ಗೈಡ್ ಬಿಟ್ಟಾಕಿ, ತುಂಬಾ ದೊಡ್ಡ ಜೋಕರ್. ನಂಗೆ ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗಿಲ್ಲ. ಎನಿವೇಸ್, ನಂಗೆ ಚೆಕ್ ಇನ್ ಆಗಕ್ ಲೇಟ್ ಆಯ್ತು. ಗಾಡಿನ ನೀವು ಗೆಸ್ಟ್ ಹೌಸ್ ಹತ್ರ ಬಿಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಬರ್ಲಾ? ಬರ್ಲಾ? ನಾ ಹೋಗ್ತೀನಿ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೆ ಬರ್ಲಾ ಅಂದೆ. ಸರಿ, ಬಾಯ್. ಒಂದ್ ನಿಮಿಷ, ಒಂದ್ ನಿಮಿಷ. ಬೇಗ ಹೇಳ್ತೀರಾ, ಲೇಟ್ ಆಗ್ತದೆ. ಅಲ್ಲ, ನಿನ್ನೆ ರಾತ್ರಿ ಹೇಳಿದ ವಿಷಯ. ಸಾರಿ, ನಿನ್ನೆ ರಾತ್ರಿ ವಿಷಯ ಹಂಗೆ ಮರ್ತೋಯ್ತು ನೋಡಿ. ಯೋಗ, 20 ಗಂಟೆಗಳ ಕಾಲ ನೀವು ನನ್ನ ಜೊತೆಲಿ ಕಳೆದ್ರಿ. ನನ್ನ ಕಾರ್ನ ನಿಮ್ಮ ಕಾರ್ ತರಾನೇ ರಾತ್ರಿ ಎಲ್ಲ ಜೋಪಾನವಾಗಿ ನೋಡ್ಕೊಂಡ್ರಿ. ಫ್ಯೂಚರ್ ಹೇಳೋದಷ್ಟೇ ಅಲ್ಲ, ನನ್ನ ಫ್ಯೂಚರ್ ಬಗ್ಗೆನೂ ಕೇರ್ ತಗೊಂಡು ಸೇಫಾಗಿ ಗಾಡಿ ಓಡಿಸಿದ್ರಿ. ಕರೆಕ್ಟ್ ಟೈಮ್ಗೆ ಏರ್ಪೋರ್ಟ್ಗೂ ಡ್ರಾಪ್ ಮಾಡಿದ್ರಿ. ಮಾಮೂಲಿ ಆಗಿದ್ರೆ ಬೇರೆ ವಿಷಯ, ಆದ್ರೆ ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಎಷ್ಟಾಯ್ತು ಅಂತ ನಾನು ಹೆಂಗೆ ಕೇಳಿ? ನೀವೇ ಬಾಯ್ಬಿಟ್ಟು ಹೇಳ್ಬಿಡಿ. ಬಾಯ್ಬಿಟ್ಟ? ಕಾಮಿಡಿ ಬಿಟ್ಟ ರೀ, ನಿನ್ನೆ ರಾತ್ರಿ ನೀವೇ ತಾನೇ ಹೇಳಿದ್ದು ಬೆಳಿಗ್ಗೆ ಎಲ್ಲ ಸೇರಿಸ್ಬಿಟ್ಟು ತಗೋತೀನಿ ಅಂತ. ಅಲ್ಲ, ನಿನ್ ಮಕ್ಕಿಸ್ ಬೆಂಕಿ ಯಾಕ? ಸೀರೆ ಅಂಗಡಿ ಬಳೆ ಅಂಗಡಿ ಅಂತ ಕಂಕಣ ಸುತ್ತಿ ಮೇಲರಕ್ಕೆ ಬರೋದು ಬೇಕಾಗಿತ್ತ? ನೇರವಾಗಿ ಹೇಳೋದಕ್ಕೆ ಏನ್ ರೋಗ? ಈ ಹುಡುಗರ ಹೆಂಗೆ ಡೈರೆಕ್ಟ್ ಆಗಿ ಹೇಳ್ರು ಅಂದ್ರೆ ಡೈರೆಕ್ಟ್ ಹೇಳ್ತಾರ ಯೋಚನೆ ಮಾಡ್ತಾರೆ. ಹಲೋ, ಮಿರರು ನಾನು ಹೋದ್ಮೇಲೂ ಇರುತ್ತೆ, ಫ್ಲೈಟ್ ಇರಲ್ಲ. ರೇಟ್ ಹೇಳಿ ನನಗೆ ಲೇಟ್ ಆಯ್ತು. ರೇ, ಏನ್ರಿ ನೀವು, ನಾನು ಅವಲಿಂದ ನೋಡ್ತಾನೆ ಇದ್ದೀನಿ, ಲೇಟ್ ಆಯ್ತು ಲೇಟ್ ಆಯ್ತು ಅಂತ ಇದ್ದೀರಾ? ಲೇಟ್ ಆದ್ರೂ ಪರವಾಗಿಲ್ಲ, ಟೈಮ್ ತಗೊಂಡು ಡಿಸಿಷನ್ ಹೇಳಿ ಅಂದಿದ್ ನಿಜ. ಹಾಗಂತ ಎಷ್ಟ್ ಟೈಮ್ ತಗೊಳದ್ ನೀವು? ನಂಗೆ ಟೈಮ್ ಆಯ್ತು ಅಂತ ಹೇಳಿದೆ ಅಷ್ಟೇ. ನಮ್ ಟೈಮ್ ಇನ್ನು ಬಂದಿಲ್ವಲ್ಲ. ಬಂದಿಲ್ಲ ಅಂತ ನೀವ್ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ? ನಾನೇನ್ರಿ ಅನ್ಕೊಂಡೆ? ಯಾಕ್ರಿ ಅನ್ಕೊಂಡಿಲ್ಲ? ಪ್ರೀತಿ ಜಾಸ್ತಿ ಆಯ್ತು ಅಂತ ಎರಡ್ ಮೂಳ ಹೂ ತಂದಿಟ್ರಿ, ಆಮೇಲೆ ಅದೇ ಯಾರೋ ಗೆಸ್ಟ್ ಪೇರ್ ಒಂದ್ ಚಂದ್ರು ಬಂದ್ರು ಅಂತ ಬೆಕ್ತರ ಬಚ್ಚಿಟ್ರಿ. ಇನ್ನೇನ್ರಿ ಮಾಡ್ಬೇಕಾಗಿತ್ತು? ಆ ಚಂದ್ರು ತಲೆಗೆ ಮುಡಿಸ್ಬೇಕಾಗಿತ್ತಾ? ಯಾರಿಗೋಸ್ಕರ ತಗೊಂಡ್ಬಂದ್ರು ಅವ್ರಿಗೆ ಮುಡಿಸ್ಬೇಕಾಗಿತ್ತು. ಚಂದ್ರು ಕೂದ್ಲೆ ನನ್ ಕೂದ್ಲ ತರ ಉದ್ದ ಇದ್ಯಾ? ಯಾವ ಅನ್ಕೋತು? ನಾವೇನ್ ಟೇಪ್ ಹಾಕೊಂಡ್ ಅಂದ್ರೆ ಟೂ ಸೇ ಆಗುತ್ತೆ. ಯೋಗ, ಈ ಅನಾಥ ಹೇಗೆ ಇಷ್ಟೊಂದು ಪ್ರೀತಿ ಸಿಗುತ್ತೆ ಅಂದ್ರೆ, ಐ ಆಮ್ ದ ಹ್ಯಾಪಿಯೆಸ್ಟ್. ಐ ಆಮ್ ರಿಯಲಿ ಆನರ್ಡ್ ಯು ನೋ.
ಹಿಂದೆ ಮುಡಿಸಿದ್ದಾಯ್ತು, ಮುಂದೆ ಮುಂದೆನಾ? ಮುಂದೆ ಮುಂದೆ ಫ್ಯೂಚರ್ ಅಂದೆ. ಈಗ ನಾನು ಬೋರ್ಡಿಂಗ್ ಪಾಸ್ ತಗೊಂಡು ಫ್ಲೈಟ್ ಹತ್ತೀನಿ, 6 ತಿಂಗಳಾದ್ಮೇಲೆ ವಾಪಸ್ ಬರ್ತೀನಿ. ಆಗ ನೀವು ನನ್ನ ರಿಸೀವ್ ಮಾಡಿಕೊಂಡು ಡೈರೆಕ್ಟ್ ಆಗಿ ಕಲ್ಯಾಣ ಮಂಟಪ ಕರ್ಕೊಂಡು ಹೋಗ್ತೀರಾ, ಓಕೆನಾ? ಹೆಲೋ, ಇದೇನಿದು ಲವ್ ಅಂದ ತಕ್ಷಣ ಖುಷಿ ಖುಷಿಯಾಗಿದ್ರಿ, ಮದ್ವೆ ಅಂದ ತಕ್ಷಣ ಅಳ್ತಾ ಇದ್ದೀರಾ? ಡೋಂಟ್ ವರಿ, ಅಷ್ಟೊಂದೇನು ಟಾರ್ಚರ್ ನಾನು ನಿಮಗೆ ಕೊಡಲ್ಲ. ಇದು ನನ್ನ ಯೋಗ, ಖುಷಿ ಖುಷಿಯಾಗಿರೋ ಯೋಗ. ಇದೇ ಖುಷಿಗೆ ಇನ್ 6 ತಿಂಗಳು ನೆನಪಲ್ಲಿ ಇಟ್ಕೊಳ್ಳತ್ತರ ಒಲವನ ಹುಡುಗರೆ, ಏನು ಇಲ್ವಾ? ಯಾಕಿಲ್ಲ ಅಲ್ಲಿ ನೋಡಿ ಸ್ವಲ್ಪ ನಗಿ. ಈಗ ನಿನ್ನ ನಿಜವಾಗ್ಲೂ ತಪ್ಕೋಬೇಕು ಅಂತ ಅನಿಸ್ತಾ ಇದೆ. ಒಂದೇ ದಿನದಲ್ಲಿ ಎರಡು ಶೋಗಳ ಮಾಡಿ ತಡ್ಕೊಳ್ಳಲ್ಲ ಕಣ. ತಡ್ಕೊಳಕ್ಕೆ ಆಗದೆ ಇರೋ ಒಂದ್ ವಿಷಯ ಹೇಳ್ತೀನಿ ಕೇಳು. ಅದೇನು ಅಂತ ಹೇಳು. ಸಿಹಿ ನನ್ ಪ್ರೀತಿನ ಒಪ್ಕೊಂಡ್ಬಿಟ್ಲು ಕಣ. ಸೂಪರ್, ಯಾವಾಗ ಮದ್ವೆ? ಪಂಡಿತಾ ಖಂಡಿತಾ ಸರ್ವೇ ಯೋಗರಾದೇ ದಿವಂಗತೇ, ಯೋಗರಾದೇ ದಿವಂಗತೇ. ಅತ್ಯಥಾರಾ ಸದಾಧಾರಾ ಸದಾ ಲಂಬಾ ಸರಸ್ವತೀ ಪಂಡಿತಾ ಖಂಡಿತಾ ಸರ್ವೇ ಯೋಗರಾದೇ ಭುವಂಗತೇ. ಪೂಜಾರಿ ಕೊಡಲ್ಲ ಅಂತ ಕೇಳಿದ್ದೆ, ಯಮನು ಕೊಡಲ್ಲ ಅಂತ ಗೊತ್ತಾಗೋಯ್ತು. ಏ ನೋಡಪ್ಪ, ನೀನ್ ಆಗ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟವರು ಇವ್ರೇ, ಈಗ ಕೇಳೋ ಅದೇ ಪ್ರಶ್ನೆಗಳಿಗೆ ಉತ್ತರ ಕೊಡೋರು ಇವ್ರೇ. ಬರೀ ಉತ್ತರ ಕೊಟ್ಟಿದ್ದಲ್ಲ, ದೊಡ್ಡ ಮನಸ್ಸು ಮಾಡಿ ನನಗೆ ರಿಲೈಫ್ ಕೊಟ್ರು. ಆದ್ರೆ ನೀವೇನ್ ಮಾಡಿದ್ರಿ? ತಕ್ಕಂತ ಕಿತ್ಕೊಂಡ್ಬಿಟ್ರಿ. ನಿಮ್ ಹೆಸರಲ್ಲಿರೋ ಧರ್ಮ ನಿಮ್ ನಡ್ತಲಿಲ್ವಲ್ರಿ? ನೋಡಪ್ಪ, ನೀ ಹೋದ ಸತಿ ಸತ್ತಾಗ್ಲೇ ನಾ ಹೇಳಿದ್ದೆ, ಇವ್ರು ಹೇಳ್ತಾರೆ ಚಿತ್ರಗುಪ್ತ ಬರೀತಾರೆ ನಾವು ನೆರವೇರಿಸ್ತೀವಿ ಅಂತ. ಈಗ ಮಾಡಿದ್ದು ಅದನ್ನೇ. ಇವತ್ತು ನಿನಗೆ 2 ಗಂಡಾಂತರ ಇತ್ತು. ಮೊದಲನೇ ಗಂಡಾಂತರನ ಅವ್ರು ತಪ್ಪಿಸಿದ್ದಾರೆ, 2ನೇ ಗಂಡಾಂತರ ನೆರವೇರಿಸ್ಬೇಕಿತ್ತು, ನಾನು ಕರ್ಕೊಂಬಂದೆ. ಸದ್ಯಕ್ಕೆ ಇದೇ ನನ್ನ ಕಡೆಯ ಸಂಭಾಷಣೆ. ಇವ್ರು ಹೇಳ್ತಾ ಇರೋದು ಯಾಕೆ, ಮತ್ತೆ ಯಾಕೆ ಹೀಗೆ ಮಾಡಿದ್ರಿ? ನೀನ್ ಯಾವಾಗ್ಲೂ ಬಡಬಡಿಸೋ ಕವಿವಾಣಿ,
ಬದುಕು ಜಟಕಾ ಬಂಡಿ ವಿಧಿ ಅದರ ಸಾಹೇಬ. ನಿನ್ ಬದುಕಿನ ಸಾಹೇಬ ತನ್ನ ಪ್ರಯಾಣ ನಿಲ್ಲಿಸಿದ್ದು ಇಲ್ಲಿ. ಆ ಸಾಹೇಬ ನೀವೇ ಅಂತಾನು ನಂಗೆ ಚೆನ್ನಾಗಿ ಗೊತ್ತು. ಅಲ್ಲ, ಪ್ರಯಾಣ ಅರ್ಧಕ್ಕೆ ನಿಲ್ಲುತ್ತೆ ಅಂತ ಗೊತ್ತಿದ್ದು ಲೈಫ್ನ ರಿವೈಂಡ್ ಯಾಕೆ ಮಾಡಿದ್ರಿ? ನನಗೆ ಖುಷಿಯಾಗೋ ವಿಷಯನ ಕೊಟ್ಟು ಅದನ್ನು ಅನುಭವಿಸಕ್ ಮುಂಚೆನೆ ಯಾಕೆ ತಿಳ್ಕೊಂಡ್ರೆ? ನಾನು ಇಷ್ಟಪಡೋ ಹೂವು ನೀನ್ ಇಷ್ಟಪಡೋ ಹುಡುಗಿ ಮುಡಿ ಇರೋಕ್ ಮುಂಚೆ ಅದ್ ನಿನ್ ಕೊರಳಗ್ ಬಿತ್ತು. ಆ ಹೂವು ಆ ಹುಡುಗಿ ಮುಡಿ ಏರಿದ್ದರ ತೃಪ್ತಿನಾದ್ರೂ ನಿನ್ನ ಸಿಗ್ಲಿ ಅಂತ ಹೇಳಿ ನಾನು ನಿನಗೆ ಮತ್ತೆ ಜೀವ ಕೊಟ್ಟೆ. ಆದ್ರೆ ಮತ್ತೆ ಮತ್ತೆ ಕೊಡೋಕಾಗಲ್ಲ, ಎಲ್ಲಕ್ಕೂ ಆದಿ ಅಂತ್ಯ ಇದ್ದೇ ಇರುತ್ತೆ. ನೀನು ಕೇಳಿದ ತಕ್ಷಣ ದೇವರ ಧರ್ಮದ ನಿಯಮಗಳು ಜೀವರಾಶಿ ಪರಿಪಾಲನಾ ರಹಸ್ಯಗಳು ಇನ್ನೂ ಏನೇನೋ ಇರುತ್ತವೆ, ಎಲ್ಲ ಹೇಳೋಕಾಗಲ್ಲ. ಹೌದೌದು ಹೇಳಕ್ಕಾಗಲ್ಲ, ಯಾಕೆ ಹೇಳಿ? ಎಲ್ಲ ನಿಮ್ಗೆ ಹೆಂಗ್ ಬೇಕೋ ಹಂಗೆ. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ ಸಾಹೇಬ, ರಹಸ್ಯ ದೇವ್ರ ಧರ್ಮ ನಿಮ್ಮ ಕರ್ಮ ಅಂತ. ಅಲ್ಲ, ಒಂದು ಪ್ರಶ್ನೆ ಕೇಳ್ತೀನಿ, ನೀವು ದೇವರುಗಳು ಯಾವತ್ತಾರು ಸತ್ತಿದ್ದೀರೇನ್ರಿ? ಸಾವಿನ ನೋವೇನು ಅಂತ ಗೊತ್ತಿದ್ದೇನ್ರಿ ನಿಮ್ಗೆ? ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ನಿಮ್ಗೆ ಮುಂಚೆಯಿಂದನು ಸಾಯಿಸಿ ಅಭ್ಯಾಸ, ಸತ್ತ ಅಭ್ಯಾಸ ಇಲ್ವಲ್ಲ. ಹಾಗಂತ ತುಂಬಾ ಜನ ಅಂದ್ಕೊಂಡಿದ್ದಾರೆ, ಆದ್ರೆ ಪ್ರತಿಯೊಬ್ಬ ಮನುಷ್ಯ ಸತ್ತಾಗಲು ದೇವರು ಸಾಯ್ತಾನೆ. ಯಾಕೆಂದ್ರೆ ನಾನು ಸೃಷ್ಟಿ ಮಾಡಿದ ಎಲ್ಲ ಜೀವರಾಶಿಯಲ್ಲೂ ನಾನಿರ್ತೀನಿ, ಅಂದ್ರೆ ದೇವ್ರು ಇರ್ತಾನೆ. ಹೌದೌದು ಇರ್ತಾನೆ. ಅಲ್ಲರಿ, ಹುಟ್ಟುವನ್ನು ಖುಷಿಗೆ ಸಾವನ್ನು ನೋವೇ ಕೊನೆ ಅಂದ್ರೆ ಆ ಹುಟ್ಟನ್ನ ಯಾಕೆ ಕೊಡ್ತೀರಾ? ಹುಟ್ಟನ್ನು ಕೊಡ್ಲೇಬೇಡಿ, ಹುಟ್ಟಿಸ್ಲೇಬೇಡಿ. ನೀನ್ ಪ್ರಶ್ನೆಗಳನ್ನು ಕೇಳು, ಸೂಚನೆ ಕೊಡಬೇಡ. ನಾನು ಉಸಿರು ಕೊಟ್ಟ ಅಕ್ಕಿ ಸಾವು ನಿನಗೆ ಅನ್ನ ಆಯಿತು, ನಾನು ಉಸಿರು ಕೊಟ್ಟ ಮರದ ಸಾವು ನಿನ್ನ ಮನೆಗೆ ಸೂರಾಯಿತು, ನಾನು ಉಸಿರು ಕೊಟ್ಟ ಹತ್ತಿ ಸಾವು ನಿನಗೆ ಬಟ್ಟೆ ಆಯಿತು. ಹೀಗೆ ನನ್ನ ಸೃಷ್ಟಿಯ ಪ್ರತಿ ಹುಟ್ಟು ಪ್ರತಿ ಸಾವಿಗೆ ಒಂದು ಅರ್ಥ ಇದೆ. ನನ್ನ ಸಾವಿನ ಅರ್ಥ ಕೇಳಬೇಡ. ನೀನು ಏನು ಕೇಳಿದ್ರು ನನ್ನ ಉತ್ತರ ಒಂದೇ, ಜೀವರಾಶಿ ಪರಿಪಾಲನಾ ರಹಸ್ಯ. ರಹಸ್ಯ 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 ಅವಲಿಂದ ಹಾಡಿದ್ದನ್ನೇ ಹಾಡ್ತಾ ಇದ್ದೀರಲ್ರಿ. ಛೇ, ಲೈಫ್ ಕೊಡ್ತಿದ್ರೇನು ಚೆನ್ನಾಗಿರೋದು. ಸಿಹಿ ನನ್ನ ಪ್ರೀತಿನ ಒಪ್ಕೋತಾಳೋ ಇಲ್ವೋ ಅನ್ನೋ ಕುತೂಹಲ ಇತ್ತು, ಈಗ ಅವಳ ಜೊತೆ ಬದುಕಕ್ಕಾಗಲ್ವಲ್ಲ ಅನ್ನೋ ನೋವು ಕೊಟ್ಬಿಟ್ರಿ ನೀವು. ನೋಡಿ, ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ನನ್ನ ಸಿಹಿ ಬೇಕು, ನಾನು ಅವಳ ಜೊತೆ ಬದುಕಿ ಬಾಳ್ಬೇಕು, ನನಗೆ ಲೈಫ್ ಬೇಕು. ನೋಡಿ, ನೀವು ನನಗೆ ಲೈಫ್ ಕೊಡ್ಲಿಲ್ಲ ಅಂದ್ರೆ ನಾನು ಹೇಳಕೊಂಡು ಸತ್ತೋಗ್ಬಿಡ್ತೀನಿ. ಇನ್ ಮೂರು ತಿಂಗಳು ಅವಳು ಇಲ್ಲಿಗೆ ಬರ್ತಾಳೆ, ಆಗ ನೀನು ಬೇಡ ಅಂದ್ರೆ ಜೊತೆಯಲ್ಲಿ ಇರ್ತಾಳೆ. ಏನಂದ್ರಿ? ನೋಡಿ, ನನ್ನ ತಾಯಿ ರಹಸ್ಯ ಹೇಳಿಸ್ಬಿಟ್ಟೆ. ರಹಸ್ಯನ? ಏನ್ ರಹಸ್ಯ? ಯಾವ ರಹಸ್ಯ? ಸಿಹಿ ಕೂಡ ಅಲ್ಪ ಆಯುಷಿ, ಇನ್ ಮೂರೇ ತಿಂಗಳು. ಬೇಡದವ್ರೆ, ನೋಡಿ ಇಷ್ಟೊತ್ತು ಸ್ವಾರ್ಥಿಯಾಗಿ ಕೇಳ್ಕೊತಾ ಇದ್ದೆ, ಆದ್ರೆ ಯಾವ ಸ್ವಾರ್ಥ ಹೇಳಿದ್ರು ಸಿಹಿ ಆಯಸ್ತ ಕಿತ್ಕೋಬಿಡಿ. ಅವರಪ್ಪ ಅಮ್ಮ ಬಂಧು ಬಳಗ ಕಡೆಗಳು ಕನಸಿನ ಯೋಗರಾಜ ಎಲ್ಲನೂ ಕಿತ್ಕೊಂಡಿದ್ದೀರ. ಅವಳು ಜೀವನದಲ್ಲಿ ತುಂಬಾ ಜನಕ್ಕೆ ಒಳ್ಳೇದು ಮಾಡ್ಬೇಕು ಅನ್ಕೊಂಡಿದ್ದಾಳೆ. ಅವಳಿಗೆ ನನ್ನ ತಾಯಿ ಪ್ರೀತಿ ಸಿಗಬೇಕು, ನನ್ನ ತಂಗಿ ಪ್ರೀತಿ ಸಿಗಬೇಕು, ಇನ್ನು ಏನೇನೋ ಸಿಗಬೇಕು. ಅದೆಲ್ಲ ಅನುಭವಿಸ್ಬೇಕು ಅಂದ್ರೆ ಅವಳಿಗೆ ಆಯಿಸ್ಬೇಕಲ್ವಾ? ಅದನ್ನು ಮಾತ್ರ ಕಿತ್ಕೋಬೇಡಿ. ನೋಡಿ, ನಾನು ನೀವು ಹೇಳ್ದಂಗೆ ಕೇಳ್ತೀನಿ, ನನ್ನ ಸಾವನ್ನ ನನ್ನ ಸಂತೋಷವಾಗಿ ಒಪ್ಕೋತೀನಿ. ನೀವೇ ಹೇಳಿದ್ರಲ್ಲ ಇಲ್ಲಿ ಇರೋರೆಲ್ಲ ಮುಕ್ತಿ ಕೇಳ್ತಾ ಇದ್ದಾರೆ, ಮತ್ತೆ ಕೇಳ್ತಾ ಇದ್ದೆ ಅಂತ ಇನ್ ಯಾವತ್ತೂ ನಾನು ಅದನ್ನ ಕೇಳೋದಿಲ್ಲ, ನಾನು ಮುಕ್ತಿನೇ ಕೇಳ್ತೀನಿ. ಅದ್ರ ನನ್ನ ಸಿಹಿ ಆಯಸ್ತ ಕಿತ್ಕೋಬೇಡಿ, ಅವಳಿಗೆ ಬೇರೆಗೆ ಆಯಿಸ್ಕೊಡಿ ಪ್ಲೀಸ್ ಪ್ಲೀಸ್. ಅಸ್ತು ಅಸ್ತು. ನನ್ನ ನಂಬಿಕೆ ಇಲ್ಲ, ನನಗೆ ಪ್ರಮಾಣ ಮಾಡಿ, ಪ್ರಾಮಿಸ್ ಮಾಡಿ, ಮಾಡಿ. ಹ
ನಿನ್ ಪ್ರೀತಿಯಲ್ಲಿ ಸತ್ಯ ಇದೆ. ನಿನ್ ಹುಡುಗಿ ಸಾಯ್ತಾಳೆ ಅಂತ ಗೊತ್ತಾದ ಕೂಡ್ಲೇ ನನ್ನ ಹುಡುಗಿ ಸಾಯ್ಕೂಡ್ದು ಅಂತ ದೇವ್ರ ಹತ್ತರನೇ ಪ್ರಮಾಣ ಮಾಡಿಸ್ಕೊಂಡ ಕಲಿಯುಗದ ಮೊದಲ ಪ್ರೇಮಿ ನೀನು. ನೀನು ಪ್ರೀತಿಯಲ್ಲಿ ಅಕ್ಷರಶಃ ಯೋಗರಾಜ. ಬದುಕು ಜಟಕ ಬಂಡೆ ವಿದೆಯದರ ಸಾಹೇಬ ಕುದುರೆ ನೀಯವನು ಪೇಳ್ದಂತೆ ಪಯಣೆಗಳು ಮದುವೆಗೋಂಬಸಣಕ್ಕೂ ಹೋಗೆಂದ ಕಡೆಗೋಡು ಪದ ಕುಸಿಯ ನೆಲವೆಹುದು ಮಂಕುತಿಮ್ಮ. ಪ್ರಭು, ಆ ಸಿಹಿ ಅಲ್ಪಾಯುಷಿ ಅಂತ ಯಾಕೆ ನಾಟಕ ಆಡಿದ್ರಿ? ನಮ್ಮ ಲೆಕ್ಕಾಚಾರದ ಪ್ರಕಾರ ದೀರ್ಘಾಯುಷಿಯೇ. ರಾಮನಾಗಿ ಒಂದು ಧರ್ಮ, ಕೃಷ್ಣನಾಗಿ ಒಂದು ಧರ್ಮ. ಧರ್ಮವನ್ನೇ ತಿಳಿಯೋಕ್ಕೋಸ್ಕರ ನಾವೆಷ್ಟೋ ನಾಟಕಗಳನ್ನು ಆಡಿದ್ದೇವೆ. ಸಾವು ಸಹಜ ಧರ್ಮ. ಈ ನನ್ನ ಕಂದ ಅತೃಪ್ತ ಮನಸ್ಕನಾಗಿದ್ದ, ಅವನಿಗೆ ಮೋಕ್ಷ ಕರುಣಿಸುವುದು ನನ್ನ ಧರ್ಮ. ತಾಯಿ ಮಗುವಿಗೆ ಸುಳ್ಳು ಹೇಳಿ ಸಮಾಧಾನ ಮಾಡೋ ಹಾಗೆ ನಾನು ಸಿಹಿ ಅಲ್ಪಾಯುಷಿ ಅಂತ ಸುಳ್ಳು ಹೇಳಿ ನಾಟಕ ಮಾಡೋ ಯತ್ನ ಮಾಡಿದೆ ಅವನ ಸಮಾಧಾನಕ್ಕಾಗಿ. ಈಗ ಅವನಿಗೆ ಮುಕ್ತಿ ಸಿಕ್ತು. ಕಪಟ ನಾಟಕ ಸೂತ್ರಧಾರಿ. ನಾಟಕ ಇನ್ನೂ ಬಾಕಿ ಇದೆ. ಬರೆದಿರುವಷ್ಟೇ ಆಯಸ್ಸು, ಬೆರಳೆಣಿಕೆಯಷ್ಟೇ ಕನಸು, ನನಸಾಗುವ ಘಳಿಗೆಯೇ ಸೊಗಸು, ಇದೆ ನಾನು ನನ್ನ ಕನಸು. ಹೆತ್ತವರಿಗೊಂದು ಪತ್ರ ಬರೆಯುವ ಆಸೆ, ವಿಳಾಸಕ್ಕೆ ತಲುಪಿಸುವ ಓಲೆಕಾರನು ಯಾರು, ಅಡಗಿರುವ ಮಾತುಗಳ ಹಾಡಾಗಿಸುವ ಆಸೆ, ಸ್ವರ ಹಾಕಿ ಗುಣಗಿಸುವ ಗಾಯಕನು ಯಾರು, ಜೇನುಗೂಡಲ್ಲಿ ಒಮ್ಮೆ ವಾಸಿಸುವ ಆಸೆ, ಜೇನುಗಳ ಅನುಮತಿಯ ಕೊಡಿಸುವವನಾರು, ಮರುಗುವ ಮನಸ್ಸುಗಳ ಸಂತೈಸುವ ಆಸೆ, ಕೈ ಹಿಡಿದು ಕಣ್ಣೊರೆಸೋ ಕರುಣಾಳು ಯಾರು, ಚಂದಮಾಮನ ಕಥೆಗೆ ರಾಣಿಯಾಗುವ ಆಸೆ, ರಥವೇರಿ ಬರುವ ನಾಯಕನು ಯಾರು, ಕೊನೆವರೆಗೂ ಜೊತೆಗಿರುವ ಆ ಮಹಾರಾಜನು ಯಾರು 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 ಯಾರು.